लक्ष्मी मलगलिल्वाते कल्तिया इवत्तु नम्म अज्जि नन्नन्न चामुंडि बेट्टक्के कर्कोंडु होगि पूजे माडिस्तीनि अंत हरके ओत्कोंडिद्रु अवरु यावत्तु बर्तीनि अंदमेले तप्पदे बर्तिद्रु संजे 4 गंटेगे बिट्रे रात्रि 9 गंटेगे अल्लिंद बस् इरोदु ईगागले 12 गंटे आगोय्तु इन्नु बरलिल्ल नन्गे याको तुम्बा भयवागिदे कणे मन कायर बड़ा मर डि नगद बीड़ा नाला रस्ते गाड़ी अदे ओडस्ती नोड़ी सारी आोबड़प हल कि ओट के अंत हल्लु बस कई काल मुर्द कोड्तीनि बस्सिगू आ ओबळप्पंगू एन् संबंध अदु याकिल्ल अंतीनि करद्दप्प ओट् केळक्के अंत बंदाग नम्म हळ्ळिनागू कूड अर्ध गंटेगे ओंद सल बस् ओडाडोंगे माड्तीनि रैल् गाडि ओडाडोंगे माड्तीनि अंत हेळिदिल्वा ह्म् हेळिद्द हेळिद्द रंगय्य यावद गाडि बर्ता इद्दे अंद्रे औदु कण्रव निल्सप्प अनु मैसूर् होगबेकु निल्सु निल्सनु निल्सप्प इवनु इंगे बर्ताने हळ्ळोनु हळ्ळोनु रंगय्य इवन निल्ल ए ड्राइवर नि मुद्दे जन्म टैर हाकिया हम हंगे नोडी होजी मैसूर गप बनी 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 मोम्मगे नोड़े लक्ष्मण याको याको कोरतिदिरे ना एन शाश्वतवागि होरटोग्तिदिनि अंत तिळ्कोंड्रा बेग बंदबिड्तीनि हाँ गलाटे माड्बेडि जोके गोत्तैता बंगार नोडी अंदे कासिन सर कोड्तिया
ನಿಂಗ್ ಹಾಕೋಬೇಕು ಅನ್ಸಿದ್ಯಾ? ಒಳ್ಳೆ ಮುದು ಮಗ ಇದ್ದಂಗ ಕಾಣಿಸ್ತಿ. ಅಜ್ಜಿ ನನಗೂ ಒಂದು ಸರ ಕೊಡ್ತೀಯ? ನಿಂಗೂ ಹಾಕೋಬೇಕು ಅನ್ಸಿದ್ಯಾ? ತಗೋಪ್ಪ ತಗ. ಯಾಕಪ್ಪ ಗಾಡಿ ನಿಲ್ಲಿಸ್ಬಿಟ್ರಿ? ಎಣ್ಣೆ ಆಗೋಯ್ತಾ? ಎಣ್ಣೆ ಒಬ್ಬರು ಸುಟ್ಟು ಬೂದಿ ಮಾಡೋಷ್ಟು ಇದೆ ಅಜ್ಜಿ. ಅಜ್ಜಿ ಏನಪ್ಪ ಈ ಬಳೆ ಕೊಡ್ತೀಯ? ಹೆಣ್ಮಕ್ಳು ಹಾಕೊಳ್ಳೋದು ಗಂಡಸರು ಹಾಕೋಬಾರ್ದು, ತಪ್ಪು. ಬಂಗಾರಕ್ಕೆ ಗಂಡು ಹೆಣ್ಣು ಭೇದ ಇಲ್ಲ ಅಜ್ಜಿ. ಕೊಡಜ್ಜಿ ಬಿಡಿ ನನ್ನ ಬಿಡಿ. ನೀವೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡಿರೋರು ಒಳ್ಳೆಯವರು ಅನ್ಕೊಂಡಿದ್ದೆ, ನೀವೇನ್ ಕಳ್ರಾ? ಏನ್ರಾ ಅದು ಉದುಕಿ ಜೊತೆಲಿ ಕೀಲ ಕೀಲ ಮಾಡ್ತಿದ್ದೀರಾ? ಇವಳು ನಮ್ಮ ಅಜ್ಜಿ. ಎಡ ನಿಮ್ಮ ಅಜ್ಜಿ? ಅಯ್ಯೋ ಪೆಂಗ ನನ್ನ ಮಕ್ಕಳ. ಲೇ ನೀವು ಮುಚ್ಚಿರೋದು ಅಜ್ಜಿ ಬಾಯ್ನ, ನನ್ನ ಕಣ್ಣಲ್ಲ ಮರ್ಯಾದಿಂದ ಬಿಡು ಅಜ್ಜಿನ. ಅದನ್ನ ಹೇಳಕ್ ನೀನ್ ಯಾವನು? ನೋ ನಾಕೋತ ನಿರ್ಗ ನೋ. ಇದನ್ನ ಕೇಳಕ್ ನೀನ್ ಯಾರು? ಮರ್ಯಾದಿಂದ ಅಜ್ಜಿನ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಒಂದೇ ಒಂದ್ ಬಕ್ ಅಂತಿಕ್ಕಿ ಪಕ್ಕೆಲ್ ಬೆಲ್ಲ ಪಂಗಡಿಸ್ಬಿಡ್ತೀನಿ. ಅಯ್ಯೋ ನಾನಲ್ಲ ಗುರು, ನಮ್ ಗುರು 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 ಶಂಕರ್ ಗುರು ಅವನಿದಾನೆ. ಗುರು ಗುರು ಫಸ್ಟ್ ಗೇರ್ ಬೇಡ ಗುರು, ಟಾಪ್ ಗೇರ್ ಗಾಡಿ ಶುರು ಮಾಡು. ಅವ್ರ ಬಾಡಿ ಎಲ್ಲ ಚಿಂಚಿಂದಿಯಾಗಿ ವಾರಿಸ್ತಾರೆ, ಏನ ಗುರ್ಸಿಕ್ಬಾರ್ದು. ಹಂಗ್ ಮಾಡು ಹೇಳ್ತೀನಿ, ನೀನ್ ಹೇಳ ಅಟ್ಟೆ ಮಾಡ್ಬೇಡ, ನಾನಿದ್ದೀನಿ. ಯಾಕ್ರ ಮುತ್ತಿನ ಗೋಳಿರ ತಾಕದಿದ್ರೆ ನಿಮ್ ಗಂಡಸ್ತನ ನನ್ನ ಹತ್ರ ತೋರಿಸಿ ಬಿಡ್ರ ಮುದುಕಿನ. ಬಾಜೆ ಬಂದ್ರ ನಿಮ್ ವಂಶ ನಿರ್ವಂಶ ಆಗ ನಿಮ್ ಮನೆ. ನಾನ್ ರೌಡಿ ಅಲ್ಲ ಅಜ್ಜಿ, ಲಾರಿ ಕ್ಲೀನರ್ ಲಕ್ಕ ಇಲ್ಲೇ ಇದನ್ ಪಕ್ಕ. ಅಚ್ಚರಿ ಮೊದ್ದ ರಾತ್ರಿ ಇಷ್ಟೆಲ್ಲ ಒಡವೆ ಹಾಕೊಂಡು ಸೋವನ್ ಎಂತರ ಓಡಾಡ್ತಿದ್ಯಲ್ಲ ಹೆಂಗೆ? ಎಲ್ಲಿ ಯಾವತ್ರ ಹೇಗ್ ಮಾತಾಡ್ಬೇಕು ಅಷ್ಟು ಗೊತ್ತಾಗಲ್ಲ ನಿಂಗೆ. ಹೋಗ್ ಟ್ರಂಕ್ ತಗೊಂಬ.
ಥ್ಯಾಂಕ್ ಯು ಅಲ್ವಾ ಸಾರಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಗುರು. ಸಾರಿ ಗುರು. ಹೋಗು. ಎಲ್ಲೊರ್ಟಿದ್ದೆ ಅಜ್ಜಿ? ಮೈಸೂರ್ಗಪ್ಪ. ಮೈಸೂರ್ಗ? ನಮ್ದು ಅದೇ ದಾರಿ ಬಾ. ಮೈಸೂರಿನಲ್ಲಿ ನನ್ನ ಮೊಮ್ಮಗಳು ಲಕ್ಷ್ಮಿ ಕಾಲೇಜಲ್ಲಿ ಓದ್ತಿದ್ದಾಳೆ, ಪರೀಕ್ಷೆ ಮುಗ್ದಿರೋದ್ರಿಂದ ಕರ್ಕೊಂಡ್ಬರೋಣ ಅಂತ ಹೊರಟೆ. ಬಸ್ ನಿಲ್ಲಿಸ್ಲೇ ಇಲ್ಲ, ಈ ಹಳದೊಂದು ಗಾಡಿ ಹತ್ಕೊಂಡೆ. ನಮ್ ಗಾಡಿ ಇದೆಲ್ಲ ಚೆನ್ನಾಗಿದೆ ನೋಡು. ನಿನ್ ಹೆಸರೇನು? ಶಂಕರ ಅಂತ. ಶಂಕರ ದೇವ್ರ ಹಾಗ ಬಂದ್ ನನ್ ಕಾಪಾಡ್ದೆ. ನಾ ಸತ್ತು ಮುಂದಿನ ಜನ್ಮದಲ್ಲಿ ನಿನ್ ಹೊಟ್ಟೆಲೆ ಹುಡ್ತೀನಿ. ಬಾಜಿ ಹತ್ತು. ಏನಪ್ಪಾ ಇಷ್ಟು ಹೆಣಬಾರ? ಅಜ್ಜಿ ಆಸ್ತಿ ಎಲ್ಲ ಇದ್ರೊಳಗೆ ಐತೆ. ಇದು ಹಿಡ್ಕೋ. ಎಲ್ಲಿಗೆ? ಜ್ಞಾನ ದೇಗುರು ರೈ. ನಿನ್ ಹಾಗೆ ಗುಂಡ್ಕಲ್ಲಿದ್ದಂಗಿಲ್ಲ. 15 ಎಕರೆ ಜಮೀನನ್ನ 110 ಎಕರೆ ಮಾಡಿದ್ದ. ಊರ್ಗೂರೇ ಕೊಂಡಾಡ್ತಿತ್ತು. ಯಾರ ದೃಷ್ಟಿ ತಾಕ್ತೋ ಏನೋ, ಇದ್ದಕ್ಕಿದ್ದಾಗೆ ಅವನು ಉಸಿರು ನಿಂತೋಯ್ತು. ಆ ದುಃಖ ತಡಿಲಾರ್ದೆ ನನ್ ಸೊಸೆನೂ ಅವನ ಹಿಂದೆನೆ ಹೊರಟೋದ್ಲು. ಅವ್ರ ಮಗಳ ಲಕ್ಷ್ಮಿ ನನ್ ಪಾಲಾದ್ಲು. ನನ್ ಮೊಮ್ಮಗಳು ಹೇಗಿದ್ದಾಳೆ ಅಂತೀಯಾ? ಮಹಾಲಕ್ಷ್ಮಿ ಹಾಗಿದ್ದಾಳೆ. ಮಹಾಲಕ್ಷ್ಮಿ ಹಾಗಿದ್ದಾಳೆ. ನನ್ ಮೊಮ್ಮಗಳು ಮಾತಾಡಿದ್ರೆ ಒಳ್ಳೆ ಗಿಣಿ ಹಾಗೆ ಹಾಡೋದು, ಒಳ್ಳೆ ಕೋಗಿಲೆ ತರ ಹಾಡ್ತಾಳೆ. ಅವಳ ನಡಿಗೆ ಒಳ್ಳೆ ಹಂಸದ ನಡಿಗೆ. ಕಾಯ ಲಕ್ಷಣ ಇಲ್ವಾ? ಸಾಕು ಸುಮ್ನಿರೋ, ನನ್ ಮೊಮ್ಮಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅಯ್ಯೋ ನನ್ ಕೈಲಿ ತಡೆ ಆಗ್ತಿಲ್ಲ, ರೇಡಿಯೇಟರ್ ಬಾಯ್ಲಾಗ್ತಿದೆ. ಗಾಡಿ ನಿಲ್ಸುಗುರು. ಅಜ್ಜಿ ನಾನ್ ಸ್ವಲ್ಪ ಟೀ ಕುಡ್ಕೊಂಡ್ ಬರ್ತೀನಿ, ನಿನ್ಗೂ ಸ್ವಲ್ಪ ತರ್ತೀನಿ. ಏನಂದ್ರೆ ಟೀನ? ರಾತ್ರಿ ಹಗಲು ಲಾರಿ ಓಡಿಸ್ತೀಯ, ಯಾವಾಗ ಅಂದ್ರೆ ಅವಾಗ ಟೀ ಕುಡಿದ್ರೆ ಆರೋಗ್ಯ ಏನಾಗ್ಬೇಕು? ಬೇಡ, ನಾನು ಹಾಲು ತಂದಿದ್ದೀನಿ, ಕೊಡ್ತೀನಿ. ಸತ್ತು ನಾನು ಹೊಟ್ಟೆಲ್ ಹೋಗ್ತೀನಿ ಅಂದೆಲ್ಲ, ನಿಜವಾಗ್ ನೋಡ್ತೀಯ? ಯಾಕಪ್ಪ, ಬೊಳದಲ್ಲಿ ಹಾಲು ಕುಡಿಸಿ ನಿನ್ ಋಣ ತೀರಿಸ್ಬೇಕು ಅಂತ. ಲಕ್ಕ ಎಲ್ಲಿ? ಅವನು ಅವನ್ ರೇಡಿಯೇಟರ್ಗೆ ನೀರ್ ಹಾಕೋತಿರ್ಬೇಕು. ಏ ಲಕ್ಕ ಬಂದೆ ಗುರುವೆ, ರೇಡಿಯೇಟರ್ ಫುಲ್. ಏನು ಇದು ಇಲ್ಲಿ ಸತ್ ವಾಸನೆ? ಇಲ್ಲಿ ಸತ್ ವಾಸನೆ ಸರ್ಕಾರಿ ವಾಸನೆ ಬಿಡಿತಾ ಇದೆ. ಸರ್ಕಾರದ ವಾಸನೆ? ಅದೇ ಸಾರಾಯಿ. ಸಾರಾಯಿ? ಅಯ್ಯೋ ಪಾಪಿ ಮುಂಡೆದೆ, ಹಗಲು ರಾತ್ರಿ ಕಷ್ಟ ಪಡ್ತೀಯ, ಸಾರಾಯಿ ಕುಡಿದ್ರೆ ಆರೋಗ್ಯ ಏನಾಗುತ್ತೆ? ಗುರು ನಮ್ ಟೈಮ್ ಚೆನ್ನಾಗಿಲ್ಲ, ಮೇಲೆ ಹೋಯ್ತೀವಿ. ಗುಡ್ ಬೈ. ಮೇಲೆ ಅಂದ್ರೆ ಟಾರ್ಪಾಯ್ ಮೇಲೆ, ಇನ್ನೇನು ಅಲ್ಲ. ಅಮ್ಮಣ್ಣಿ, ಇಲ್ಲಿ ಲಕ್ಷ್ಮಿ ಅಂತ ಇದ್ದಾರಲ್ಲ, ಅವ್ರ ಅಜ್ಜಿ ಬಂದಿದ್ದಾರೆ. ಹೌದಾ ಲಕ್ಷ್ಮಿ? ಏ ಲಕ್ಷ್ಮಿ, ನಿಮ್ಮ ಅಜ್ಜಿ ಬಂದಿದ್ದಾರಂತೆ ಕಣೆ. ಅಜ್ಜಿ ಅಜ್ಜಿ ಹೇಳಿ, ಹಾಸ್ಟೆಲ್ ಬಂತು. ಅಜ್ಜಿ ಅಜ್ಜಿ ಸ್ವಲ್ಪ ಡಾಕ್ಟರ್ ಕರ್ಕೊಂಡ್ ಬರ್ತೀರಾ? ಏನ್ ಗುರುವೆ, ಆಗ್ಲೇ ಹಾಸ್ಟೆಲ್ ಬಂದ್ಬಿಡ್ತಾ? ಇರ್ಕೋ.
ಏನಮ್ಮ ಲಕ್ಷ್ಮಿ ಏನಾಯ್ತು? ನಿನ್ನೆ ರಾತ್ರಿ ಹಾಲಳ್ಳಿ ಹತ್ರ ಕಳ್ಳರು ಅಜ್ಜಿ ಮೈ ಮೇಲಿರೋ ಒಡವೆಗಳನ್ನ ಕಿತ್ಕೊಳಕ್ ಮಾಡಿದ್ರು. ಆಗ ನಮ್ ಗುರುನೇ ಅವ್ರನ್ನೆಲ್ಲ ಹೊಡೆದು ಹೊಡೆಸಿ ಅಜ್ಜಿನ ಕಾಪಾಡಿ ಲಾರಿಯಲ್ಲಿ ಕರ್ಕೊಂಡು ಬಂದ್ರು. ರಾತ್ರಿ ಸುಮಾರು ಹೊತ್ತು ಅವ್ರು ಮಾತಾಡ್ತಾನೆ ಇದ್ರು. ಹಾಸ್ಟೆಲ್ ಅಡ್ರೆಸ್ ಕೂಡ ಅವರೇ ಕೊಟ್ಟಿದ್ದು. ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಹೋದ್ರು. ಈಗ ನೋಡಿದ್ರೆ ಸಾರಿ ಇವ್ರ ಪ್ರಾಣವಾಗಿ ಬಹಳ ಹೊತ್ತಾಗಿದೆ. ಸಮಾಧಾನ ಮಾಡ್ಕೊಮ್ಮ ಲಕ್ಷ್ಮಿ, ಆಗಿದ್ದ ಬಾಡಿನ ಇವ್ರು ಲಾರಿಲಿ ನಿಮ್ಮೂರು ತಗೊಂಡು ಹೋಗಮ್ಮ. ಊರಿಗೆ ಹೋಗಲ್ಲ, ಆ ಊರಲ್ಲಿ ನನಗೆ ಯಾರು ಇಲ್ಲ. ನಮ್ಮ ಅಜ್ಜಿ ಜೊತೆಯಲ್ಲೇ ಆ ಊರಿ ಸಂಬಂಧನೂ ಕಡ್ದೋಯ್ತು. ಅಯ್ಯೋ ಪಾಪ, ಆದ್ರೆ ಹಾಸ್ಟೆಲ್ ಮುಂದೆ ಬಾಡಿನ ಹೆಚ್ಚೊತ್ತು ಇಟ್ಕೊಂಡಿರೋದು ಚೆನ್ನಾಗಿರಲ್ಲ. ಕಾರ್ಪೊರೇಷನ್ ಅವ್ರಿಗೆ ಫೋನ್ ಮಾಡ್ತೀನಿ. ಕಾರ್ಪೊರೇಷನ್ ಅವ್ರು ಬಂದು ತಗೊಂಡು ಹೋಗಕ್ಕೆ ಅನಾಥ ಶವ ಅಲ್ಲ ಇದು. ಕೈಯಾರೆ ಹಾಲು ಕುಡಿಸಿ ಪ್ರೀತಿಯ ಪರಿಚಯ ಮಾಡಿಕೊಟ್ಟ ತಾಯಿ. ಈಕೆ ಪದ್ಧತಿ ಪ್ರಕಾರ ಸಂಸ್ಕಾರ ಮಾಡದೆ ಹೋದ್ರೆ ಆ ಪರಮೇಶ್ವರ ಯಾವತ್ತೂ ಕ್ಷಮಿಸಲ್ಲ. ಈ ತಾಯಿ ಅಂತಿಮ ಸಂಸ್ಕಾರ ನಾನೇ ಮಾಡ್ತೀನಿ. ಶೂನ್ಯಲಿಂಗಸ್ಯ ಅನಾಥ ಪ್ರೇತ ಸಂಸ್ಕಾರ ಅನಾಥ ಪ್ರೇತ ಸಂಸ್ಕಾರ ಅಶ್ವಮೇಧ ಸಮಿದು ಬಿಟ್ಟು ಬರ್ತೀನಿ. ಇಲ್ಲ, ನಮ್ಮ ಅಜ್ಜಿ ಇಲ್ಲದ ಊರು ಈ ಸ್ಮಶಾನ ಎರಡು ನನ್ಗೊಂದೇ. ನಾನು ಅಲ್ಲಿಗೆ ಬರೋದಿಲ್ಲ. ಹೇಗೆ ಯಾರು ಇಲ್ದಿದ್ರು ನಿಮ್ ಮನೆ ಆದ್ರೂ ಇದೆಯಲ್ಲ, ನಿಮ್ ಹಾಸ್ಟೆಲ್ ಬೇರೆ ಕ್ಲೋಸ್ ಆಗ್ತಾ ಇದೆ ಅಂತೆ. ಬನ್ನಿ, ನಾನೇ ಬಿಡ್ತೀನಿ. ಬೇಡಿ, ನನ್ನ ಹೆಸರಲ್ಲಿರೋ ಆಸ್ತಿನ ಕಿತ್ಕೊಳಕ್ಕೆ ರಕ್ತ ಹೀರೋಕ್ಕೂ ಎಸ್ತಾ ಇರೋ ರಕ್ತ ಸಂಬಂಧಿಗಳು ಅನಿಸ್ಕೊಂಡಿರೋ ವಿಷ ಸರ್ಪಗಳ ಮಧ್ಯೆ ನೀವ್ ಬಂದು ಆಪತ್ನಲ್ಲಿ ಸಿಗಾಕೋಬೇಡಿ. ಆಪತ್ನಲ್ಲಿ ಸಿಕ್ಸರ್ ಜೊತೆ ಆಟ ಆಡೋದು, ಆಪತ್ನ ಇರೋದಕ್ಕೆ ಆಸರೆ ಆಗೋದು ಅಂದ್ರೆ ನನ್ಗೆ ಆನಂದಾನೆ. ನಡೀರಿ, ಹೋಗೋಣ. ನಮ್ ಶಂಕರ್ ಗುರು ಮಾತು ಅಂದ್ರೆ ಪರಮೇಶ್ವರ್ ಪಾರ್ಶ್ವದಾಸ ಇದ್ದ ಹಾಗೆ. ನೀವೇನು ಯೋಚನೆ ಮಾಡಬೇಡಿ, ಬನ್ನಿ ಹೋಗೋಣ. ಮಿಕ್ಕಿದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಬನ್ನಿ ಬನ್ನಿ. ವಿಷ ಸರ್ಪಗಳು ಅಂದ್ರಲ್ಲ, ಅವ್ರು ಯಾರು? ನಮ್ ದೊಡ್ಡಪ್ಪ ನಾಗೇಂದ್ರ. ರಾಜ ಮಾರ್ತಾಂಡ ರಾಜ ಗಂಭೀರ ಅಭಿನಯ ಸಾರ್ವಭೌಮ ಶ್ರೀ ಶ್ರೀ ನಾಗೇಂದ್ರಪ್ಪ ಪ್ರಭುಗಳಿಗೆ ಭೂಪರಾತ್ ಭೂಪರಾತ್. ಬುದೇ ಒಂದ್ ಮಾತು ಹೇಳ. ಹೇಳುವಂತವನಾಗು. ಬುದ್ಧಿ, ನಿಮ್ ನಾಟಕದ ಮಾತು ಕೇಳಬೇಕು ಅಂತ ನಂಗೆ ಬೋ ಬಯಕೆ ಆಗ್ಬಿಟ್ಟಿದ್ ಬುದ್ಧಿ. ಇನ್ನೆಲ್ಲಿ ಆ ನಾಟಕದ ವೈಭವ? ನನಗೂ ವಯಸ್ಸಾಗೋಯ್ತಲ್ಲೋ. ಒಂದಪ್ಪ ಹಂಗ ನೀ ಬುದ್ಧಿ ಹೇಳ್ಬೇಕಾ? ಹೇಳ್ತೀನಿ, ಕೇಳುವಂಥವನಾಗು. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದು ಅಶಾಂತಿ, ಅದ್ಯಾವುದು ಅನಪೇಕ್ಷಿತ ಧೈರ್ಯ. ಈ ಎಂಟನೆಯ ದಶಕಂಠ ರಾವಣನನ್ನು ಬೆಚ್ಚಿಸಿ ರೊಚ್ಚಿ ಕೆಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೆ ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನದು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತಿ, ಕ್ಷಣಚಿತ್ತ ಕ್ಷಣಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ ಭ್ರಾಂತು ಭ್ರಾಂತು. ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಪಾದದಡಿಯಲ್ಲಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಬ್ದನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಕಾಣದ ಕೈ ಯಾವುದು?
ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡರಿಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಆ ನನ್ನ ರಾವಣನ ಪಾತ್ರ ನೋಡಿ ಇಡೀ ಪ್ರೇಕ್ಷಕ ಸಮೂಹ ಹೊಡೆದ್ರು. ನಿಮ್ಮ ನೋಡಿದ್ರ ಬುದ್ಧಿ ಲೈ ನನ್ನಲ್ವೋ ಚಪ್ಪಾಳೆ. ಆ ಚಪ್ಪಾಳೆ ಸದ್ದು ಇನ್ನು ನನ್ನ ಕಿವಿಲಿ ಗುಯಿ ಗುಯಿ ಅಂತ ಗುಯಿಗುಡ್ತಾ ಇದೆ. ಆ ಗುಂಗಿನಲ್ಲಿ ಇನ್ನೂ ಜೀವನ ಸಾಗಿಸ್ತಾ ಇದ್ದೀನಿ. ಇನ್ನೆಲ್ಲಿಯಾಗತ ಕಾಲದ ವೈಭವ. ಸರಸ್ವತಿ, ಕಾಲೇಜ್ ಹೋಗ್ಬೇಡ ಅಂತ ನಿನಗೆ ಹೇಳಿರ್ಲಿಲ್ವಾ? ಹೇಳಿದ್ರಿ, ಆದ್ರೆ ವಿದ್ಯೆ ಕಲಿಯೋದು ತಪ್ಪಲ್ಲ ಅಲ್ವಾಪ್ಪ? ವಿದ್ಯೆ ಸಂಸಾರನ ನಡೆಸಲ್ಲಮ್ಮ. ನಮ್ಗೀಗ್ಲೇ ಮದ್ವೆ ಯಾಕಪ್ಪ? ನೋಡಮ್ಮ, ಚಿಕ್ಕ ಹುಡುಗಿ ನಕ್ರೆ ಮುದ್ದಾಗಿದೆ ಅಂತಾರೆ, ಅದೇ ದೊಡ್ಡ ಹುಡುಗಿ ನಕ್ರೆ ತಪ್ಪು ಅಂತಾರೆ. ವಯಸ್ಸಿಗೆ ಬಂದ ನೀನು ಬೀದಿಗಿಳಿದು ಯಾವ ಕಾರಣಕ್ಕೆ ನಕ್ರು? ನನ್ನ ಪ್ರತಿಷ್ಠೆ ನಗಪಾಟ್ಲಾಗತ್ತಮ್ಮ, ಅದೇ ನನಗ್ ಭಯ. ಭಯ ಪಟ್ಕೊಂಡು ಬದುಕೋದು ಅಂದ್ರೆ ನನಗೆ ಅಸಹ್ಯ ಆಗುತ್ತಪ್ಪ. ಸರಸ್ವತಿ, ನೀನು ಕೋಟ್ಯಾಧೀಶ್ವರನ ಮನೆ ಸೊಸೆ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಮ್ಮ. ನನಗ್ ಬೇಕಾಗಿರೋದು ಕೋಟಿ ಕಟ್ಲೆ ಹಣ ಅಲ್ಲಪ್ಪ, ಮನಸ್ಸಿರ ಮನುಷ್ಯ. ಅಂದ್ರೆ ಅದು ನಿಮಗ್ ಗೊತ್ತು? ಅದು ಗೊತ್ತಿರೋದ್ರಿಂದಲೇ ಹೊರಗ್ ಹೋಗ್ಬೇಡ ಒಳಗ್ ಹೋಗು ಅಂತ ಹೇಳ್ತಿರೋದು. ಮಗಳನ್ನ ಅರ್ಥ ಮಾಡ್ಕೊಳ್ಳಂತ ತಾಯಿಲ್ಲದ ದೌರ್ಭಾಗ್ಯ ನಾನು, ನನ್ನನ್ನು ಅರ್ಥ ಮಾಡ್ಕೊಳ್ದೇ ಇರೋಂತ ತಂದೆ ಇರೋ ನಿರ್ಭಾಗ್ಯ ನಾನು. ಅಪ್ಪ, ಯಾವತ್ತೋ ಒಂದಿನ ನಾನು ಹೊರಗ್ ಹೋಗ್ತೀನಿ, ಅದ್ ನಾನು ಯಾರಂತ ನಿರೂಪಿಸೇ ಹೋಗ್ತೀನಿ. ಬುದ್ಧಿ, ಚಿಕ್ಕಮ್ಮವ್ರ ಯೋಸನ್ನ ಹೊಂದ್ಕೊಂಡು ಹೋದ್ರು ನೋಡಿದ್ರ? ಅವಳು ನೊಂದ್ಕೊಂಡು ಹೋದ್ಲು ಅಂತ ನಾನು ಸುಮ್ಮನಿದ್ ಬಿಟ್ರೆ ಜೀವಮಾನ ಪರ್ಯಂತ ಅವಳು ನೋಯ್ತಾನೆ ಇರ್ಬೇಕಾಗತ್ತೆ. ಸುಳ್ಳಪ್ಪ, ನೀನು ಒತ್ತಾ ಇರೋದು ಕಾಲ ಅಲ್ಲಪ್ಪ. ಸುಳ್ಳು ಬುದ್ಧಿ, ಇನ್ಮೇಲೆ ಕೆಲಸ ಮಾಡಕ್ಕೆಲ್ಲಬುದೇ ಮಾಡಕ್ಕೆಲ್ಲಬುದೇ. ಬುದ್ಧಿ, ಪಂಚಾಂಗ ಪ್ರವೀಣ ಅಳಲೇಕಾಯಿ ಅಪ್ಪಂಡ ಪಂಡಿತರು ಆಗಮಿಸುತ್ತಾವ್ರೆ. ತದ್ವಾರೆ ಸರ್ವ ಪಾತ್ರ ಶ್ರೇಷ್ಠ ರಂಗಭೂಮಿ ಕುಲ ತಿಲಕ ನಟ ಭೈರವ ನಾಗೇಂದ್ರ ಸಮ್ಮುಖೆ ಸರ್ವಂ ದಿಗ್ವಿಜಯಮಸ್ತು. ಮೋಚಾಯ ಬಾಯಿ, ದಿಗ್ವಿಜಯ ಅಂತೆ ದಿಗ್ವಿಜಯ. ಗ್ರಹ ಬಲ ಚೆನ್ನಾಗಿದೆ, ಮಗಳು ಗೃಹಸ್ಥಾನದಲ್ಲಿ ಇರ್ತಾಳೆ ಅಂತ ನೀನ್ ಹೇಳಿದೆ ಅಂತ ನಾನು ಅವಳಿಗೆ ಹೇಳಿದ್ರೆ ಅವಳು ಚಪ್ಪಲೀಲ್ ಹೊಡೆದಾಗ ಮಾತಾಡಿ ಹೊರಟೋದ್ಲು. ಕಾಲೇಜ್ ಹೊರಟೋದ್ಲೆ? ಇಲ್ಲ ಬುದ್ಧಿ, ಮನೆ ಒಳಗೆ ಹೋದ್ರು. ಅದನ್ನೇ ಕಣಯ್ಯ ಗ್ರಹ ಬಲದ ಪ್ರಭಾವ ಅನ್ನೋದು. ಅದೇ ನಿನ್ನ ಗ್ರಹ ಬಲವೋ? ಮುದುಕಿ ಸಾಯ್ತಾಳೆ, ಆಸ್ತಿ ಎಲ್ಲ ನನಗೆ ದಕ್ಕತ್ತೆ ಅಂತ ಹೇಳಿದೆ. ಹಾಳಾದ ಮುದುಕಿ ಸಾಯ್ಲು ಇಲ್ಲ, ಆಸ್ತಿ ನನಗೆ ದಕ್ಕಲೂ ಇಲ್ಲ. ಅದೇ ನಿನ್ನ ಗ್ರಹ ಬಲವೋ? ನಿನ್ನ ಪಂಚಾಂಗವೋ? ನಿನ್ನ ಪಿಂಡ? ಸ್ವಾಮಿ, ಅಷ್ಟಗ್ರಹದ ಕಷ್ಟ ನಿಮ್ಮನ್ನು ಕಾಣಿಸ್ತಾ ಇದೆ ಅಂದ್ಮೇಲೆ ವಾಸ್ತುಶಿಲ್ಪದ ಪ್ರಕಾರ ಆಗ್ನೇಯ ದಿಕ್ಕಿನಲ್ಲಿರೋ ಬಾಗಿಲನ್ನ ಕಿತ್ತು ರಾಕ್ಷಸ ಮೂಲೆಯಾದ ನೈಋತ್ಯ ದಿಕ್ಕಿನಲ್ಲಿ ಇಟ್ಟರೆ ಆರು ಸವರನ್ ಸುವರ್ಣ ಶಾಂತಿ ಮಾಡಿಸಿದ್ರೆ. ಓಹೋ, ಆ ಸುವರ್ಣ ತಗೊಂಡು ಹೋಗಿ ನಿನ್ನ ಸೂಳೆ ಕೂತಿಗೆ ಹಾಕಿದ್ರೆ ನಿನಗ್ ಶಾಂತಿ ಸಿಗುತ್ತೆ. ರಾಮರಾಮ, ನೀವು ಮಾತುಗೆ ಮುಂಚೆ ನಾಗೇಂದ್ರ ತರ ನನ್ನ ನೋಡಿ ಬುಸುಗುಡ್ತಾ ಇದ್ರೆ ನನ್ನ ಲೆಕ್ಕಾಚಾರ ಅಷ್ಟು ಸ್ಪೂಸ್ ಅಂತ ಕುಸ್ತೋಗುತ್ತೆ. ಲಕ್ಷ್ಮಿ ಆಸ್ತಿನ ಹೊರ್ಕೊಳ್ಳೋಕೆ ಆ ಜಾನಕಿ ರಾಮಯ್ಯ ಬೇರೆ ತನ್ನ ಮಗನ ಟ್ರೈನಿಂಗ್ ಕೊಡ್ತಾ ಇದ್ದಾನಂತೆ. ಇಲ್ನೋಡಿ ಸ್ವಾಮಿ, ನಿನ್ನೆ ರಾತ್ರಿ ಪಂಚಾಂಗ ಬಿಚ್ಚಿ ವಾರ ತಿಥಿ ನಕ್ಷತ್ರ ಯೋಗಾನುಯೋಗಗಳನ್ನೆಲ್ಲ ಅರದು ಕುಡಿದು ಬಿಟ್ಟಿದ್ದೀನಿ. ಅದರ ತಾತ್ಪರ್ಯ ಇಷ್ಟೇ, ನಿಮ್ಮ ತಾಯಿ ಮುದುಕಿ ಕೊಟ್ಟಕ್ಕಂತಾಳೆ, ಆಸ್ತಿ ಎಲ್ಲ ನಿಮಗೆ ಸೇರುತ್ತೆ. ಲಕ್ಷ್ಮೀನ ಒಲಿಸ್ಕೊಳ್ಳೋದ್ರಲ್ಲಿ ಜಾನಕಿ ರಾಮನ ಮಗ ಸೋಲ್ತಾನೆ, ನಿಮ್ಮಗಳು ಕೋಟ್ಯಾಧೀಶ್ವರ ಮನೆ ಸೊಸೆಯಾಗಿ ಹೋಗ್ತಾಳೆ. ಅಂದ್ಮೇಲೆ ಇನ್ನೇನು, ನಮ್ಮ ಪಾರ ಆರು ಸಾವಿರ ರೆಡಿ ಮಾಡ್ಕೊಂಬಿಡಿ. ಇನ್ನೊಬ್ರು ನಮ್ಮ ಸೋದ್ರ ಮಾವ ಜನಗಣ ಮನ ಜಾನಕಿ ರಾಮಯ್ಯ. ಓಂ ಮಾರುತಿಯೇ ನಮಃ, ಓಂ ನೆಹರುವೇ ನಮಃ, ಓಂ ಮಹಾತ್ಮ ಗಾಂಧೀಜಿಯೇ ನಮಃ, ಓಂ ಡಾಕ್ಟರ್ ರಾಜೇಂದ್ರ ಪ್ರಸಾದಾಯ ನಮಃ. ಓಂ 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 ಓಂ. ಜಂಡ ಯಜಮಾನ್ರೆ,
ಇವತ್ತು ನನ್ನ ಕನಸಿನಲ್ಲಿ ಯಾರು ಬಂದಿರು ಗೊತ್ತಾ? ಗೊತ್ತು, ಮಹಾತ್ಮ ಗಾಂಧೀಜಿ ತಾನೆ. ರಾಜಕೀಯ ಬಿಟ್ಬಿಡು ಅಂದ್ರ ಅಂದ್ರೆ ನಾನು ಎಲೆಕ್ಷನ್ ಅಲ್ಲಿ ಸೋಲ್ತಾ ಇದ್ದೀನಿ ಅಂತ ಹೀಗೆ ಹೇಳ್ತೀಯ? ಲೇ, ನಾನು ಎಷ್ಟು ಸಾರಿ ಸೋತಿದ್ದೀನ? 99 ಸಾರಿ ಸೋತಿದ್ದೀರಾ, ಇನ್ನೊಂದು ಸಾರಿ ಸೋತ್ರೆ ಸೆಂಚುರಿ ಆಗ. ಮಹಾತ್ಮ ಗಾಂಧೀಜಿಯವರು ಹೀಗೆ ಹೇಳಲಿಲ್ಲ. ಅವ್ರು ಹೇಳಿದ್ರು, ಜನಗಣಮನ ಜಾನಕಿ ರಾಮಯ್ಯ, ನಿನ್ನ ರಕ್ತದ ಕಣ ಕಣದಲ್ಲೂ ಹರಿತಾ ಇದೆ ರಾಜಕೀಯ. ಭಾರತ ದೇಶಕ್ಕೆ ನಿನ್ನಂಥ ನಾಯಕರ ಅವಶ್ಯಕತೆ ಅತ್ಯಗತ್ಯ. ಈ ಸಾರಿ ಚುನಾವಣೆ ಎದುರಿಸು, ನಿನಗೆ ಜಯ ಸಿಕ್ಕೆ ಸಿಗುತ್ತೆ. ನಿನಗಿದೆ ನನ್ನ ಆಶೀರ್ವಾದ. ಜೈ ಹಿಂದ್ ಅಂದ್ರು. ಅದಲ್ಲ ಯಜಮಾನ್ರೆ, ಈ ಸಾರಿ ಎಲೆಕ್ಷನ್ ಅಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸ್ ಇಲ್ವಲ್ಲ. ಸೀಟ್ ಸಿಗದೆ ಹೋದ್ರೆ ಹೊಸ ಪಾರ್ಟಿ ಕಟ್ತೀನಿ. ಕಟ್ತೀರಾ? ನಾಳೆ ಬೀಳೋ ಕನಸಿನಲ್ಲಿ ಅಪಶಕುನ ಮುಂದೆ ಇದೆ. ಮತ್ತಿನ್ನೇನ್ ಯಜಮಾನ್ರೆ, ಅದೆಲ್ಲ ಆಗೋದು ಸಾಧ್ಯವಾ? ನಿಮ್ಗೆ ಯಾರು ಓಟ್ ಹಾಕ್ತಾರೆ ಹೇಳಿ? ಹಣ ಕೊಟ್ರೆ ಹೆಣ ಕೂಡ ಎದ್ದು ಬಂದು ಓಟ್ ಮಾಡುತ್ತೆ. ಹಣದ ಹೊಳೆ ಹರಿಸ್ತೀನಿ, ಓಟ್ ಖರೀದಿ ಮಾಡ್ತೀನಿ. ಅಷ್ಟೊಂದು ಹಣ ಯಾರು ಕೊಡ್ತಾರೆ? ತರ್ತೀನಿ ತರ್ತೀನಿ, ಅದಕ್ಕೂ ಒಂದ್ ದಾರಿ ಇದೆ. ಅಪ್ಪ ವಾಸು, ನನ್ನ ಮಗನೇ ವಾಸು. ಅಪ್ಪ ಮಗನೇ, ನಿನ್ ಮುದ್ದು ಮುಖ ತೋರ್ಸಪ್ಪ. ಏನ್ ಓದ್ತಿದೀಯಪ್ಪ? ಚಂದ ಮಾಮ. ರಾಮ ರಾಮ ಕಾಮ ಕಾಮ ಅಂತ ಕಣ್ಬಿಟ್ಟು ರತಿ ವಿಜ್ಞಾನ ಓದೋ ವಯಸ್ಸಿನಲ್ಲಿ ಮಾಮ ಮಾಮ ಅಂತ ಚಂದ ಮಾಮ ಓದ್ತಿದ್ದೀಯಲ್ಲೋ ವಾಸು. ಹೀಗಾದ್ರೆ ನೀನು ಪ್ರೇಮ ಪಾಠದಲ್ಲಿ ಹೇಗಾಗ್ತೀಯೋ ಪಾಸು. ನಮ್ಮನೆ ಮುಂದಿರೋ ಮೋರಿ ದಾಟಿ ನಾಳೆ ಮೈಸೂರಿಂದ ನಮ್ಮತ್ತೆ ಕರ್ಕೊಂಡು ಬರೋ ಲಕ್ಷ್ಮೀನ ಹೇಗಾದ್ರೂ ಒಲಿಸ್ಕೊಂಡು ಮದುವೆ ಮಾಡ್ಕೋ. ಆಸ್ತಿ ಎಲ್ಲ ನನಗೆ ಸಿಗುತ್ತೆ. ಎಲೆಕ್ಷನ್ ನಾನು ಗೆಲ್ತೀನಿ ವಾಸು. ಅಪ್ಪ ಪ್ರೇಮ ಮಾಡ್ತೀಯ? ನನ್ಗೆ ಹುಡುಗಿನ ನೋಡಿದ ತಕ್ಷಣ ಕೈಕಾಲೆಲ್ಲ ನಡ್ಕ ಬಂದು ಗಂಟ್ಲೆಲ್ಲ ಒಣಗ್ಬಿಟ್ಟು ಒಂಥರ ಹೆದರಿಕೆ ಆಗತ್ತೆ ಅಪ್ಪ. ಹಾಲು. ಓ ಗೌರಿ, ಇವತ್ ಯಾಕೆ ಇಷ್ಟು ತಡ ಮಾಡ್ಬಿಟ್ಟೆ? ಹಾಲ್ ಕರೆದು ಜಡೆ ಹಾಕೊಂಡು ಹೂವು ಮುಡ್ಕೊಂಡ್ ಬರೋದಕ್ಕೆ ಇಷ್ಟತ್ತಾಯ್ತು. ಅಂತೂ ನೀನ್ ಬರೋವರೆಗೂ ನನ್ ಮನ್ಸೇ ಸರಿ ಇರ್ಲಿಲ್ಲ, ಈಗ ಸರಿ ಹೋಯ್ತು. ಯಾಕೆ ಚಂಡ ಯಜಮಾನ್ರೆ, ನಾನು ದೇಶದ ರಾಜಕೀಯ ನಾಯಕ ತಾನೆ. ಯಾರಿಲ್ಲ ಅಂದ್ರು ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ತಾನೆ. ಮಾಡಿ, ಯಾರು ಬೇಡ? ಶಕ್ತಿ ಬೇಕು ತಾನೆ. ನಾನ್ ಬೇಡ ಅಂದೆ. ಅದಕ್ಕೆ ಈ ಗೌರಿ ವಯ್ಯಾರದಿಂದ ಪ್ರೀತಿಯಿಂದ ತನ್ನ ಕೋಮಲವಾದ ಕರಗಳಿಂದ ಕೊಡೋ ಮೇಕೆ ಹಾಲು ಕುಡಿದ್ರೆ ತಾನೆ ಈ ಮನಸ್ಸಿಗೆ ತೃಪ್ತಿ. ಕುಡೀರಿ ಅಮ್ಮ. ಗೌರಿ, ನಮ್ ವಾಸುಗೆ ಅವರಮ್ಮ ಮೊದಲಿಂದ ಎಮ್ಮೆ ಹಾಲು ಕುಡಿಸಿ ಕುಡಿಸಿ ಎಮ್ಮೆ ತರ ಆಗ್ಬಿಟ್ಟಿದ್ದಾನೆ. ನಾಳೆಯಿಂದ ಅರ್ಧ ಲೀಟರ್ ಜಾಸ್ತಿ ಕೋಣದ ಹಾಲು ಕೊಡು. ಹಸುವಿನ ಹಾಲು ಕೊಡು ವಾಸು. ಅಪ್ಪ ಒಳಗ್ ಕರ್ಕೊಂಡು ಹೋಗಿ ಹಾಕಿಸ್ಕೋ ಹಾಲು. ಇದೇನಪ್ಪ ಇದು? ದೊಡ್ಡ ಮಾವನ ಕರ್ಕೊಂಡ್ ಹೋಗಿಲ್ವ? ಹೋಗಿದ್ನವ, ಬೆಳಗಿನ ಬಸ್ಸಿಗೆ ಬರ್ಲೇ ಇಲ್ಲ. ಕಾದು ಕಾದು ಸಾಕಾಯ್ತು. ಏನಾಯ್ತೋ ಏನೋ, ನಂಗಾಕೋ ಎದೆ ಹೊರ್ಕೋತದವ. ಯಾಕಪ್ಪ ಭಯ ಪಡ್ಬೇಕು? ಅವ್ರೆಲ್ಲ ಹೋಗಿದ್ದಾರೆ, ಲಕ್ಷ್ಮಕ್ಕನ್ ಕರ್ಕೊಂಡ್ ಬರಕ್ ತಾನೇ ಹೋಗಿದ್ದಾರೆ. ಸಾಯಂಕಾಲ ಬಸ್ಗೆ ಖಂಡಿತ ಬರ್ತಾರೆ. ಗಾಡಿ ಹೊಡ್ಕೊಂಡು ಕರ್ಕೊಂಡ್ ಬಾ. ಬುದೇ, ರಾವಣನ್ ಮಾತು ಕೇಳ್ತಾ ಇದ್ರೆ ಕಣ್ಣೆದ್ರಿಗೆ ಆ ರಾಮಿ. ಸ್ವಾಮಿ. ಏನೇ ಪಂಡಿತ, ನಿಮ್ ಟೆಲಿಗ್ರಾಮ್ ಬಂದಿದೆ. ಓ, ನನಗ್ ಸನ್ಮಾನ ಅಂತನಾ? ಯಾವ ಊರಲ್ಲಿ? ಅಲ್ಲ, ಅಷ್ಟಗ್ರಹಗಳು ಒಟ್ಟಿಗೆ ಸೇರಿವೆ ಅಂದ್ರೆ ಇನ್ನೊಂದು ಶಾಂತಿನಾ? ನಿನ್ನ ಮನ ಶಾಂತಿ. ನನ್ನ ಶಾಂತಿ ಅಲ್ಲ, ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂತ ವಿಷಯ ಮೈಸೂರಲ್ಲಿ ಮುದುಕವನವ್ರು ನೆಗದು ಬಿದ್ರಂತೆ. ಚಂಡ, ನಮ್ಮ ಮತ್ತೆ ಸತ್ತೋರ್ಲು ಅಂತ ಎಂಥ ಶುಭವಾರ್ತೆ ತಂದ್ಯೋ. ಆಸ್ತಿನ ಹೊದ್ದಿನ ಕಾಯ್ತಿದ್ ಒಂದು ಪೀಡೆ ತಲುಕ್ತು. ಯಜಮಾನ್ರೆ, ನೀವಿಗ ಸಂತಾಪ ಸೂಚಿಸ್ಬೇಕು. ಹೌದೌದು, ನೀನ್ ಸ್ವಲ್ಪ ಬಗ್ಗು. ಅಜ್ಜಿ ಸತ್ರೆ ನಾನೇ ಯಾಕೆ ಬಗ್ಬೇಕು? ಏಯ್, ದೇಶದಲ್ಲಿ ಯಾರಾದ್ರೂ ದೊಡ್ಡ ಮನುಷ್ಯರು ಸತ್ರೆ ಜಂಡನ ಅರ್ಧಕ್ಕೆ ಹಾರಿಸೋದ್ ಪದ್ಧತಿ ಅಲ್ವೇನಾ? ಹೌದೌದು. ಯಜಮಾನ್ರೆ, ಆಸ್ತಿನ ನೀವೇ ತಗೊಳಕ್ ನೋಡಿ, ಇಲ್ಲ ಅಂದ್ರೆ ನಾಗೇಂದ್ರಪ್ಪ ಹೊಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಕರ್ಮ ಕಾರ್ಯ ಎಲ್ಲ ನೀವೇ ಮಾಡ್ತೀನಿ ಅಂತ ಅನ್ಸ್ಕೊಂಡು ಅದಕ್ಕೊಂದ್ ಪಾಲ್ ಕೇಳ್ಬಿಡಿ ಹೇಳ್ತೀನಿ. ಅಮ್ಮ ಹೋಗ್ಬಿಟ್ಲಂತೆ ಕಣೋ ಜಾನಕಿ ರಾಮ. ಹೌದು, ಅತ್ತೆ ಹೋಗ್ಬಿಟ್ರಂತೆ ನಾಗೇಂದ್ರ. ಈ ದುಃಖ ನನ್ನ ಕೈಯಲ್ಲಿ ತಡಿಯೋಕ್ಕಾಗ್ತಾ ಇಲ್ಲ, ನನ್ನ ಗಂಟ್ಲು ಬಿಗಿತಾ ಇದೆ. ಅಷ್ಟೊಂದು ಆಸ್ತಿನ ಹ್ಯಾಕ್ ಕಾಪಾಡ್ಕೋಬೇಕು ಅನ್ನೋದೇ ನನಗೆ ಚಿಂತೆ. ಆ ಚಿಂತೆ ನಿನಗೆ ಬೇಡ, ಬರ್ತು ಹಾಯಾಗಿರು. ಅದನ್ನೇ ನಾನ್ ನಿನಗೆ ಹೇಳಬೇಕು ಅಂತ ಬಂದೆ. ಆಸ್ತಿ ಬಗ್ಗೆ ನೀನ್ ಮಾತ್ರ ತಲೆ ಕೆಡಿಸ್ಕೋಬೇಡ.
ಆಸ್ತಿ ಮೇಲಿರೋ ನಿನ್ನ ಆಸೆನ ಅವಳ ಅಸ್ಥಿ ಮೇಲಿಟ್ಟು ಪಶ್ಚಿಮ ವಾಹಿನಿಯಲ್ಲಿ ಕಾಲಕ್ಕೆ ಬಿಡು. ಅಸ್ಥಿ ಪಿಂಡ ಅನ್ನೋ ಆಸ್ತಿ ಮಗನಾಗಿರೋ ನಿನ್ನ ಹಕ್ಕು ತಾನೆ. ಅಂದ್ರೆ ಅಸ್ಥಿ ನಂದು, ಆಸ್ತಿ ನಿನ್ನ ಹಕ್ಕ? ನೀವಿಬ್ರು ಈ ಆಸ್ತಿಗೋಸ್ಕರ ಯಾಕೆ ಇಷ್ಟೊಂದು ಕಿತ್ತಾಡ್ತಾ ಇದ್ದೀರಿ? ಈ ಆಸ್ತಿ ನಿಮ್ ಕಷ್ಟಾರ್ಜಿತ ಏನೋ ಅಲ್ವಲ್ಲ, ಅದಕ್ಕೆ ದಿನ ಪಾಪ ತಲಾ ಭಾಗ ಅಂತಾರೆ. ಅಂದ್ರೆ ಈ ಆಸ್ತಿಯಲ್ಲಿ ನಿನಗೂ ಭಾಗ ಬೇಕಾ? ನೋಡು ನಾಗೇಂದ್ರ, ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದಾಗಿ ಸೇರಿದ ಹಾಗೆ ನಾವಿಬ್ರು ಸೇರಿದೀವಿ, ಆಸ್ತಿನ ಹಂಚ್ಕೊಂಡು ಬಿಡೋಣ. ರಾಮ ರಾಮ ಸ್ವಲ್ಪ ಗಾಡಿ ನಿಲ್ಸಿದ್ರು, ಒಂದ್ ಐದಾರು ಬಾಡಿಗಳು ಅಡ್ಡ ನಿಂತಿವೆ. ಎಲ್ಲ ಜನಗಳ ಮನ ಆಸ್ತಿ ತಗೊಂಡ್ ಹೋಗೋಕೆ ಆಗ್ಲಿ ಲಾರಿನು ಏರ್ಪಾಟ್ ಮಾಡಿದೀಯಾ? ಮುದುಕಿ ಮನೆ ಒಡವೆ ವಸ್ತು ತಗೊಂಡೋದಕ್ಕೆ ಲಾರಿ ತರಿಸಿದೀಯಾ? ಇರ್ಲಿ, ಅದ್ರಲ್ಲಿ ನನ್ನ ಭಾಗನು ತಗೊಂಡ್ ಹೋಗ್ತೀನಿ, ಬಾಡಿಗೆ ನಿನಗೆ ಕೊಡ್ತೀನಿ ಬಿಡು. ಅಂದ್ರೆ ಲಾರಿನ ನೀನ್ ತರಿಸಿಲ್ವಾ? ಪಂಡಿತಾನೇನು? ರಾಮ ರಾಮ ನನಗೆ ಇದೊಂದು ಗೊತ್ತಿಲ್ಲ. ಮತ್ತೆ ಅಮ್ಮ ಲಕ್ಷ್ಮಿ, ನನ್ನ ಮಗಳೇ. ಅವರೇ ನಮ್ ದೊಡ್ಡಪ್ಪ. ನಿನ್ನ ಸಂಕಟ ನಾನು ನೋಡ್ಲಾರೇಮ್ಮ. ಅಮ್ಮ ಲಕ್ಷ್ಮಿ, ನನ್ನ ತಾಯಿ ದಾನ ಕಾರ್ಯ ಮಾಡೋ ಅದೃಷ್ಟನೂ ನನಗಿಲ್ದೆ ಹೋಯ್ತು, ನೀನೇ ಮಾಡ್ಬಿಟ್ಟಿ ಅಮ್ಮ. ಹೋಗ್ಲಿ ಬಿಡು, ಅವಳ ಆತ್ಮಶಾಂತಿಗೆ ನನ್ನ ಸಂತರ್ಪಣೆ ಮಾಡಿಸಿದ್ರಾಯ್ತು. ಯಜಮಾನ್ರೆ, ಎದುರು ಪಕ್ಷದ ಭಾಷಣ ಜೋರಾಗ್ಬಿಟ್ಟಿದೆ. ಲಕ್ಷ್ಮಿ ಅವ್ರ ಮಾತಿಗೆ ಕರ್ಗೋದ್ರೆ ಆಸ್ತಿ ಅವ್ರ ಪಾಲ್ ಗ್ಯಾರಂಟಿ. ಹ್ಞೂ, ಶುರು ಮಾಡಿ ನಿಮ್ಮ ಉಪನ್ಯಾಸ. ಅವರು ನಮ್ಮ ಸೋದರ ಮಾವ. ಏನಮ್ಮ ಲಕ್ಷ್ಮಿ, ಅತ್ತೆಯವ್ರು ತೀರ್ಕೊಂಡ್ರು ಅಂತ ಒಂದು ಟೆಲಿಗ್ರಾಮ್ ನನಗೆ ಕೊಟ್ಟಿದ್ರೆ ಸ್ವತಃ ನಾನೇ ಬಂದು ನಿನ್ನ ಕಾರ್ನಲ್ಲಿ ಕರ್ಕೊಂಡು ಬರ್ತಿದ್ದೆ. ಎಲ್ಲ ಕಾರ್ಯನು ಇಲ್ಲೇ ಮಾಡಬಹುದಾಗಿತ್ತು. ಕೊನೆ ಕಾಲದಲ್ಲಿ ಅತ್ತೆಯವ್ರ ದರ್ಶನ ಮಾಡೋ ಭಾಗ್ಯನೂ ನನಗಿಲ್ದೆ ಹೋಯ್ತು. ಅಯ್ಯೋ ಅವಂದಿರಲಮ್ಮ, ನನಗೆ ಸುದ್ದಿ ತಿಳಿದ ತಕ್ಷಣ ಎದೆ ಗುಂಡಿಗೆ ಪಟಕ್ ಅಂತ ನಿಂತು ಹೋಯ್ತು. ಬಹಳ ಕಷ್ಟಪಟ್ಟು ಸುಧಾರಿಸ್ಕೊಂಡೆ ಅಮ್ಮ, ಬಹಳ ಕಷ್ಟಪಟ್ಟು ಸುಧಾರಿಸ್ಕೊಂಡೆ. ಅಮ್ಮ ಲಕ್ಷ್ಮಿ, ಇನ್ನು ಮೇಲೆ ನಿನಗೆ ಸೂಜಿ ಮುನೆಷ್ಟು ಕಷ್ಟ ಬರದ ಹಾಗೆ ನಾನು ಕಾಪಾಡ್ತೀನಮ್ಮ, ನಾನು ಕಾಪಾಡ್ತೀನಿ. ಅಯ್ಯಯ್ಯೋ ಬಿಸಿಲು ಜಾಸ್ತಿ, ನಿನ್ನ ಮುಖದ ಗ್ಲಾಮರ್ ಹೊರಟೋಗುತ್ತಮ್ಮ. ಬಾಮ ಮನೆಗೆ ಹೋಗೋಣ, ಬಾಬಾ ಬಾಮ. ಅಮ್ಮ ಲಕ್ಷ್ಮಿ, ಪ್ರಯಾಣ ಮಾಡಿ ಬಹಳ ಸುಸ್ತಾಗಿದೆಯಾ? ನನ್ನ ಮನೆಗೆ ಬರಮ್ಮ, ಠಂಡ ಶರಬತ್ ಮಾಡ್ಕೊಡ್ತೀನಿ. ನಿಂತ್ಕೊಳ್ರ, ಬೆಕ್ಕಿಗೆ ಪ್ರೀತಿ ಹೆಚ್ಚಾದ್ರೆ ಅದು ಮೈ ಪರ್ಚತ್ತಂತೆ, ನಾಯಿಗೆ ಪ್ರೀತಿ ಹೆಚ್ಚಾದ್ರೆ ಕಚ್ಚಿ ಸಾಯಿಸತ್ತಂತೆ. ಅದ ನಿಮ್ಮ ಪ್ರೀತಿ ಅಂತ ಅದು ಒಂದು ಅರ್ಥನೇ ಮಾಡ್ಕೊಳಕಾಗಲ್ವೇ? ಹುಚ್ಚ ಹೊಳೆ ತರ ಉಕ್ಕಿ ಹರಿತಾ ಇರೋ ನಿಮ್ ಪ್ರೀತಿನ ಲಕ್ಷ್ಮಿಗೆ ತಡ್ಕೊಳಕ್ ಆಗಲ್ಲ. ಯಾಕೆ ಸುಮ್ನೆ ಹಿಂಸೆ ಕೊಡ್ತೀರಾ? ಬಿಟ್ಬಿಡಿ. ಲಾರಿ ಡ್ರೈವರ್ ಕ್ಯಾರೆಕ್ಟರ್ ಮರೆತು ಬಿಟ್ಟು ಒಳ್ಳೆ ಹೀರೋ ತರ ಡೈಲಾಗ್ ಮಾತಾಡ್ತೀಯಲ್ಲ. ನಿಂದ ಯಾವ್ದಲ್ಲೇ ಹೊಸ ಪಾರ್ತಿ, ಇಲ್ಲಿ ಬಂದ್ ಜಂಡ ಹಾರಿಸ್ತಿದ್ಯಾ? ಹೋಗಲಿ. ನಮ್ ಗುರುಗಳೇ ಅಂತೀಯಾ? ನಿಮ್ ಬಾಡಿನ ಪೀಸ್ ಪೀಸ್ ಮಾಡಿ ಗ್ಯಾರೇಜ್ ರಿಪೇರಿ ಕಳಿಸ್ ಗೊತ್ತಾ? ಕ್ಲೀನರ್ ಮುಚ್ಚ ಬಾಯ್ನ. ನೀವು ಮುಚ್ಚ್ರೆ ಏನ ಬಾಯ್ನ? ನಮ್ ಗಾಡಿ ಸ್ಟಾರ್ಟ್ ಆದ್ರೆ ಅದಕ್ಕೆ ಬ್ರೇಕ್ ಇಲ್ಲ ಗೊತ್ತಾ? ಓ ಏನ್ ಬಂತಪ್ಪ ನಮ್ಮ ಊರಿಗೆ? ಹೋಗಿ ಹೋಗಿ ಒಬ್ಬ ಲಾರಿ ಡ್ರೈವರ್ಗೆ ಕ್ಲೀನರ್ಗೆ ಹೆದರ್ಕೋಬೇಕಲ್ಲ. ಸ್ವಾಮಿ, ರಾಹು ಕೇತುಗಳು ಉಚ್ಚ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಒಳ್ಳೆ ಮುಹೂರ್ತ ನೋಡಿ ಸ್ವರ್ಣ ಶಾಂತಿ ಜೊತೆಲಿ ಭೂತಾಯಿಗೆ ರಕ್ತ ಶಾಂತಿನೂ ಆಗ್ಬೇಕು. ನೀನೇನ್ ಭಯ ಪಡಬೇಡ ನಾಗೇಂದ್ರ, ಈ ಜನಗಣಮನ ಜಾನಕಿ ರಾಮಯ್ಯಗೆ ಗಣಗಣ ಗಂಟೆ ಹೇಗ್ ಬಾರಿಸ್ಬೇಕು ಅಂತ ಗೊತ್ತು. ಡ್ರೈವರ್ ಸಾಹೇಬ್ರೆ, ಸ್ವಲ್ಪ ಈ ಕಡೆ ಬರ್ತೀರಾ? ಯಾಕೆ ಹೋಗಿ ಗುರುವೆ, ಒಂದೇ ಮಾತ್ರ ಬಾರಿಸಿ. ಬನ್ನಿ ಬನ್ನಿ ಬನ್ನಿ. ಏನಿದು, ಊರಾಚೆಲೆ ಕರ್ಕೊಂಬಂದಿದ್ದೀರಾ? ಊರು ಒಳಗೆ ಸಾಯಿಸಿದ್ರೆ ಸಾಕ್ಷಿ ಇರ್ತಾರೆ, ಇಲ್ಲಿ ಯಾರು ಇಲ್ಲ. ಎಲೆಕ್ಷನ್ ಉಪಯೋಗಕ್ಕೆ ಬರಲಿ ಅಂತ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಸಾಕ್ತಾ ಇದ್ದೀನಿ. ಕಪ್ಪಸ್ ಮಾಡ್ತಾರೆ ನೋಡು. ದೇ ವೀರೇಂದ್ರ, ದೇವರಾಜ, ರಾಮಕೃಷ್ಣ, ಗುಂಡ, ಆ ಗುಂಡ್ಕಲ್ ಮೇಲೆ ಏನ್ ಕಸರತ್ ತೋರಿಸ್ತಿದೀಯೋ? ಇಲ್ಲಿ ಲಾರಿ ಡ್ರೈವರ್ ಬಂದಿದ್ದಾನೆ, ನಿನ್ ಕಸರತ್ತು ಇವನ್ ಮೇಲೆ ತೋರಿಸು. ಇರು ಇರು, ನಾನು ಹೋದ್ಮೇಲೆ ತೋರಿಸು. Thank you.
ತಿಂದು ತಿಂದು ಕೊಬ್ಬಿದೆಯಲ್ಲ ಹೇಳ್ತೀನಿ ಅಕ್ಕ. ನೋಡಿ ದಂಡು ಪಿಂಡಗಳ ಇನ್ನೊಂದ್ ಸಲ ನನ್ನ ತಂಟೆ ಗಿಂಟೆ ಬಂದ್ರೆ ಸಮಾಧಿ ಮೇಲೆಲ್ಲ ಸಮಾಧಿ ಒಳಗಿರ್ತೀರ ಹುಷಾರ್. ನೀ ಹಿಂಗ್ ಹೊಂಟೋದ್ರೆ ಆ ರಾಕ್ಷಸರು ಲಕ್ಷ್ಮಣ ಸುಮ್ಮನೆ ಬಿಟ್ಟಾರ? ಒಂದ್ ಸಲ ನನ್ನ ಬರ್ಸೆ ತೋರಿಸಿದನಲ್ಲ ಅವರಿಗೆ, ಇನ್ ಖಂಡಿತ ಅವ್ರು ನಿಮ್ ತಂಟೆಗೆ ಬರೋದಿಲ್ಲ. ಬುದ್ಧಿ, ನಿಮ್ಗೆ ಅವ್ರ ವಿಷಯ ತಿಳಿದು, ಈ ಹಾಲ್ನಳ್ಳಿ ಅವರಿಬ್ರು ಹಾವುಗಳಿದ್ದಂಗೆ ಹೇಳ್ತೀನಿ ಕೋಪ ನಾ ಹೊಟ್ಟೆಲಿ ಇಟ್ಕೊಂಡು ನೀವಿಲ್ಲಿ ಗಂಟಾದ ಮೇಲೆ ಲಕ್ಷ್ಮಮ್ಮನ ಕಚ್ಚದೆ ಬಿಟ್ಟಾರ? ಅದಕ್ಕೆ ಬುದ್ಧಿ, ನಾಲ್ಕು ದಿನ ಇಲ್ಲಿದ್ದು ಇದನ್ನೆಲ್ಲ ಓಟ್ ಸರಿ ಮಾಡಿ ಹೋಗಿ ಬುದ್ಧಿ. ಅಜ್ಜ, ನೀವು ನನ್ನ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ. ನನ್ನ ಲಾರಿ ಚಕ್ರ ನಿಂತೋದ್ರೆ ನನ್ನ ಜೀವನ ಚಕ್ರನೇ ನಿಂತು ಹೋಗುತ್ತೆ. ಒಂದ್ ಲಕ್ಷ ರೂಪಾಯಿ ಸಾಲ ಇದೆ ಲಾರಿ ಮೇಲೆ, ಇಲ್ಲ ಇದ್ರೆ ತೀರ್ಸಕ್ಕಾಗತ್ತ? ಏನೋ ಬುದ್ಧಿ, ನಂಗೆ ತಿಳಿದೋಟನ್ನು ನಾನು ಹೇಳಿದೆ, ನೀವು ಒಂಟೋದ ಮೇಲೆ ಲಕ್ಷ್ಮಣವ್ರನ್ನ ಆ ದೇವರೇ ಬಂದು ಕಾಪಾಡಬೇಕು. ಏನಿದು ಇದ್ರ ಬೆಲೆ? ಒಂದ್ ಲಕ್ಷ ರೂಪಾಯಿ ಆಗ್ಬಹುದು, ತಗೊಳ್ಳಿ. ನಾನು ಮಾಡಿರೋ ಸಹಾಯಕ್ಕೆ ನೀವು ಕೊಡ್ತಿರೋ ಬೆಲೆನಾ? ಹಾಗಲ್ಲ ನೋಡಿ, ಒಂಟಿ ಹಣ್ಣಿನ ಕಣ್ಣೀರು ನೋಡಕ್ಕಾಗದೆ ಇಲ್ಲಿ ಬಂದೆ ಹೊರತು ನೀವು ಕೊಡ್ತಿರೋ ಈ ಕೂಲಿಗೋಸ್ಕರ ಅಲ್ಲ. ಒಟ್ಟಿನಲ್ಲಿ ಅಪಾರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಬೇರೆ ಹೆಂಗಸ್ತ ತರ ಅಂತ ನಿರೂಪಿಸ್ಬಿಟ್ರಿ. ನೋಡಿ, ಕಣ್ಣೀರು ಒರೆಸೋ ಕೈಗೆ ಉಗಿಯೋಳಲ್ಲ ರೀ ನಾನು. ನಿಮ್ ಲಾರಿ ಮೇಲೆ ಸಾಲ ಇರೋದ್ರಿಂದ ನೀವೆಲ್ಲ ಹೊಟ್ಟೋಗ್ಬಿಡ್ತಿರೋ ಅಂತ ಹೇಳಿದ್ದು ಹೇಗಾದ್ರೂ ಮಾಡಿ ನಿಮ್ಮನ್ನೆಲ್ಲೇ ಉಳಿಸ್ಕೋಬೇಕು ಅನ್ನೋ ಸ್ವಾರ್ಥದಿಂದ ಹೀಗ್ ಮಾಡ್ದೆ. ಹೌದು ಬುದ್ಧಿ, ತನ್ನವ್ರ ಅನ್ನೋರು ಯಾರೂ ಇಲ್ಲ ಅಂತ ದಿಕ್ಕು ತೋಚದೆ ಹಿಂಗ್ ಮಾಡಿಬಿಟ್ರು. ಹೊಸಿ ಯೋಚನೆ ಮಾಡಿ ಬುದ್ಧಿ. ಅಲ್ಲ ಗುರುವೆ, ಅವ್ರು ಬರೋಲ ಬರೋಲ ಅಂತ ಅಷ್ಟು ಹೇಳಿದ್ರು, ನಾವು ಬಲವಂತ ಮಾಡಿ ಕರ್ಕೊಂಬಂದ್ವಿ. ಅವ್ರಿಗೆ ಇರಿ ಇರಿ ಅಂತ ಇಷ್ಟು ಬಲವಂತ ಮಾಡಿದ್ರು, ನಾವು ಹೋಗೋದಷ್ಟು ಸರಿಯಲ್ಲ. ದಯವಿಟ್ಟು ಒಪ್ಕೊಳ್ಳಿ ಗುರುವೆ. ಸರಿ, ನಾವೊಂದು ನಾಲ್ಕೈದು ದಿನ ಇಲ್ಲೇ ಇರ್ತೀವಿ. ಲಕ್ಷ್ಮಿ, ನನ್ನ ಸಹಾಯಕ್ಕೆ ಬೆಲೆ ಕಟ್ಟಬೇಡಿ, ನನ್ನ ಸ್ನೇಹಿತ ಅಂತ ನೋಡಿ. ಲಕ್ಷ್ಮಿ, ನನ್ನ ಸಹಾಯಕ್ಕೆ ಬೆಲೆ ಕಟ್ಟಬೇಡಿ, ನನ್ನ ಸ್ನೇಹಿತ ಅಂತ ನೋಡಿ. ಲಕ್ಷ್ಮಿ, ನನ್ನ ಸಹಾಯಕ್ಕೆ ಬೆಲೆ ಕಟ್ಟಬೇಡಿ, ಸ್ನೇಹಿತ ಅಂತ ನೋಡಿ. Thank you.
ನನ್ನಲ್ಲಿ ನೀರಬೇಕು ನಿನ್ನಲ್ಲಿ ನಾನಿರಬೇಕು ಇನ್ನೆಲ್ಲೂ ಬಳ್ಳಿಗೆ ಆಧಾರ ಬೇಕು ಹೆಣ್ಣಿಗೆ ಆಸರೆ ಬೇಕು ಎಂದೆಂದು ನನ್ನಲ್ಲಿ ನೀರಬೇಕು ನಿನ್ನಲ್ಲಿ ನಾನಿರಬೇಕು ಎಂದೆಂದು ಮತ್ತೆ ನೋಡು ಇಲ್ಲುಂಟು ಕೋರ್ತು ಇನ್ನೆಲ್ಲೂ ಇಲ್ಲಂತೆ ನ್ಯಾಯಕ್ಕೆ ಇಲ್ಲಿ ಉಂಟಂತೆ ಹಾರ್ತು ಪ್ರೇಮಕ್ಕೆ ತೀರ್ಪಂತೆ ಹಾರೈಕೆ ನೀಡಿರಿ ನಮಗೆ ಪ್ರೇಮಕ್ಕೆ ದೈವವು ಎಲ್ಲಿ ಎಂದು ಯಾರೇ ನಮ್ಮ ಎದುರಾದರೇನು ಅಂಜವು ನಾವೀಗ ನಮ್ಮ ಬೇರೆ ಮಾಡೋ ಭೂಪ ಕೊಟ್ಟಿಲ್ಲವೋ ಬಳ್ಳಿಗೆ ಆಧಾರ ಬೇಕು ಹೆಣ್ಣಿಗೆ ಆಧಾರ ಬೇಕು ಎಂದೆಂದು ನನ್ನಲ್ಲಿ ನೀನಿರಬೇಕು ನಿನ್ನಲ್ಲಿ ನಾನಿರಬೇಕು ಇನ್ನೆಂದು ಬಳ್ಳಿಗೆ ಆಧಾರ ಬೇಕು ಹೆಣ್ಣಿಗೆ ಆಧಾರ ಬೇಕು ಎಂದೆಂದು ನನ್ನಲ್ಲಿ ನೀರಬೇಕು ನಿನ್ನಲ್ಲಿ ನಾನಿರಬೇಕು ಎಂದೆಂದು ಈ ಸಂಜೆ ಕೆಂಪು ಈ ಕೆನ್ನೆ ಕೆಂಪು ಅಂದಕ್ಕೆ ಉಪಮಾನ ನಿನ್ನ ರೀತಿ ನೀ ತೋರೋ ಪ್ರೀತಿ ಎಂದೆಂದು ಅಸಮಾನ ಕಾವೇರಿ ಹೊಮ್ಮುತ ಹರಿದಂತೆ ಈ ಪ್ರೇಮಧಾರಿಯು ಚಿರವಂತೆ ಈ ಬಾಳಿನಲ್ಲಿ ಈ ತೋಳಿನಲ್ಲಿ ನಾ ಕಂಡೆಯ ಆನಂದ ಬಾನಲ್ಲಿ ನೋಡು ಹೊಸ ಸೂರ್ಯೋದಯ ನಿನ್ನ ನನ್ನ ಜೀವನದ ಪ್ರೇಮೋದಯ ಬಳ್ಳಿಗೆ ಆಧಾರ ಬೇಕು ಹೆಣ್ಣಿಗೆ ಆಧಾರ ಬೇಕು ಎಂದೆಂದು ನನ್ನಲ್ಲಿ ನೀರಬೇಕು ನಿನ್ನಲ್ಲಿ ನಾನಿರಬೇಕು ಎಂದೆಂದು ಈ ಮಾತನ್ನು ಕೇಳಿ ನನ್ನ ಮನ ಕೇಳಾಡಿದೆ ದೇವ್ರಿ, ಒಳ್ಳೆ ಮನಸ್ಸಿನ ಮನುಷ್ಯನ ಪರಿಚಯ ಮಾಡ್ಕೊಟ್ಟಿದ್ಯಾ, ಪ್ರೇಮಕ್ಕೆ ನಾಂದಿ ಹಾಡಿದ್ಯಾ, ಅವರೇ ನನ್ನ ಬಾಳ ಸಂಗಾತಿ ಆಗೋ ಹಾಗೆ ಮಾಡಿ, ನನ್ನ ಆಶೀರ್ವದಿಸು. ನೋಡಿ ಸ್ವಾಮಿ, ಒಂದು ಕಡೆಯಿಂದ ಗ್ರಹಗಳನ್ನೆಲ್ಲ ಕೊಡುವೆ ಕೊಡುವೆ ನೋಡಿದ್ದಾಯ್ತು, ಭಾಗ್ಯಾಧಿಪತಿಯಾದ ಆ ಬೃಹಸ್ಪತಿ ಲಾರಿ ಡ್ರೈವರ್ ಓಡಾಡದೆ ಹಿಡಿದು ಬಿಟ್ಟಿದ್ದಾರೆ ಅಲ್ವೋ ಪಂಡಿತ. ಒಳ್ಳೆ ಗ್ರಹಗಳೆಲ್ಲ ನಮ್ಮ ಎದುರು ಪಕ್ಷದವ್ರ ಕಡೆಗೆ ಇರುತ್ತಲ್ಲ, ನಾನೇನು ಪಾಪ ಮಾಡಿದೀನೋ, ನನ್ನ ಕಂಡ್ರೆ ಆಗಲ್ವೇನೋ. ಓಕೆ, ಆಗೋಲ್ಲ ಅಂತಲ್ಲ, ಆಗೋ ತರ ಮಾಡ್ಕೋಬಹುದು. ವಾಸ್ತುಶಿಲ್ಪದ ಪ್ರಕಾರ ಆಗ್ನೇಯ ಬಾಗಲನ್ನು ಕಿತ್ತು ಬಾಯಿ ಮುಚ್ಚಾಯ. ಇನ್ನೊಂದು ಸಾರಿ ಬಾಗಿಲು ಬದಲಾಯಿಸೋ ಸುದ್ದಿ ಎತ್ತದೆಯೋ ನಿನ್ನ ಭೂಗತ ಮಾಡ್ಬಿಡ್ತೀನಿ. ಶಾಂತ್ ಪಂಡಿತ, ನಿನ್ನ ಗ್ರಹಗಳನ್ನ ನನ್ನ ಏನು ಮಾಡಲ್ವೋ. ಸೋಲೇನೆಂಬುದನ್ನರಿಯದ ಅಜಾತ ಶತ್ರುವಾದ ನಾನು ಘರ್ಜಿಸಿದರೆ ಲಾರಿ ಡ್ರೈವರ್ ಮೂಳೆನ ಪುಡಿ 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 ಮಾಡಿ ಆಕಾಶಕ್ಕೆ ವಾಯು ವೇಗದಲ್ಲಿ ಬಿಸಾಡ್ತೇನೆ. ಬಿಸಾಡ್ತೀರಿ ಬಿಸಾಡ್ತೀರಿ ಸ್ವಾಮಿ. ನೀವು ನಾಟಕದ ಸಂಭಾಷಣೆಯನ್ನೆಲ್ಲ ಕಲಿತು ಇಲ್ಲಿ ಹೇಳ್ತಾ ಇದ್ದೀರಿ,
ಅಲ್ಲಿ ಅವನು ಆ ಲಾರಿ ಡ್ರೈವರು ಸಿನಿಮಾ ಸಂಭಾಷಣೆಗಳನ್ನ ಮಾತಾಡಿ ಲಕ್ಷ್ಮಿ ಆಸ್ತಿ ಎಲ್ಲಿದೆ ಎಷ್ಟಿದೆ ಹಾಗಿದೆ ಅಂತ ರಂಗಯ್ಯನಲ್ಲಿ ವಿಚಾರ ಮಾಡ್ತಾ ಇದ್ದಾನೆ ಸ್ವಾಮಿ. ಹೌದಾ? ಆ ಬೆಟ್ಟ ತಪ್ಪಲಿಂದ ಹಿಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಈ 50 ಎಕರೆ ಜಮೀನ ಆ ನಾಗೇಂದ್ರಪ್ಪ ಮಡಿಕೊಂಡವನೆ. ಬನ್ನಿ ಬನ್ನಿ. ಅಲ್ಲಿ ಕಾಣ್ತಾವಲ್ಲ ಆ ತೆಂಗಿನ ತೋಟ, ಅದನ್ನ ನಮ್ಮ ಜನಗಣಮನ ಜಾನಕಿರಾಮಯ್ಯ ಅನುಭವಿಸ್ತಾವನೆ. ರಾಮ ರಾಮ ಅಲೆ ಅಲೆ. ಬುದ್ಧಿ, ತಾವು ಮಾಡಿ ಸಾಗುವಳಿಲಿ ಒಂದು ಕಾಲನೂ ಕೊಡಾಕಿಲ್ಲ ಬುದ್ಧಿ. ಕೇಳಿದ್ರೆ ಏನಾದ್ರು ಸಬೂಬು ಹೇಳ್ತಾರೆ. ಎಲ್ಲ ಜಮೀನು ತಾವೇ ಬುದ್ಧಿಗೆ ತಗೊಂಡು ಅವರೇ ಅನುಭವಿಸ್ತಾವ್ರೆ. ಕೇಳಿದಾಗೆಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾವ್ರೆ, ಹೊರತು ಒಂದು ಕಾಲನೂ ಕೊಟ್ಟಿಲ್ಲ ಬುದ್ಧಿ, ಕೊಟ್ಟಿಲ್ಲ. ಇಷ್ಟೆಲ್ಲ ಆದ್ರೂ ಅಜ್ಜಿ ಯಾಕೆ ಸುಮ್ಮನಿದ್ರು? ಏನ್ ಮಾಡಿತ್ತು ಬುದ್ಧಿ, ಹೆಣ್ಣು ಹೆಂಗ್ಸು ಬಾಯಿ ಮಾಡಕಾಯ್ತದೆ ಹೊರತು ಕೈ ಮಾಡಕಾಯ್ತದ? ಸ್ವಂತದವರೇ ಹೀಗೆ ಮಾಡ್ತಾರ. ಆಸ್ತಿ ಬುದ್ಧಿ ಆಸ್ತಿ, ರಕ್ತ ಕುಡಿಯೋ ಪ್ರಾಣಿನಾದ್ರೂ ನಂಬುವುದು, ರಕ್ತ ಹಂಚ್ಕೊಂಡು ಸಂಬಂಧಿಕರು ನಂಬಾರ್ದು ಬುದ್ಧಿ, ನಂಬಾರ್ದು. ಅಲ್ಲೈತ್ ನೋಡಿ ಜನಗಣಮನ ಸಾಮಿಲ್ಲು, ಅದನ್ನೇ ಜಾನಕಿರಾಮ ದೋಚ್ಕೊಂಡದ್ದು. ಅಲ್ಲೈತ್ ನೋಡಿ ಆ ಟ್ರ್ಯಾಕ್ಟ್ರು, ಅದನ್ನ ನಾಗೇಂದ್ರಪ್ಪ ಓಡಿಸುವಂತ ಅವನೆ. ಸಾಯ್ಬೇಕು ಅಂತ ಮನ್ಸ್ ಮಾಡಿದ್ಯಾ? ಸಾಯ್ಬೇಕು ಅಂದ್ರೆ ಈ ಟ್ಯಾಕ್ಟರ್ ಬೇಕಾ? ನಡೆಯ ತಗಡೆ. ಸರಿಯಾಗಿ ಕೇಳ್ಕೊ, ಇನ್ನೊಂದ್ ಸಲ ನೀನು ಟ್ರ್ಯಾಕ್ಟರ್ ನಲ್ಲಿ ಕೂತಿರೋದನ್ನ ನೋಡಿದ್ರೆ ನೀನ್ ಸಾಯೋದಕ್ಕೆ ಒಂದು ಹೊಸ ದಾರಿ ನಾನು ಹೇಳ್ಕೊಡ್ತೀನಿ. ಅಯ್ಯಯ್ಯೋ, ಅವನಿಗೇನು ಗೊತ್ತಿಲ್ಲ, ಬಿಟ್ಬಿಡೋಣ ಬಿಟ್ಟು. ನೋಡು, ಹೋಗಿ ನಿಮ್ ಯಜಮಾನ ನಟಮ ಇರುವ ನಾಗೇಂದ್ರಪ್ಪನ್ಗೆ ಹೇಳು, ನನ್ನ ಮಾತನಲ್ಲಿ ಹೇಳು, ನಾನು ಈ ಊರಿಗೆ ಬರಕ್ ಮುಂಚೆ ನಿನ್ನ ಮಾನ ಮರ್ಯಾದೆ ಇತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದು ವೇಳೆ ಇದ್ರು ಮೊನ್ನೆ ನಡೆದ ಗಲಾಟೆಯಲ್ಲಿ ಊರು ಮುಂದೆನೆ ಕೊಚ್ಕೊಂಡು ಹೋಯ್ತು. ನಿನ್ನ ಉಳಿದಿರೋದು ನಿನ್ನ ಪ್ರಾಣ, ಅದು ನೀನ್ ತಕ್ಕಬೇಕು ಅಂದ್ರೆ ಸಂಜೆ ಒಳಗೆ ಟ್ರ್ಯಾಕ್ಟರು ಲಕ್ಷ್ಮಿಗೆ ಸೇರ್ಬೇಕಾದ ಆಸ್ತಿ ಅವಳಿಗೆ ತಲುಪಲೇಬೇಕು. ಇಲ್ಲ, ನಿಮ್ಮ ಅಸ್ಥಿಗಳು ನದಿಲೆಲ್ಲ ಕೊಚ್ಚೆ ಗುಂಡಿಲ್ ಕಲಕ್ತೀನಿ. ನಿಂಗೆ ಹೇಳು ಅಂತ ಆ ಲಾರಿ ಡ್ರೈವರ್ ಹೇಳ್ದ ಬುದ್ಧಿ. ಹಾಗಾದ್ರೆ ಒಳ್ಳೆ ಮುಹೂರ್ತ ಇಟ್ಬಿಡ್ಲೇನು? ಮುಹೂರ್ತನ ಮೀನ? ಅಯ್ಯೋ ನೀನು ಪಿಂಡ, ಮದುವೆಗೆ ಸರಿಯಾಗಿ ಮುಹೂರ್ತ ಇರೋಕ್ ಬರಲ್ಲ ನಿನಗೆ. ಸಾವಿಗಾದ್ರೂ ಸರಿಯಾಗಿ ನೋಡಿಡು. ನಿಮಗೆ ಅಂದ್ರೆ ಸರಿಯಾದ ತಿಥಿನೇ ಇಟ್ಬಿಡ್ತೀನಿ. ಏನಂದೆ? ಅಲ್ಲ, ಬಾಯಿ ಒಳ್ಳ ಬಿಡ್ತು. ಆ ಲಾರಿ ಡ್ರೈವರ್ಗೆ ಸರಿಯಾದ ತಿಥಿ ಇಡ್ತೀನಿ ಹಿಂದೆ. ನೋಡಿಡು, ಇಡ್ತೀನಿ. ಅಮ್ಮ ಲಕ್ಷ್ಮಿ, ಎಲ್ಲೆಲ್ಲಮ್ಮ ನೀನು ಹುಡ್ಬೋದು. ಮನೆ ಹತ್ರ ಹೋದೇ ಇಲ್ಲ, ಗದ್ದೆ ಹತ್ರ ಹೋದೇ ಇಲ್ಲ, ಹೊಲದ ಹತ್ರ ಹೋದೇ ಇಲ್ಲ, ಸದ್ಯ ಇಲ್ಲಿ ಸಿಕ್ಕಿದೆಯಲ್ಲ. ತಗೊಮ್ಮ ತಗೋಪ್ಪ, ಇದು ಇದು ಟ್ರ್ಯಾಕ್ಟರ್ ಬೀಗದ ಕೈ ಅಮ್ಮ. ಕಬ್ಬಿಣದ ವಸ್ತುಗಳನ್ನ ಹಾಗೆ ಇಟ್ಟಿದ್ರೆ ತುಕ್ಕ ಹಿಡಿಯುತ್ತೆ ಅಂತ ಇಷ್ಟು ದಿವಸ ನಾನೇ ಉಪಯೋಗಿಸ್ತಾ ಇದ್ದೆ. ಈಗ ನೀನ್ ಬಂದಿದೆಯಲ್ಲ, ಅದಕ್ಕೆ ನಿನ್ನ ವಸ್ತುಗಳನ್ನೆಲ್ಲ ನಿನಗೆ ಕೊಡ್ತಾ ಇದ್ದೀನಿ. ಅಮ್ಮ ಲಕ್ಷ್ಮಿ, ಬೀಗದ ಕೈ ಹುಷಾರಾಗಿ ಇಟ್ಕೊಮ್ಮ, ಜಾರ್ ಬಿದ್ದಿತ್ತು ಭದ್ರ. ಜಾರ್ ಬಿದ್ರೆ ತೆಗೆದುಕೊಡಕ್ಕೆ ಶಂಕರ್ ಇದಾರಲ್ಲ, ನನಗೇನು ಭಯ ಇಲ್ಲ. ನೋಡಿದ್ರ ಸ್ವಾಮಿ, ಆ ಲಾರಿ ಡ್ರೈವರ್ ಸರಿಯಾದ ಮಕರ ಸಂಕ್ರಮಣ ದಿವಸವೇ ಪ್ರವೇಶ ಮಾಡಿದ್ದಾನೆ. ಈಗ ಶಿವರಾತ್ರಿ ಶುರುವಾಗಿದೆ, ಮುಂದೆ ಬಲಿಪಾಠಿಮಿ ವಿಜಯದಶಮಿ ನಡೆದೇ ನಡೆಯುತ್ತೆ, ನೀವು ಹುಷಾರಾಗಿರಿ. ಹಿಂಗ ಹೇಳಬೇಕಾದ್ರೆ ಹೊಂಟೋದ್ರೆ ಲಕ್ಷ್ಮಿ ನೋಡ್ಕೊಳ್ಳಲ್ವಾ? ನೋಡು, ನಾವು ಇವ್ರಿಗೆ ಬಂದು ಕೆಲಸ ಮುಗೀತು, ನಡಿ ಜಾಗ ಖಾಲಿ ಮಾಡೋಣ. ಏನು ಮಾಡಿದನೆಂದು ಈ ಗತಿ ಎರಗೆ ತಂದೆಯೋಪ್ಪ. ನಮ್ಗೆ ಬೇಜಾರಾಗಿದೆ, ಸುಮ್ಮನೆ ಆಡ್ಕೋತೀವಿ ಅಷ್ಟೆ. ಏನಿದೆ ಪ್ರಚಾರ? ಕೊಯ್ತು ನನ್ನ ತಲೆ ಬುರುಡೆ. ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ಸ್ವಲ್ಪ ಮುಂದೆ ನೋಡು, ರಸ್ತೆಗೆ ಯಾಕೆ ಕಟ್ಟಿವೆ? ಇರು, ಗುರು ನೋಡ್ಕೊಂಡ್ಬಿಡ್ತೀನಿ. ಏನು ಗುರು, ಕಣ್ಣೀರು ಹಾಕ್ತೀವಿ ಎಲ್ಲ. ರಾಮ ಲಕ್ಷ್ಮಣ, ನಿಮ್ಗಿರೋ ಅಭಿಮಾನ ಎಲ್ಲಾರ್ಗು ಇರುತ್ತಾ? ಏನ್ ನೀನ್ ಹೇಳ್ತಾ ಇರೋದು ನೋಡಿ, ಮನ್ಸಾರ ಬಯಸಿದ ಮನಸ್ಸು ದೂರ ಆದಾಗ, ಆಸೆ ನಿರಾಸೆ ಆದಾಗ, ಒಂಟಿಯ ಬದುಕಕ್ಕೆ ಇಷ್ಟಪಡ್ತಾ ಇರೋ ಹೆಣ್ಣು ಬಯಸೋದೇನ್ ಗೊತ್ತಾ? ಸಾವು. ಶಂಕರ್, ನಾನ್ ನಿನ್ನ ಹೆಂಡತಿಯ ಬದುಕ್ಬೇಕು ಅಂತ ಕನಸು ಕಾಣ್ತಿದ್ದೀನಿ, ಅದು ನಿಮ್ಮಿಷ್ಟದ ಮೇಲೆ ನಿಂತಿದೆ. ನೀವು ನನ್ನ ಕೈ ಹಿಡಿತೀರೋ ಇಲ್ಲ ಜೊತೆಗೆ ನನ್ನ ಹೆಣ ಕಳಿಸ್ತಿರೋ ಅದು ನಿಮಗ್ ಸೇರಿತು. ¶¶
ಇದುವರೆಗೂ ನಿನ್ನ ಗ್ರಹಗಳನ್ನು ನಂಬಿದ್ದೆ ಸಾಕು. ನೋಡಿ ಆಗೋಗಿದ್ರೆ ಬಿಟ್ಬಿಡಿ, ಇನ್ಮೇಲೆ ಯಾವ ಗ್ರಹಗಳು ಅಡ್ಡಾದಿಡ್ಡಿ ಹೋಗೋ ಆಗಿಲ್ಲ. ಎಲ್ಲಾ ಗ್ರಹಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವ ಗ್ರಹನ ಯಾವ ಹೊತ್ತಲ್ಲಿ ಬೇಕಾದ್ರೆ ಬಿಡಬಹುದು, ಯಾವ ಹೊತ್ತಲ್ಲಿ ಬೇಕಾದ್ರೆ ಹಿಡಿಯಬಹುದು. ಅದಕ್ಕೆ ಇನ್ಮೇಲೆ ವ್ಯವಹಾರ ಕುದುರುತ್ತೆ, ವ್ಯಾಪಾರ ವೃದ್ಧಿ ಆಗುತ್ತೆ. ಅದಕ್ಕೆ ಈ ಲಕ್ಷ್ಮಿ ಆ ಲಾರಿ ಡ್ರೈವರ್ ಇಬ್ಬರನ್ನೂ ಮುಗಿಸಕ್ಕೆ ಹುಡುಕಿ 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 ಒಬ್ಬ ಕರಿ ಭೀಮನ್ ಕರೆಸಿದೀನಿ. ಓ, ಇದ್ಯಾವ್ದಯ್ಯ ಹೊಸ ಪಾತ್ರ? ಅವನೇನಯ್ಯ ಮಾಡ್ತಾನೆ? ಕಿಡ್ನಾಪ್ ಮಾಡ್ತಾನೆ, ಮಾನಭಂಗ ಮಾಡ್ತಾನೆ, ಚೂರಿ ಹಾಕ್ತಾನೆ, ಕಾಲು ಮುರಿತಾನೆ, ಕೈ ಮುರಿತಾನೆ, ನೀವ್ ಏನ್ ಹೇಳಿದ್ರೆ ಅದನ್ನ ಮಾಡ್ತಾನೆ. ಆದ್ರೆ ಅವನೊಂದು ವಿವರ ಇದೆ, ಆಮೇಲೆ ಹೇಳ್ತೀನಿ ಅದನ್ನ. ನನಗೆ ಈ ಕೆಲ್ಸಕ್ಕೆ 6,000 ಆಗ್ಬರಲ್ಲ, 9,000 ಆಗ್ಬೇಕು. ಅದಕ್ಕೆ ನೀವು ಸಿದ್ಧವಾ? ಓ, ನಾಯಿ ಬಾಲ ಹಿಡ್ಕೊಂಡು ನದಿ ದಾಟ್ದ ಹಾಗೆ ನಿನ್ನ ಈ ಪಂಚಾಂಗ ನಂಬ್ಕೊಂಡು ನಾನು ಹೊರಟಿದ್ದೀನಲ್ಲಯ್ಯ. ಆಯ್ತಪ್ಪ, 9,000 ಕೊಡೋಣಂತೆ. ಆ ನಿನ್ನ ಪಾತ್ರಧಾರಿ ಎಲ್ಲಿದ್ದಾನೆ, ಏನ್ ಮಾಡ್ತಾನೆ ಮೊದ್ಲು ಅದನ್ನ ಹೇಳಯ್ಯ. ಹೇಳೋದೇನು ಬಂತು? ಆಗ್ರೆ ಕಾರ್ಯ ಪ್ರಾರಂಭವಾಗಿದೆ ನೋಡಿ. ರಾವಣ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಅಪಹರಿಸಿಕೊಂಡು ಹೋದಾಗೆ ಲಕ್ಷ್ಮೀನ ಆಗಲೇ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಗುರುವೇ ಗುರುವೇ, ಓ ನೀನ್ ಇಲ್ಲಿರುವೆ ಗುರುವೇ. ಲಕ್ಷ್ಮಿ ಅವರು ಬಲವಂತವಾಗಿ ಜೀಪ್ ನಲ್ಲಿ ಎಳ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ನಿಲ್ಸು ನಿಲ್ಸು ನಿಲ್ಸು, ಲಕ್ಷ್ಮೀನ ಯಾರೋ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಬಾ ಇಳಿ ಇಳಿ, ನೀನು ನೀವು ಹಂಗ ಚಾ ಗಾಡಿ ನಿಮ್ ಕೇಳ್ಬೋದು ಸೈಕಂಡ್ರ. ಆಧಾರವಾಗಿರೋದು ನನಗೂ ಆಧಾರವಾಗಿದ್ದಾಗೆ. ನಿಮ್ಮಂತ ಒಳ್ಳೆಯವರು ಈ ಊರಿನಲ್ಲಿರೋದೆ ನಮ್ಮೆಲ್ಲರ ಭಾಗ್ಯ. ನೀವು ಚೆನ್ನಾಗಿರ್ಬೇಕು ಬುದ್ಧಿ. ಲಕ್ಷ್ಮಕ್ಕ, ಇವರಂತ ಒಳ್ಳೆ ಮನುಷ್ಯರ ರಕ್ತ ಹರಿಸ್ತವ್ರಿಗೆ ನಿಜವಾಗ್ಲೂ ಒಳ್ಳೇದಾಗೋದಿಲ್ಲ. ನನಗೋಸ್ಕರ ಇವರು ಈ ಊರಲ್ಲಿರೋದ್ರಿಂದ ಇವ್ರ ಪ್ರಾಣಕ್ಕೆ ಸಂಸ್ಕಾರ. ಹಾಗಾದ್ರೆ ಊರ್ ಬಿಟ್ಟು ಹೋಗು ಅಂತೀಯ? ಹೋಗ್ತೀನಿ ಅಂದಿದ್ದಕ್ಕೆ ಇಲ್ಲೇ ಇರು, ಒಡವೆಗಳು ಕೊಡ್ತೀನಿ ಅಂದೆ. ಇವತ್ತು ಇಲ್ಲೇ ಇರೋದಕ್ಕೆ ಏನ್ ಕೊಡ್ತೀಯ? ಹಾ
ಯಾಕೆ ಅಷ್ಟೊಂದು ನಾಚ್ಕೋತೀಯ ಅಮ್ಮಣ್ಣಿ? ಏ ಲಕ್ಷ್ಮಿ, ನಿನ್ ಗೊತ್ತಾ ನಾನು ನಿನ್ಗೋಸ್ಕರ ನನ್ನ ಪ್ರಾಣಾನು ಕೊಡ. ಲಕ್ಷ್ಮಕ್ಕ, ಯಾಕೆ ಇಷ್ಟು ನಾಚ್ಕೋತೀಯ? ಇನ್ನು ಲಗ್ನ ಇದೆ, ಲಕ್ಷ್ಮಿ. ಡ್ರೈವರು ಲಕ್ಷ್ಮಿ ಕುತ್ತಿಗೆಗೆ ತಾಳಿ ಕಟ್ತಿದ್ದಾನೆ, ಈಗ ಏನ ಮಾಡೋದು? ವಾಸು ವಾಸು, ನೀನ್ ಅಳ್ಬೇಡ ಕಣೋ, ನಿನ್ನೆಷ್ಟು ಪ್ರೀತಿಯಿಂದ ಸಾಕಿದೀನಿ, ಎಷ್ಟು ಮುದ್ದಿನಿಂದ ಬೆಳೆಸಿದೀನಿ. ಲೇಲೇ, ನೀನ್ ಕಣ್ಣೀರ್ ಹಾಕಿದ್ರೆ ನನಗೂ ಅಳು ಬರುತ್ತೆ ಕಣೋ. ಅಳ್ಬೇಡಪ್ಪ, ಅಳ್ಬೇಡ, ಕಣ್ಣುರುಸ್ಕು ಕಣ್ಣುರುಸ್ಕು ಕಣ್ಣುರುಸ್ಕು, ಅಳ್ಬೇಡಪ್ಪ, ಅಳ್ಬೇಡಪ್ಪ. ಎಲ್ಲಿ ನನ್ ಮೇಕೆ ಹಾಲು? ಅಯ್ಯೋ ನನ್ನ ಕರ್ಮ, ಈ ಮುದ್ದು ಮರಿನ ಒಳಗ್ ಕರ್ಕೊಂಡು ಹೋಗಿ ಕೊಡಮ್ಮ ಹಸುವಿನ ಹಾಲು. ಚಂಡಾ ಕರೆದ್ರ ಯಜಮಾನ್ರೆ, ನಮ್ ವಾಸು ನಡೆ ನುಡಿ ನೋಡ್ತಾ ಇದ್ರೆ ಇವು ನನಗೆ ಹುಟ್ಟಿರೋ ಮಗನ ಅಂತ ಆಗಾಗ ಅನುಮಾನ ಬರುತ್ತೆ. ನಿಮ್ಗೆ ಆಗಾಗ ಅನುಮಾನ ಬರುತ್ತೆ, ನನ್ ಯಾವಾಗ್ಲೂ ಅನುಮಾನ. ಮುಂದೆ ಮಗನೇ, ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ದೆ ನೋಡು. ನಾನು ಮಾಡಿರೋ ಸಾಲಗಳಿಗೆ, ಕೊಟ್ಟಿರೋ ಪ್ರೋನೋಟ್ಗಳಿಗೆ ನನ್ನ ಇಡೀ ಆಸ್ತಿ ಎಲ್ಲ ಮಾರಿದ್ರು ಸಾಲದಲ್ಲಯ್ಯ, ಏನಯ್ಯ ಮಾಡೋದೀಗ? ಆಗ್ರಹ ಕೊಟ್ಟಿರೋ ಗ್ರಹಗಳಿಗೆಲ್ಲ ಶಾಂತಿ ಮಾಡಿಸಿದ್ರೆ ನಿಮಗೆ ವೈಭವ್ಯ ಪ್ರಾಪ್ತಿ ಆಗುತ್ತೆ. ಅಲ್ಲ ಅಲ್ಲ, ವೈಭವ ಪ್ರಾಪ್ತಿ ಆಗತ್ತೆ, ಲಕ್ಷ್ಮಿಗೆ ವೈಭವ್ಯ ಪ್ರಾಪ್ತಿ ಆಗತ್ತೆ ಎಂದೆ. ಯಾರ್ಯಾರಿಗೆ ಏನೇನು ಪ್ರಾಪ್ತಿ ಆಗುತ್ತೋ ಬಿಡುತ್ತೋ, ನಿನಗಂತೂ ವೈಕುಂಠ ಪ್ರಾಪ್ತಿ ಖಂಡಿತ ಆಗತ್ತೆ. ನನಗೆ ಸ್ವರ್ಗ ತೋರಿಸ್ತೀರಾ? ಖಂಡಿತ. ಅಲ್ಲಿ ನೋಡು, ಅಲ್ಲಿ ಯಾವಳು ಬರ್ತಾ ಇದ್ದಾಳಲ್ಲ. ಡೇ, 20 ವರ್ಷದ ಹಿಂದೆ ನಾನು ನೀನು ಹುಬ್ಳಿಗೆ ನಾಟಕಕ್ಕೆ ಹೋಗಿದ್ದಾಗ ನನ್ನ ಜೊತೆಲಿ ಪಾತ್ರ ಮಾಡಿದ್ಲಲ್ಲ ಶಾರದಾ ಅಂತ, ಅವಳೇ ಅಲ್ವಾ ಇವಳು? ಇನ್ನು ನಿಮಗೆ ಶುಕ್ರದಶೆ ಪ್ರಾರಂಭವಾಯಿತು, ವಿರಹ ತಾಪ ಹೆಚ್ಚಾಗಿ ಎಲ್ಲಿಗೆ ಹುಡುಕೊ ಬಂದ್ಬಿಟ್ಟಿದ್ದಾಳೆ. ಕಂಪನಿಲಿ ಇದ್ದಾಗ ಅವಳಿಗೆ ಆಸೆ ತೋರಿಸಿ ಮೋಸ ಮಾಡಿ ಸರ್ವನಾಶ ಮಾಡಿದ್ರಲ್ಲ, ಅದೇ ಶಾರದ. ಡೇ, ವಿರಹ ಅಲ್ವೋ ಆ ಪಾತ್ರ? ಇದ್ದಕ್ಕಿದ್ದಾಗೆ ಇಲ್ಲಿ ರಂಗ ಪ್ರವೇಶ ಮಾಡೋಕೆ ಏನೋ ಕಾರಣ ಇರ್ಬೇಕು. ಏನು ಅಂತ ಹೋಗಿ ತಿಳ್ಕೊಂಡ್ ಬಾ, ಅಲ್ಲಿವರೆಗೂ ನಾನು ಸೈಡ್ ವಿಂಗ್ಸ್ ಅಲ್ಲಿ ಇರ್ತೀನಿ, ವಿಚಾರಿಸ್ಕೊಂಡು ಬರ್ತೀನಿ. ಅಮ್ಮ ಅಮ್ಮ ಅಮ್ಮ, ನಿಂತ್ಕೊಳ್ಳಿ. ನೀವು ಶಾರದಾ ತಾನೆ? ಹೌದು. ಹುಬ್ಬಳ್ಳಿ ಶಾರದಾ ತಾನೆ? ನನ್ನ ಪರಿಚಯ ಇಲ್ವೇ? ನೀವ್ಯಾರು? ನಾನಮ್ಮ, ಹೊಳಲ್ಕೆರೆ ಅಳಲೆಕಾಯಿ ಅಪ್ಪಣ ಪಂಡಿತ. 20 ವರ್ಷದ ಹಿಂದೆ ಹುಬ್ಳಿ ಬಂದಿದ್ದಲ್ಲಮ್ಮ, ನೀವು ಕೂಡ ಬಾತ್ ಮಾಡಿದ್ರಿ ನಟಭೈರವ ನಾಗೇಂದ್ರಪ್ಪನ ಜೊತೆಲಿ. ನೋಡಿ, ದಯವಿಟ್ಟು ಆ ಹೆಸರೆಪ್ಪಡಿ. ಹಾಗಾದ್ರೆ ನೀವು ನಾಗೇಂದ್ರಪ್ಪ ನೋಡಕ್ ಬರ್ಲಿಲ್ವೇ? ಇಲ್ಲ, ಈ ಊರ್ನಲ್ಲಿ ನಮ್ಮೂರ್ ಮದ್ವೆ ಇತ್ತು, ಅದಕ್ಕೆ ಬಂದೆ. ನಿಮ್ಮೂರ್ ಮದುವೆ? ಈ ಊರ್ನಲ್ಲಿ ನನಗೆ ಗೊತ್ತಿದೆ ಯಾವ ಮದುವೆ ನಡೆಯುತ್ತೆ. ಸದ್ಯ ಆ ಲಾರಿ ಡ್ರೈವರ್ ಅಂತೂ ಅಲ್ವಲ್ಲ? ಹೌದು, ಅವಂದೇ. ಶಾರದಾ ಶಾರದಾ, ಇದೇನು ಕನಸ ಭ್ರಮೇನ ನಿಜಾನ? ನಿನ್ನ ಹುಡುಗ್ದಿರೋ ಜಾಗನೇ ಇಲ್ಲ. ನೀನಿಲ್ದೆ ನಾನು ಎಷ್ಟೊಂದು ಸ್ವರ್ಗ ಹೋಗಿದ್ದೀನಿ ನೋಡು. ನೀನು ಇಷ್ಟು ದಿವಸ ಎಲ್ಲಿದ್ದೆ? ಎಲ್ಲಿದೆಯಾ ಹೇಗಿದೆಯಾ ಅನ್ನೋದಲ್ಲ ಪ್ರಶ್ನೆ, ಹೊಸ ಸುದ್ದಿ. ಆ ಲಾರಿ ಡ್ರೈವರು ಇವ್ರ ಮಗ ಅಂತೆ. ಶಾರದಾ, ಆ ಲಾರಿ ಡ್ರೈವರ್ ಅಪ್ಪ ಯಾರು? ಕಳೆದು ಹೋಗಿರೋ ಕೆಟ್ಟ ಕನ್ಸನ್ನ ಯಾಕೆ ನೆನ್ಸ್ಕೋಬೇಕು ಬಿಡಿ. ನೀನ್ ಹೇಳಲೇಬೇಕು. ಯಾಕೆ, ನಿಮಗ್ ಗೊತ್ತಿಲ್ವಾ ಅವನು ನನ್ನ ಮಗನ? ನನಗ ಆವತ್ತೇ ಅನುಮಾನ, ಅವ್ನು ರೋಪ್ ಹಾಕ್ದಾಗ್ಲೇ ಗೊತ್ತಾಯ್ತು ನಿಮ್ದೇ ಅದು ರಾಂಗ್ ಡೈಲ್ ಮುದ್ರೆ ಇರಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಆಗ್ಬಾರ್ದು ಅನರ್ಥ ಎಲ್ಲ ಆಗ್ತಾ ಇದೆಯಲ್ಲ. ಯಾಕೆ, ಏನಾಯ್ತು? ಎಲ್ಲ ಆಮೇಲೆ ಹೇಳ್ತೀನಿ, ಈಗ ಆಗೋ ಅನಿಷ್ಠಾನ ಮೊದಲು ತಪ್ಪಿಸ್ಬೇಕು. ಬಾ ಬಾ ಬಾ, ಈ ಮದ್ವೆ ನಡೀಕೂಡ್ದು, ಈ ಮದ್ವೆ ನಡೀಕೂಡ್ದು. ಅಮ್ಮ ಲಕ್ಷ್ಮಿ, ನೀನು ಮಹಾದೃಷ್ಟವಂತೆ ಅಮ್ಮ, ಇನ್ನು ಸ್ವಲ್ಪ ನಿಧಾನ ಆಗಿದ್ರೆ ದೊಡ್ಡ ಅನಾಹುತನೇ ಆಗೋಗ್ತಿತ್ತು. ಅನ್ಯಾಯ ಏನ್ ಹೇಳ್ತಾ ಇದ್ದೀರಾ? ಹೌದು ಶಂಕರ್, ಲಕ್ಷ್ಮಿ ನಿನಗ್ ತಂಗಿ ಸಮಾನ. ನೀನ್ ಗಾಬರಿ ಆಗ್ಬೇಡ ಲಕ್ಷ್ಮಿ, ಇವ್ರು ಆಡ್ತಿರೋ ನಾಟಕದಲ್ಲಿ ಇದು ಒಂದು ದೃಶ್ಯ ಅಷ್ಟೇ. ಇಲ್ಲ, ಇದು ನಾಟಕ ಅಲ್ಲ, ಹಪ್ತ ಸತ್ಯ. ಹಿರಿಯರೇ, ಈ ನಟಭೈರವ ನಾಗೇಂದ್ರ ಅನ್ನೋ ದುರದೃಷ್ಟವಂತನ ದುರಂತ ಕತೆ ಕೇಳಿ. ಈಗ 20 ವರ್ಷಗಳ ಹಿಂದೆ ನಾಟಕ ನಾಟಕ ಅಂತ ಊರೂರು ಅಲಿತಿದ್ದಾಗ ಶಾರದೆ ಅನ್ನೋ ಸಾಧ್ವಿ ಪರಿಚಯ ಆಯ್ತು. ಪರಿಚಯ ಪ್ರೇಮಕ್ಕೆ ತಿರುಗಿ ಮನಸ್ಸು ಮನಸ್ಸು ಒಂದಾಯ್ತು. ಆದ್ರೆ ವಿಧಿಯ ವಿಕಟಾಟ್ಟಹಾಸದ ಪ್ರವಾಹಕ್ಕೆ ಸಿಲುಕಿ ನಾನು ಬೇರೆ ಅವಳು ಬೇರೆ ಆಗ್ಬಿಟ್ಟು ಅವತ್ತಿನಿಂದ 50 ವರ್ಷಗೂ ಅವಳನ್ನೇ ಹುಡುಕ್ತಾ ಊರೂರು ಅಲಿತಾ ಇದ್ದೆ. ನೀರಿನಲ್ಲಿ ಮುಳುಗಿದವನಿಗೆ ಹುಲ್ಲು ಕಡ್ಡಿ ಸಹಾಯ ಸಿಕ್ಕಿದ ಹಾಗೆ
ಅವಳೇ ನನ್ನನ್ನು ಹುಡುಕೊಂಡಿಲ್ಲಿಗೆ ಬಂದ್ಲು. ಹಾಗ ಗೊತ್ತಾಯ್ತು, ಈ ಶಂಕರ್ ಬೇರೆ ಯಾರು ಅಲ್ಲ, ನನ್ನ ಮಗ ಅಂತ. ಲಕ್ಷ್ಮಿ ನನ್ನ ತಮ್ಮನ ಮಗಳು ಅಂತ ನಿಮಗೆಲ್ರಿಗೂ ಗೊತ್ತು. ಈ ಮದುವೆ ಏನಾದ್ರೂ ನಡೆದು ಹೋಗಿದ್ದಿದ್ರೆ ಸ್ವಂತ ತಮ್ಮನ ಬೀಗ್ತರ ಬೆಳೆಸ್ತಿದ್ದ ನಾನು, ತಂಗಿ ಕುತ್ತಿಗೆ ತಾಳಿ ಕಟ್ತಿದ್ದ ಶಂಕರ್ ಇಬ್ರು ಜೀವನ ಪರ್ಯಂತ ನಾರಳತ ಕೊರಗ್ತಾ ಇರಬೇಕಾಗ್ತಿತ್ತು. ಅಲ್ವೇನಯ್ಯ ಜಾನಕಿ ರಾಮ? ಹೌದೌದು, ಅನ್ಯಾಯ. ಈ ಮದುವೆ ನಡೀಕೂಡ್ದು. ನೀವ್ ಹೇಳಿದ್ದೆಲ್ಲ ನಿಜ ಅಂತ ನಂಬೋದಕ್ಕೆ ಸಾಕ್ಷಿ ಏನಿದೆ? ನಿನಗೆ ಸಾಕ್ಷಿದಾರ ಬೇಕು. ಹೌದು, ಕರೀರಿ ಸ್ವಾಮಿ. ಶಾರದಾ, ಇದೆಲ್ಲ ನಿಜನಾ? ನಾಗೇಂದ್ರ, 20 ವರ್ಷದಿಂದ ಇವ್ರನ್ನ ಮೋಸ ಮಾಡಿ ಓಡ್ ಹೋದವ್ ನೀನು. ಇವತ್ತಿದ್ದಕ್ಕಿದ್ದಾಗೆ ಇವ್ರ ಮೇಲೆ ಇಷ್ಟೊಂದು ಪ್ರೀತಿ ಹೇಗ್ ಬಂತು? ಇಷ್ಟು ವರ್ಷ ಆದ್ರೂ ಇವ್ರ ಕುತ್ತಿಗೆ ತಾಳಿ ಕಟ್ಟಿರೋ ನೀನು ನಾಳೆ ಇವ್ರನ್ನ ಹೆಂಡತಿಯಾಗಿ ಸ್ವೀಕರಿಸಿದೆ ಅಂದ್ರೆ ನಾನ್ ನಂಬಲ್ಲ. ಅಯ್ಯೋ ಹುಚ್ಚಪ್ಪ, ನನ್ನ ಅವಳ ಸಂಬಂಧ ಜನ್ಮ ಜನ್ಮಾಂತರದ್ದು ಕಣೋ. ನಿನಗೆ ತಾಳಿ ಬಂಧಾನೆ ಮುಖ್ಯ ಆದ್ರೆ ಇದೇ ಮುಹೂರ್ತದಲ್ಲಿ ಅವಳ ಕುತ್ತಿಗೆ ತಾಳಿ ಕಟ್ಟಿ ನನ್ನ ಪಾಪನ ಪರಿಹಾರ ಮಾಡ್ಕೋತೀನಿ ಕಣೋ. ಮಾಶಾರ್ದ ಪಂಡಿತ, ನೀನೇ ಮಂತ್ರ ಹೇಳು. ಶತಮಾನಂ ಭವತಿ ಶತಾಯುಷ್ಯಾಯೇ ಸೇವೇ ದಯೇ ಪ್ರತಿತಿಷ್ಠತಿ ಧನಂ ಧಾನ್ಯಂ ಸುಪುತ್ರ ಲಾಭಂ. ದಯಮಾಡಿ ದಯಮಾಡಿ. ಹಾ, ಇಬ್ರು ಹಸೆ ಮನೆ ಮೇಲೆ ಇತ್ಕೊಳ್ಳಿ, ಈ ಕಡೆ ಬನ್ನಿ. ಹಾ, ಏನು ಪಾಪಾಂಗಲ್ಯ? ಏ ಗಟ್ಟಿ ಮೋಡ ಮಾಡಿದ್ರು. ಓಂ ಸುಲಗ್ನ ಸಾವಧಾನ ಸುಖೇ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಸಾವಧಾನ. ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲೆ ಕೆಳಗಡೆ ತೂರ್ತೀನಿ ಭಾವಯ್ಯ. ಭಾವಯ್ಯ ಹಿರಿಯರೇ, ಈ ನಟ ಭೈರವ ನಾಗೇಂದ್ರ ನಿಮ್ ಮುಂದೆ ಒಂದು ನಾಟಕ ಆಡ್ದ. ಅದು ಎರಡು ವಿಷಯಗಳನ್ನ ಬೇಕು ಅಂತ ಮರ್ತ. ಒಂದು, ವಿಧಿಯ ಇದನ್ನ ದೂರ ಮಾಡ್ಲಿಲ್ಲ, ಈ ನಾಗೇಂದ್ರ ಇವ್ರನ್ನ ನಂಬಿಸಿ ಮೋಸ ಮಾಡಿ ನಡು ನೀರಲ್ಲಿ ಕೈ ಬಿಟ್ಟ. ಎರಡು, ಶಾರದಾನ ತಾಯಿ ಅಲ್ಲ, ಶಾರದಾನ ಅಕ್ಕ. ಹಿರಿಯರೇ, ಗೊತ್ತಿಲ್ಲದೆ ಒಂದ್ ದಿವಸ ಲಕ್ಷ್ಮಿ ಪರಿಚಯ ಆಯಿತು. ನಾನು ಇವ್ರಿಗೆ ಬಂದೆ, ಈ ನಟ ಭೈರವನ್ ಕಂಡೆ. 20 ವರ್ಷದ ಹಿಂದೆ ನಮ್ಮ ಮಕ್ಕಂಗಾದ ಅನ್ಯಾಯ ತೀರಿಸ್ಕೋಬೇಕು ಅಂತಾನೆ ನಾನು ಲಕ್ಷ್ಮಿ ಸೇರಿ ಈ ನಾಟಕ ಮುಂದೆ ನಾವು ನಾಟಕ ಮಾಡಿ ಇವತ್ತಿ ಮದುವೆ ಮಾಡಿಸ್ದೆ. ನಾನು ಬದುಕಿರುವಾಗ್ಲೇ ಈ ತಾಳಿ ಭಾಗ್ಯ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ. ಆದ್ರೆ ನಾನ್ ನಂಬಿ ದೇವ್ರು ನನ್ನ ಕೈ ಬಿಡ್ಲಿಲ್ಲ. ಈ ತಾಳಿ ಜೊತೆಯಲ್ಲಿ ನಿನ್ನಂತ ಮುತ್ತಿನಂತ ಮಗಳನ್ನ ನನಗೆ ಕೊಟ್ನಮ್ಮ. ಆದ್ರೆ ಸರಸ್ವತಿ, ನೀ ನನಗೆ ಹೆತ್ತ ತಾಯಿ ಸ್ಥಾನ ಕೊಡದೆ ಇದ್ರು ಪರವಾಗಿಲ್ಲ, ನಾನ್ ನಿನಗೆ ಯಾವ ಕೊರತೆನು ಇಲ್ಲದ ಹಾಗೆ ನೋಡ್ಕೊತೀನಮ್ಮ, ನಿಜವಾಗ್ಲೂ ನೋಡ್ಕೊತೀನಮ್ಮ. ತಾಯಿ ಮಮತೆ ಬಗ್ಗೆ ಕೇಳಿದ್ನೆ ಹೊರತು ಅದನ್ನ ಅನುಭವಿಸ ಅದೃಷ್ಟ ಪಡ್ಕೊಂಡ್ ಬಂದಿರ್ಲಿಲ್ಲ. ಈಗ ನೀವು ತಾಯಿ ಸ್ಥಾನದಲ್ಲಿ ನಿಂತು ಪ್ರೀತಿ ಹರಿಸ್ತಾ ಇರೋದು ನನ್ನ ಅದೃಷ್ಟ. ನೀವು ನನ್ನ ಚಿಕ್ಕಮ್ಮ ಅಲ್ಲ, ನನ್ನಮ್ಮ. ನನ್ನಮ್ಮ ಅಮ್ಮ ಸರಸ್ವತಿ ಅಮ್ಮ. ನೀನ್ ಯಾಕೋ ಇಲ್ಲಿ ಕೂತಿದ್ಯಾ? ನಿಮ್ ಕಾಲ ತಗ್ಬುದ್ದಿ. ಇವತ್ತು ನನ್ನ ಬಿಡೋ ಹಾಗಿಲ್ವಾ? ಎದ್ದು ಹೋಗ ಇಲ್ಲಿಂದ. ಮದುವೆ ಮಂಟಪದಲ್ಲಿ ಮಾನ ಕಳೆದು ಮಲಗೋ ಕೋಣೆಯಲ್ಲಿ ಕಾಲು ಹಿಡ್ಕೊಳ್ಳೋದು ಗರ್ತಿರ ಲಕ್ಷಣನ? ಗಂಡನ ಮಾನ ಮರ್ಯಾದೆ ಕಾಪಾಡೋದು ಹೆಂಡತಿ ಧರ್ಮ. ನಾನೇ ನಟಭೈರವ ಅಂತಿದ್ದೆ, ನೀನು ಅಭಿನಯ ಚತುರೆ. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ಒಳ್ಳೆ ನಾಟಕ ಆಡಿ ಮೋಸ ಮಾಡ್ತೀರಾ? 20 ವರ್ಷದ ಹಿಂದೆ ನೀವು ಮಾಡಿದ ಮೋಸಕ್ಕಿಂತ ಇದೇ ದೊಡ್ಡದಲ್ಲ ಬಿಡಿ. ಮಾತ್ನಲ್ಲಿ ಮರಳು ಮಾಡಿ ತಾಳಿ ಕರೆಸ್ಕೊಂಡ ಕ್ಷಣಕ್ಕೆ ಹೆಂಡತಿ ಆಗ್ಲಿಲ್ಲ. ನಿಮ್ಮಿಂದ ಮಕ್ಕಳು ಪಡಿಬೇಕು ಅನ್ನೋ ಆಸೆ ನನಗಿಲ್ಲ. 4 ಜನರ ಮಧ್ಯ ನನ್ನ ತಮ್ಮ ತಾಳಿ ಕಟ್ಸಿದ್ದು, ನನಗ್ ಮುತ್ತೈದೆ ಪಟ್ಟ ಕೊಡ್ಸಿದ್ದು ನಿಮ್ಮಿಂದ ಸುಖ ಪಡಿತೀನಿ ಅಂತಲ್ಲ. ಅಮ್ಮನ್ ವಹಿಸ್ಕೊಂಡ್ ಬರೋ ನಿನಗೆ 4 ಬಿಗದಲ್ಲಿ. ಅಪ್ಪ, ಆ ದೇವರೇ ಕಳ್ಸಿರೋ ನಮ್ಮ ಅಮ್ಮನ ಮೇಲೆ ನೀವು ಕೈ ಮಾಡಿದ್ರೆ ನನ್ ಮೇಲೆ ಆಣೆ. ಉದೇ, ನೀವ್ ಅಮ್ಮವ್ರ ಮೇಲೆ ಕೈ ಮಾಡಿದ್ರೆ ಆ ಲಾರಿ ಡ್ರೈವರ್ ನಿಮ್ ಕಾಲ್ ಮುರಿತಾನೆ, ಆಮೇಲೆ ನಾನ್ ಯಾರ ಕಾಲ್ ಹೊತ್ಲಿ? ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಬುದ್ಧಿ. ಅತ್ತೆ ಮನೆಗೆ ಹೋಗಕ್ ಮೊದ್ಲು ತವ್ರ ಮನೆಯಿಂದ ಮಡಲ್ ತುಂಬ ಕಳಿಸ್ತಾರೆ. ನನ್ ತಮ್ಮ ನನಗೆ
ಧೈರ್ಯನ ಮಡಲಲ್ಲಿ ತುಂಬ ಕಳಿಸಿದಾನೆ ಅನಾವಶ್ಯಕವಾಗಿ ನನ್ನ ಮೇಲೆ ಕೈ ಎತ್ತಿ ನಿಮ್ಮ ಗೌರವಕ್ಕೆ ಧಕ್ಕೆ ತಂದ್ಕೋಬೇಡಿ ಪಂಡಿತ್ರೇ ಪಂಡಿತ್ರೇ ನನ್ನ ಮಗಳಿಗೆ ಮೈಯಾಗ ಹುಷಾರಿಲ್ಲ ಬೆಳಗಿಂದ ವಾಂತಿ ಆಯ್ತದೆ ಓಸಿ ಬಂದು ನೋಡಿ ಬುದ್ಧಿ ನಿನ್ನ ಗೃಹಕ್ಕೆ ಗ್ರಹ ದೋಷ ಆಗಿರಬೇಕು ಬರ್ತೀನಿ ಬನ್ನಿ ಬುದ್ಧಿ ಬನ್ನಿ ಆ ಇರ್ಲಿ ಇರ್ಲಿ ನೀನು ಆಯಾಸ ಮಾಡ್ಕೋಬೇಡಮ್ಮ ಕೂತ್ಕೋ ಕೂತ್ಕೋ ಕೂತ್ಕೋಮ್ಮ ಇಲ್ಲಿ ರಂಗಯ್ಯ ಬುದ್ಧಿ ನೀನು ಸ್ವಲ್ಪ ಆಚೆ ಇರ್ತೀಯ ಪರೀಕ್ಷೆ ಮಾಡುವಾಗ ಯಾರು ಒಳಗಿರಬಾರ್ದು ಆಗ್ಲಿ ಬುದ್ಧಿ ಇಲ್ಲಿ ನಾನಗೆ ಚಾಚು ಸ್ವಲ್ಪ ಉದ್ದ ಚಾಚಮ್ಮ ಅರ್ಥವಾಯ್ತು ಚಂದ್ರ ಗೃಹ ಪ್ರವೇಶ ಮಾಡಿದಾನೆ ಕ್ಷೀರಸಾಗರ ಮತನವಾಗಿದೆ ನಿನ್ನ ಹೊಟ್ಟೆಯಲ್ಲಿ ಹಾಲು ಹೆಪ್ಪುಗಟ್ಟಿದೆಯಲ್ಲಮ್ಮ ಹೌದು ಗರ್ಭಗುಡಿ ಪೂಜಾರಿ ಯಾರು ಹೇಳಮ್ಮ ನನ್ನ ಹತ್ರ ಹೇಳಕ್ಕೇನು ಇನ್ನೇನು ಹೇಳಿ ಪ್ರಯೋಜನ ಇಲ್ಲ ಈ ವಿಷಯ ನಮ್ಮಪ್ಪನ ಗೊತ್ತಾದ್ರೆ ಏನ್ ಹಾಕೊಂಡು ಸತ್ತು ಹೋಗ್ತಾರೆ ಪಂಡಿತ್ರೆ ಏನಾದ್ರೂ ಔಷಧಿ ಕೊಟ್ಟು ಇದನ್ನಿಲ್ಲ ಅನ್ನಿಸ್ಬಿಡಿ ಸ್ವಾಮಿ 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 ಇಲ್ಲಿ ಕೇಳಿ ಗೌರಿಗೆ ಹೊಟ್ಟೆ ಬಂದಿದೆ ಹೌದಾ ಹೌದು ಮೂರು ತಿಂಗಳು ಪಂಡಿತ ಪ್ರಯೋಗ ನಿಂದ ಆ ಭಾಗ್ಯ ನನಗೆಲ್ಲ ಬಂತು ಹಾಗಿದ್ಮೇಲೆ ಅಂಥ ಘನ ಕಾರ್ಯ ಮಾಡ್ರೋನ್ ಯಾರು ಇಲ್ಲ ಕಿವಿ ಮುಚ್ಚಿಕೊಳ ಇನ್ಯಾರಿದ್ದಾರೆ ಅವನೊಬ್ಬ ಇದಾನಲ್ಲ ಹಾಡೋರು ಉಳಿದವನೇ ಗೌಡ ಅಂತ ಲಾರಿ ಡ್ರೈವರ್ ನನ್ನ ಮಗ ಅವಂದೇ ಈ ಕೇಸು ಗೌರಿನೇ ಹಾಗಂತ ಹೇಳ ಅವಳು ಹೇಳ್ತಾಳ ನಾನು ಅವಳ ಬಾಯಲ್ಲೇ ಹೇಳಿಸ್ತೀನಿ ಆ ಏರ್ಪಾಟ್ ಮಾಡಿ ಈಗ ಬಂದಿದ್ದೀನಿ ಹೇಗೂ ನಾಳೆ ಅನುಮ ಜಯಂತಿ ಊರಿನ ಜನ ಎಲ್ಲ ದೇವಸ್ಥಾನದ ಹತ್ರ ಸೇರಿದ್ದಾರೆ ಅವಳ ಬಾಯಲ್ಲಿ ಈ ನನ್ನ ಮಗನೇ ಈ ಮಾಡ್ದ ಅಂತ ಅನ್ನಿಸ್ಬಿಡ್ತೀನಿ ಊರಿನ ಜನ ಎಲ್ಲ ಸೇರಿ ಇವನ್ನ ಊರು ಬಿಡಿಸ್ಬಿಡ್ತಾರೆ ಇಲ್ಲ ಅವಳ ನಿಮ್ ಕುತ್ತಿಗೆ ಕಟ್ಟಿ ಇಬ್ಬರನ್ನೂ ಊರು ಬಿಡಿಸ್ತಾರೆ ಅಲ್ಲಿಗೆ ಲಕ್ಷ್ಮಿ ಆಸ್ತಿ ನಿಮಗ್ ಸಿಗತ್ತೆ 9000 ನನಗ್ ಸಿಗತ್ತೆ ಆಂಜನೇಯ ನೀನ್ ಕೃಪೆ ಇರಬೇಕಪ್ಪ ಆಂಜನೇಯ ಗರ್ಭಸ್ಭೂತಂ ಆಂಜನೇಯಂ ಪಾಯಮಾನ ಪಂಡಿತ ಬಗ್ಗೆ ಸುಮ್ನಿರು ನಾ ನೋಡಿ ಹೇಳ್ತೀನಿ ಸ್ವಲ್ಪ ಸುಮ್ನಿರ್ತೀಯ ನಾಡಿ ನಾಣ್ಯದಲ್ಲಿಲ್ಲ ಕಣ್ಣು ಕೆಂಗಣ್ಣಾಗಿದೆ ಗರ್ಭ ಕಲಬೆರಕೆ ಆಗಿದೆ ಗೌರಿ ತಾಯಿ ಆಗ್ತಾಳೆ ಏನು ಮೊದಲೇ ಮೊದಲೇ ನನ್ನ ಮಗಳು ತಾಯಿ ಆಗ್ತಿದ್ದಾಳ ಇಲ್ಲ ಪಂಡಿತ್ರೆ ಇಲ್ಲ ಓದಿ ಚೆನ್ನಾಗಿ ನೋಡಿ ಹೇಳಿ ಬುದ್ಧಿ ಇನ್ನೂ ಚೆನ್ನಾಗಿರಯ್ಯ ನೋಡೋದು ಇಷ್ಟು ಜನರ ಮುಂದೆ ಹೇಳ್ತಾ ಇದ್ದೀನಿ ಮೂರು ತಿಂಗಳಾಗಿದೆ ಮೊದಲೇ ಮಾಡಿದ್ರು ಗೌರವದಿಂದ ಬದುಕ್ತಿದ್ದೆ ನನ್ನ ಮಾನ ಮರ್ಯಾದೆ ಎಲ್ಲ ಬೇರೆ ಪಾಲ್ ಮಾಡಿಬಿಟ್ಟಲ್ಲಿ ತಾಯಿಲ್ಲ ತಪ್ಪಲಿ ಅಂತ ನಿನ್ನ ಪ್ರೀತಿಯಿಂದ ಸಾಕಿದ್ದಕ್ಕೆ ನನ್ನ ಬಾರದಾಗೆ ಬೆಂಕಿ ಇಟ್ಟಲ್ಲಿ ಕಂಡಾಲಿ ನಿನಗೇನು ಬುದ್ಧಿಗಿದ್ದಿ ಇದೆಯೇನಯ್ಯ ಅವಳನ್ನ ಸಾಯಿಸಿದ್ರೆ ನಿನಗೇನೆಯ ಬರುತ್ತೆ ಭಾಗ್ಯ ಅವಮಾನ ನಿನಗಾದ್ರೂ ಒಂದೇ ನನಗಾದ್ರೂ ಒಂದೇ ಇದು ಊರಿನ ಮರ್ಯಾದೆ ಪ್ರಶ್ನೆ ಊರಿನ ಹಿರಿಯನಾಗಿ ಒಂದು ಹೆಣ್ಣುಗಾದ ಅನ್ಯಾಯನ ತಪ್ಪಿಸಬೇಕಾದ್ದು ನನ್ನ ಕರ್ತವ್ಯ ಇವಳನ್ನ ಈ ಸ್ಥಿತಿಗೆ ತಂದ ಬದ್ಮಾಶ್ ಅವನ್ ಯಾರೇ ಆಗಿರಲಿ ಅವನ್ನ ಪತ್ತೆ ಮಾಡಿ ಹಿಡಿದು ಇಲ್ಲೇ ಈ ಕ್ಷಣದಲ್ಲೇ ಮದುವೆ ಮಾಡಿಸ್ತೀನಿ ಗೌರಿ ಹೇಳಮ್ಮ ಧೈರ್ಯವಾಗಿ ಹೇಳು ಅವನು ಯಾರು ಅಂತ ನೋಡಿ ಸ್ವಾಮಿ ಇಂತಹ ವಿಷಯಗಳು ಗೊತ್ತಿಲ್ಲದೆ ನಡೆಯೋಲ್ಲ ಆದ್ರೆ ಎಲ್ಲರ ಮುಂದೆ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಹೆಣ್ಣಿಗೆ ಸ್ವಾತಂತ್ರ್ಯ ಬೇಕು ಒಂದು ಹೆಣ್ಣಿನ ಆಟದ ವಸ್ತುವಾಗಿ ಉಪಯೋಗಿಸೋ ಗಂಡಸಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅನ್ನೋ ಸಂವಿಧಾನದ ನಿಯಮದ ಪ್ರಕಾರ ಗೌರಿನ ಕೆರೆಸ್ತವನಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ ಗೌರಿ ಹೇಳಮ್ಮ ನಾನಿದ್ದೀನಿ ಹೇಳಮ್ಮ ಅವನು ಯಾರು ಅಂತ ನೋಡಮ್ಮ ಗೌರಿ ನೀನು ನನ್ನ ಮಗಳಿದ್ದಾಗೆ ನಿಸ್ಸಂಕೋಚವಾಗಿ ಹೇಳು ಅವನು ಯಾರು ಅಂತ ಯಾಕೆ ಹೆದರ್ಕೊಳ್ತಿ ಗೌರಿ
ನಮ್ಮಂಥವರಿಂದ ಅರ್ಧ ರಾತ್ರಿಯಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ಈ ರೀತಿ ಅಮಾಯಕ ಹೆಣ್ಣು ಮಕ್ಕಳ ಮಾನ ಭಂಗ ಮಾಡಲಿಕ್ಕಲ್ಲ. ನಿನ್ನ ಈ ದುಸ್ಥಿತಿಗೆ ಕಾರಣ ಯಾರು ಅಂತ ಹೇಳದೆ ಇದ್ರೆ ಇವತ್ತೇ ಇಲ್ಲೇ ಈಗಲೇ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಬ್ರಹ್ಮ, ಮಾಡಿಕೊಳ್ಳೋ ಗಂಡನ ಹೆಸರನ್ನ ಹೇಳೋದು ನಮ್ಮ ಪದ್ಧತಿಯಲ್ಲಿಲ್ಲ. ಆದ್ರಿಂದ ಅವನಿಗೊಂದು ಕೆಲಸ ಮಾಡೋ, ಬೇರೆ ಮಾಡಿ ತೋರಿಸ್ಬಿಡು ಯಾರು ಅಂತ, ಅವನ ಉರುಳು ಸೇವೆ ನಾ ಮಾಡಿಸ್ಬಿಡ್ತೀನಿ. ಹೇಳಪ್ಪ. ಗ್ರಹಗಳು ದಿಕ್ಕೆ ಬದಲಾಯಿಸಿ ಹೋಯ್ತಲ್ಲ, ಹೋಗಿದ್ದು ಹೋಗಿ ಬೆಪ್ಪನ್ ತೋರಿಸ್ತಾ ಇದೆಯಲ್ಲಮ್ಮ. ಸರಿಯಾಗಿ ದೃಷ್ಟಿ ಆಯ್ಸ್ ನೋಡಮ್ಮ, ದೃಷ್ಟಿ ಆಯ್ಸ್ ನೋಡು. ಸುಳ್ಳು ಅಂತ ಹೇಳೋ ಹೇಳೋ. ಹೇಗೆ ಹೇಳ್ತಾನೆ ನಿಮ್ಮ ಹುಡುಗ? ಹೇಗೆ ಹೇಳ್ತಾನೆ? ನೀವೇ ಅವನ್ನ ಹೆದರ್ಸಿ ಬೆದರ್ಸಿ ಸಾಕಿದ ಬೆಕ್ಕಿನ ತರ ಮೂಲೆಯಲ್ಲಿ ಇಟ್ಬಿಟ್ಟಿದೀರ. ನಿಜ ಏನ್ ನಡೀತು ಅಂತ ನಾನು ಹೇಳ್ತೀನಿ. ಮೊನ್ನೆ ಸಾಯಂಕಾಲ ಗೌರಿ ಯಾಕೆ ಮಾಡಕ್ ಹೋದೆ ಗೌರಿ? ಏನಾಯ್ತು ಹೇಳು ಹೇಳು. ಮದುವೆಗ್ ಮುಂಚೆನೆ ತಾಯಿ ಆಗೋ ಸ್ಥಿತಿಲಿರೋ ನಾನು, ನಾಳೆ ನಾಲ್ಕು ಜನ ಗೊತ್ತಾಗಕ್ ಮುಂಚೆ ಸಾಯೋದೇ ಬೇಡ. ನಿಮ್ಮಪ್ಪನಿಗೆ ಈ ವಿಷಯ ಗೊತ್ತಾ? ನನ್ನ ಯಾಕೆ ಬದುಕಿಸಿದ್ರಿ ಹೇಳು ಗೌರಿ. ನಾನು ಈ ವಿಷಯ ನಮ್ಮ ಅಪ್ಪನಿಗೆ ಹೇಳೋಕ್ ಆಗೋಲ್ಲ, ಅವ್ರು ಅವ್ರ ಅಪ್ಪನ ಎದುರಿಸೋಕ್ ಆಗೋಲ್ಲ. ನೀವೇನ್ ಮಾಡ್ತೀರಾ? ನಿನ್ನ ಸ್ಥಿತಿಗೆ ಯಾರು ಕಾರಣ ಅಂತ ನನ್ಗೆ ಹೇಳು, ನಾನು ನಿನ್ನ ಮದುವೆ ಮಾಡಿಸ್ತೀನಿ. ಜಾನಕಿ ರಾಮಯ್ಯನವ್ರ ಮಗ ವಾಸು. ಗೌರಿ ಹೊಟ್ಟೆಲ್ ಬೆಳೀತಾ ಇರೋ ಎಳೆ ಜೀವನ ಕಾಪಾಡಕ್ಕೋಸ್ಕರ ಸತ್ಯ ಏನು ಅಂತ ನಿಮ್ಮ ಹತ್ರ ಹೇಳಿದ್ರೆ ನಿಮ್ಮ ದೊಡ್ಡಸ್ತಿಗೆ ಮುಸುಕುವ ಮುಚ್ಚಿಬಿಡ್ತಾ ಇತ್ತು. ಹೆಗೋ ವಿಷಯ ಗುಳ್ಳೆನರಿ ಆಗಿರೋ ಪಂಡಿತ್ನಿಗೆ ಗೊತ್ತಾಯ್ತು. ಅವನು ಆ ನಾಗೇಂದ್ರಪ್ಪ ಸೇರಿ ಈ ಅಪರಾಧನ ನಂತರ ಮೇಲೆ ಹೊರಸಕ್ ನೋಡಿದ್ರು. ಅದಕ್ಕೆ ನಾನು ಒಂದು ತಿರುಗುಬಾಣ ಬಿಟ್ಟೆ. ನಿಜವಾದ ಅಪರಾಧ ಯಾರು ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತಾನೆ ಇವತ್ತು ನಾನು ಹೀಗೆ ಮಾಡಿಸ್ದೆ. ಹಸು, ಇನ್ಯಾಕೆ ಭಯ ಪಡ್ತೀಯ? ಧೈರ್ಯವಾಗಿ ಒಪ್ಕೋ. ಹೌದು, ಗೌರಿ ಹೋಟೆಲ್ ಬೆಳೀತಾ ಇರೋ ಮಗುವಿನ ತಂದೆ ನಾನೇ. ಪಂಚರ್ ಆಗಿರೋ ಲಾರಿ ತರ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಹುಡುಗನೆ ಒಪ್ಕೊಂಡಿರೋವಾಗ ಟಾಪ್ ಗೇರ್ ಅಲ್ಲಿ ಮದುವೆ ಮಾಡ್ರಿ. ಇದು ತಗೊಳ್ಳಿ ಜನಗಣಮನರೇ, ಆಶೀರ್ವಾದ ಮಾಡಿ. ಬಾರೇ ಗೌರಿ, ಮುಂದೆ ಬಾ. ತಗೊಳ್ಳಿ ರಂಗಜ್ಜ, ಇದಕ್ಕಿಂತ ಹೆಚ್ಚಿನ ಆನಂದ ಇನ್ನೇನು? ಬನ್ನಿ, ಆಶೀರ್ವಾದ ಮಾಡಿ. ತಗೊಳ್ಳಿ ಸರ್, ಇವತ್ತು ನಿಮ್ ಪಾತ್ರ ಬರೆ ಆಶೀರ್ವಾದ ಮಾಡು. ಯಾಂದಳಿ ಪಂಡಿತ ಬಾ, ಮಂತ್ರ ಹೇಳು. ಅವಮಾನ, ಶುದ್ಧ ಅವಮಾನ. ನನ್ನ ಮೊದಲನೇ ಮದುವೆ ಕೂಡ ಇಷ್ಟೊಂದು ಅದ್ದೂರಿಯಾಗಿರಲಿಲ್ಲ. ನಾನು ಮನೆಗೂ ಹಾಲು ಮಾರೋ ಹೀನ ಜಾತಿ ಹೆಣ್ಣಿನ ಜೊತೆ ಜಾನಕಿ ರಾಮಯ್ಯನ ಮಗನ ಮದುವೆ ಮಾಡಿಸಿ ಆ ಲಾರಿ ಡ್ರೈವರ್ ನನ್ನ ಯೋಜನೆಗಳನ್ನೆಲ್ಲ ತಲೆಕೆಳಗೆ ಮಾಡ್ಬಿಟ್ಟೆ. ಶಾಂತಿ ಶಾಂತಿ, ಇನ್ನೆಲ್ಲಿ ಶಾಂತಿ? ಆದದ್ದೆಲ್ಲ ಒಳ್ಳೇದೇ ಆಯ್ತು. ಆ ಜಾನಕಿ ರಾಮ ಮಗನ ಮದುವೆ ಆಗಿದ್ದು ನಿಮಗಿದ್ದ ಅಡ್ಡಗೋಡೆ ಬಿದ್ದಂಗ ಆಯ್ತು. ಲಕ್ಷ್ಮಿ ಸೊಸೆಯಾಗ ತಗೊಂಡು ಇಡೀ ಆಸ್ತಿನ ತಾನೊಬ್ಬರೇ ನುಗ್ಗಬೇಕು ಅಂತ ಇವನು ಮಾಡಿದ ಮಸರತ್ತಿಗೆ ಒಂದು ಮಂಗಳಾಹಾರದಾಗಾಯ್ತು. ಈಗ ಲಕ್ಷ್ಮಿ ಒಂಟಿಯಾಗಿರೋದ್ರಿಂದ ಆಸ್ತಿ ಎಲ್ಲ ನಿಮಗೇ ಸಿಗುತ್ತೆ. ಪಂಡಿತ, ಇಷ್ಟು ದಿವಸಕ್ಕೆ ನಿನಗೊಂದು ಒಳ್ಳೆ ವಿಚಾರ ಹೊಳಿತು ನೋಡು. ಆಹಾ, ಅದಕ್ಕೆ ಹೇಳೋದು ಪಂಡಿತ ಪಂಡಿತಾನೆ, ಮುಠಾಳ ಮುಠಾಳಾನೆ. ಇಷ್ಟು ದಿನ ಆದ್ಮೇಲೆ ಗೊತ್ತಾಯ್ತಲ್ಲ ನೀವ್ ಯಾರು ಅನ್ನೋದು. ಮುಚ್ಚಬಾಯಿ, ಕ್ಷಮಿಸಿ ಪಂಡಿತ. ಅಂತೂ ಈ ಆಸ್ತಿ ವಿಷಯದಲ್ಲಿ ಆ ಜಾನಕಿ ರಾಮಯ್ಯನಿಗೆ ಜನಗಣಮನ ಹಾಡುಬಿಟ್ಟೆ. ಹಾಡುಬಿಟ್ರೆ ಆಯ್ತೆ, ಇಡೀ ಆಸ್ತಿನ ನೀವು ಅನುಭವಿಸ್ಬೇಕು, ನಾ ಅದನ್ನ ನೋಡ್ಬೇಕು. ನನ್ನ ಮಗ ವಾಸು ಊರ್ ಜನರ ಮುಂದೆ ನನ್ನ ಮುಖಕ್ಕೆ ಮಸಿ ಹಚ್ಚಿಬಿಟ್ನಲ್ಲೋ, ಅವನ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ನನ್ನ ಆಸೆನೆಲ್ಲ ಹಾಳು ಮಾಡ್ಬಿಟ್ನಲ್ಲೋ. ಯಜಮಾನ್ರೆ, ಹೆಣ್ಣಿನ ವಾಸನೆ ತಗಲ್ರೆ ನಿಮ್ಮ ಮಗ ವಾಸುನೇ ಏನು, ಸುಭಾಷ್ ಚಂದ್ರ ಬೋಸು ತಲೆ ತಗ್ಗಿಸ್ಬೇಕಾಗುತ್ತೆ. ಯಾರು ತಲೆ ಬಾಗ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಪಂಡಿತರ ಮಾತಿಗೆ ಪ್ರತಿಯೊಬ್ಬರು ತಲೆ ಬಾಗಲೇಬೇಕು. ಏನು ಶನಿಗ್ರಹ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ತಿರುಗಿದ ಹಾಗಿದೆ. ರಾಮರಾಮ, ಜನಗಣಮನ ಜಾನಕಿ ರಾಮ ಅವರೇ, ನಿಮಗೆ ಶುಕ್ರ ದಶೆ ಪ್ರಾರಂಭವಾಗಿದೆ.
ನೋಡಿ, ಈಗ ಎಲೆಕ್ಷನ್ ಅಲ್ಲಿ ಗೆಲ್ಲಲೇಬೇಕು ಅಂದ್ರೆ ವಿರೋಧ ಪಕ್ಷದವರು ಅವಿರೋಧ ಪಕ್ಷದವರಿಗೆ ಏನ್ ಮಾಡ್ತಾರೆ? ಕಿಡ್ನಾಪ್ ಮಾಡ್ತಾರೆ, ಇಲ್ಲದೆ ಹೋದ್ರೆ ಇಲ್ಲ ಅನ್ನಿಸ್ಬಿಡ್ತಾರೆ. ಆಮೇಲೆ ಅವಿರೋಧವಾಗಿ ಎಲೆಕ್ಷನ್ ಅಲ್ಲಿ ಗೆದ್ದು ಸಿಂಹಾಸನದ ಮೇಲೆ ಹೋಗಿ ಕೂತು ಬಿಡ್ತಾರೆ. ಅದು ರಾಜಕೀಯ. ಅದೇ ರಾಜಕೀಯ ಇಲ್ಲೂ ಆಗಬೇಕು ಅಂದ್ರೆ ಈ ದಂಡಪಿಂಡನ ದಯವಿಟ್ಟು ಆಚೆ ಕಳಿಸ್ತೀರಾ? ಜಂಡ ಯಜಮಾನ್ರೆ, ಕಾಗೆ ಮನೆಗೆ ನುಗ್ಗಿದೆ, ಮುಂದೇನ್ ಕಾದಿದೀಯೋ ಏನೋ. ಕಾಗೆ ನೀನು ರಣಹದ್ದು ಮುಂದೆ ನೋಡಿ, ದೇವಸ್ಥಾನ ಎದುರಿನಲ್ಲಿ ಜನಗಳ ಎದುರಿನಲ್ಲಿ ನಿಮಗೆ ಅವಮಾನ ಮಾಡೋ ರೀತಿಯಲ್ಲಿ ಆ ಕೀಡು ಜಾತಿ ಹೆಣ್ಣನ್ನ ನಿಮ್ಮನೆಗೆ ಸೊಸೆಯನ್ನಾಗಿ ಮಾಡಿಟ್ಟವ್ರು ಯಾರು? ಆ ಲಾರಿ ಡ್ರೈವರ್. ಹೌದು ಅವನೇ. ಹೇಗಾದ್ರೂ ಮಾಡಿ ಅವನ ಕಥೆಯನ್ನು ಮುಗಿಸ್ಬಿಡಿ. ಹೇಗೆ? ಇಲ್ಲಿದೆ. ಏನಿದು? ಯಮದರ್ಶನ ಚೂರ್ಣ ಅಂದ್ರೆ ಇದನ್ನು ಭಕ್ಷಣ ಮಾಡಿದ ಕೂಡಲೇ ಯಮನ ದರ್ಶನವಾಗುತ್ತೆ. ಹೇಗಾರ ಮಾಡಿ ಆ ಡ್ರೈವರ್ಗೆ ಇದನ್ನು ತಿನ್ನಿಸ್ಬಿಡಿ. ಸತ್ತ ಸತ್ತೇ ಹೋದ. ಪೀಡೆ ತೊಲಗ್ತು, ಲಕ್ಷ್ಮಿ ಆಸ್ತಿ ಎಲ್ಲ ನಂದೇ ನಂದೇ. ಎಲ್ಲಿ ಸತ್ತ? ನಿಮಗೆಲ್ಲೋ ಪಿತ್ತ. ನೀವು ಕನಸು ಕಾಣ್ತಾ ಇದ್ದೀರಿ ನೋಡಿ. ನಿಮ್ಮ ಕನಸಿನ ಪ್ರಕಾರವೇ ಆ ಲಾರಿ ಡ್ರೈವರ್ ಸತ್ತ ಅಂತಂದ್ರೆ ಆ ಪಾಪ ನಿಮಗೆ ಬರುತ್ತೆ. ಆ ಪಾಪ ನೀವು ತಗಲ್ದಿದ್ದಾಗೆ ಪರಿಹಾರ ಮಾಡಕ್ಕೆ 9000 ಸುವರ್ಣ ಶಾಂತಿ ನೀವು ಮಾಡಿಸ್ಬೇಕಾಗತ್ತೆ. ಮಾಡಿಸ್ತೀನಿ ಮಾಡಿಸ್ತೀನಿ. ಇಲ್ಲ ಇಲ್ಲಿ ಬಿಡಿ. ಇಲ್ಲಿದೆ ಈ ಹಾಲ್ನಲ್ಲಿ ನಾನೇ ಬೆರೆಸಿದ್ದೀನಿ, ನೀವಿಬ್ರು ಕುಡಿರಿ. ಊರ್ ಗುಕ್ಕರಿ ಆಗಿರುವಂತ ಒಬ್ಬ ಮನುಷ್ಯನೇ ಸಾಯ್ತಾ ಕೊಟ್ಟಿರೋ ನಿಮ್ಮಂತವ್ರು, ಬಂಗಾರದ ಆಸೆಗೋಸ್ಕರ ಒಬ್ಬ ಮನುಷ್ಯನ ಪ್ರಾಣ ತೆಗೆ ಕೊಟ್ಟಿರೋ ನಿಮ್ಮಂತವ್ರು, ಬದುಕಿರೋಕ್ಕಿಂತ ಸಾಯೋದೇ ಮೇಲು. ಕೊಡ್ ಸಾಯ್ರಿ. ಸಾರಿ, ಯಾರ ಮುಂದೆ ನಿಂತು ಮಾತಾಡ್ತಿದ್ಯ ಅಂತ ಗೊತ್ತಾ? ಗೊತ್ತು. ಶಂಕರನನ್ನ ವಿಷ ಹಾಕಿ ಸಾಯಿಸ್ಬೇಕು ಅಂತ ಹೇಳಿ ಮಾತಾಡ್ತಿರೋ ನಿಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇದು ಊರವರೆಗೂ ಗೊತ್ತಾಗ್ಬೇಕಾ? ಬೇಡ ಬೇಡಮ್ಮ ಬೇಡ. ಇದುವರೆಗೂ ನಿಂತಿರೋ ಎಲೆಕ್ಷನ್ ಅಲ್ಲೆಲ್ಲ ಸೋತಿದ್ದೀನಿ. ಒಂದು ಸಾರಿ ಆದ್ರೂ ಎಲೆಕ್ಷನ್ ಅಲ್ಲಿ ಗೆದ್ದು ವಿಧಾನಸೌಧದ ಮೆಟ್ಲು ಹತ್ತಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ. ನೀನ್ ಈ ವಿಷಯ ಊರ್ನವ್ರಿಗೆ ತಿಳಿಸ್ಬಿಟ್ರೆ ಓಟ್ ಕೇಳಕ್ ಹೋದ್ರೆ ಕಲ್ಲಿನ ಏಟ್ ಕೊಟ್ಟು ಕಳಿಸ್ತಾರೆ. ದಯವಿಟ್ಟು ಈ ವಿಷಯ ಊರ್ನವ್ರಿಗೆ ತಿಳಿಸ್ಬೇಡಮ್ಮ. ನಂದೇ ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಇನ್ನೊಂದ್ಸಲ ಇಂಥ ಕೆಟ್ಟ ಕೆಲಸ ಮಾಡಕ್ ಹೋದ್ರೆ ನಿಮ್ ಮರ್ಯಾದೆ ಉಳಿಯಲ್ಲ. ಹುಷಾರ್. ಇಲ್ಲೂ ಕೂತಿದ ತಾತ ಒಡೆದ್ರೆ ಲಾತ ಒಡೆತಿ. ಭೂತ ಭವಿಷ್ಯ ವರ್ತಮಾನ ಪಂಚಾಂಗದಲ್ಲೇ ಇದೆ. ನಿಂದ ಯಾವ್ದಯ್ಯ ಹೊಸಭೂತ? ಭೂತ ಭವಿಷ್ಯ ವರ್ತಮಾನಗಳನ್ನೆಲ್ಲ ತಿಳ್ಕೊಂಡ್ರು ನಾನು. ಅಂಡ್ ಆಲ್ಸೋ ಯಂತ್ರಜಾಲ ತಂತ್ರಜಾಲ ಮಂತ್ರಜಾಲ ಮಹೇಂದ್ರ ಜಾಲ ಇಂದ್ರಜಾಲ ಇನ್ಕ್ಲೂಡಿಂಗ್ ಹಿಪ್ನೋಟಿಸಂ, ಇದನ್ನೆಲ್ಲ ನನ್ನಿಂದ ತಿಳ್ಕೊಳ್ಬೇಕು ಉತ್ಸಾಹ ಉಳ್ಳ ಮೇಧಾವಿಗಳು ಈ ಊರಿನಲ್ಲಿ ಯಾರು ಇಲ್ವೇ? ದೋಸಿ ತೆಗೆದ ಶುದ್ಧ ಭೇದಾವಿ ಇರೋವನೇ ನಾನೊಬ್ಬ ಈ ಊರಲ್ಲಿ. ನೀನ್ಯಾರಯ್ಯ ನನ್ನ ಕಾಂಪಿಟೇಟರ್? ಐಎಮ್ ನಾಟ್ ಯುವರ್ ಕಾಂಪಿಟೇಟರ್. ಐಎಮ್ ಎ ಹ್ಯೂಮನ್ ಕಂಪ್ಯೂಟರ್. ಅಂದ್ರೆ ಯಂತ್ರ ಮಾನವ, ಸಮಸ್ತ ಸಮಸ್ಯೆಗಳ ಪರಿಹಾರಕ. ಯಾವ ಸಮಸ್ಯೆನಾದ್ರೂ ಪರಿಹಾರ ಮಾಡ್ತೀಯಾ? ತಾವು ನಟಭೈರವ ನಾಗೇಂದ್ರ ಇರಲ್ವೇ? ಅರೆ ನನ್ನ ಹೆಸರು ನಿಮಗೆ ಹೇಗ್ ಗೊತ್ತಾಯ್ತು? ಚಿಕ್ಕಂದಿನಿಂದಲೂ ನಿಮ್ಮ ಎಲ್ಲ ನಾಟಕಗಳನ್ನು ನಾನು ನೋಡಿದ್ದೇನೆ. ನಾನು ನಿಮ್ಮ ಅಭಿಮಾನಿ. ಕೇಳದನೆಯ ಪಂಡಿತ, ಈ ಊರಲ್ಲಿ ನನಗೆ ಅಭಿಮಾನಿಗಳಿಲ್ದೇ ಇದ್ರೆ ಏನಾಯ್ತು? ಬೇರೆ ಊರಲ್ಲಿ ನನ್ನ ಕೀರ್ತಿ ಹೇಗೆ ಬೆಳೆದಿದೆ? ಸ್ವಾಮಿ, ನೀವು ಒಂದ್ ಕಡೆ ಕ್ಯಾಂಪ್ ಹಾಕದವ್ರೇ, ಇಡೀ ಕರ್ನಾಟಕವೆಲ್ಲ ಕ್ಯಾಂಪ್ ಹಾಕದವ್ರಲ್ವೇ? ಹೌದು. ಅಂದ್ಹಾಗೆ ನಿಮ್ ಹೆಸರು? ನನ್ನ ಬುದ್ಧಿ ಕೌಶಲ್ಯದಿಂದ ನನ್ನ ಕೈ ಚಳಕದಿಂದ ವಿಶ್ವದ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರ ಮಿತ್ರನಾಗುವಂತ ನಮ್ಮಪ್ಪ ನನಗಿಟ್ಟ ಹೆಸರು ವಿಶ್ವಾಮಿತ್ರ. ಒಂದು ಮೇಲಕ್ಕೆ ತಂದು ಇವನ್ನ ಮೋಲ್ಡ್ ಮಾಡಬಹುದು. ಅಂದ ಹಾಗೆ ನಿಮ್ಮ ಸಮಸ್ಯೆಗಳು ಏನು ಅಂತ ನಾವು ತಿಳ್ಕೋಬಹುದಾ? ಅಲ್ಲ ಸ್ವಾಮಿ, ನವಗ್ರಹಗಳೇ ನಿಮ್ಮನ್ನು ಕಾಡಿಸ್ತಾ ಇರುವಾಗ ಈ ಉಪಗ್ರಹ ನಿಮ್ಗೆ ಸಹಾಯ ಮಾಡುತ್ತಾ? ನನ್ನ ಮಾತು ಕೇಳಿ. 6000 ಆ ಬಾಗರು
ಇನ್ನೊಂದ್ ಸಲ ಬಾಗ್ಲು ಬಾಗ್ಲು ಅಂತ ವಿಷಯ ಎತ್ತದೆಯೋ ಆ ಬಾಗಿಲಿಗೆ ಹಾಕೋ ಬೀಗನ ನೀನು ಬಾಯಿಗೆ ಹಾಕ್ಬೇಕಾಗತ್ತೆ. ಬಾಯಿ ಮುಚ್ಚೋ. ವಿಶ್ವಾಮಿತ್ರರೇ, ನನ್ನ ಸಮಸ್ಯೆಗೆ ನೀವೇ ಪರಿಹಾರ ನೀಡೋಕ್ ಸಾಧ್ಯ. ಮುಂದುವರಿಸಿ. ಜಸ್ಟ್ ಎ ಮಿನಿಟ್ ಪ್ಲೀಸ್ ಸಿಟ್ ಡೌನ್. ತಮ್ಮ ಎಲ್ಲ ಸಮಸ್ಯೆಗಳನ್ನು ನೀವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಎಲ್ಲವನ್ನೂ ಯಂತ್ರವೇ ಹೇಳುತ್ತೆ. ಸ್ವಲ್ಪ ಮಲ್ಕೊಳ್ಳಿ. ಇದು ಸೈಕಿಯಾಟ್ರಿಕ್ ಸಿಂಥಸೈಸರ್ ಸಿಂಕ್ರೊನೋಮೀಟರ್. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದು ನನಗೆ ಕೇಳಿಸುತ್ತೆ. ನಂಬರ್ ಒನ್, ನಿಮ್ಮ ಮಗಳನ್ನ ಕೋಟ್ಯಾಧೀಶನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ನಿಮ್ಮ ಜೀವನದ ಕನಸು. ಹೌದು. ನಂಬರ್ ಟೂ, ನೀವು ಪಡಿಬೇಕು ಅಂತ ಬಯಸಿರೋ ಆಸ್ತಿಗೆ ಅಡ್ಡಗೋಡಿಯಾಗಿ ಒಬ್ಬ ಸ್ಟೀರಿಂಗ್ ಹಿಡಿಯೋ ಸ್ಟ್ರಾಂಗ್ ಮ್ಯಾನ್ ಲಾರಿ ಡ್ರೈವರ್ ಇದ್ದಾನೆ. ಆಮೆ ಕರೆಕ್ಟ್? ಕರೆಕ್ಟ್. ನಂಬರ್ ತ್ರೀ, ಆಸ್ತಿನ ಅಂದ್ರೆ ಲಕ್ಷ್ಮೀನ ಮದುವೆ ಕೊಟ್ಟಿದ್ದಾನೆ ಆ ಲಾರಿ ಡ್ರೈವರ್. ಆಮೆ ಕರೆಕ್ಟ್? ಹಾ, ನಿಜಪ್ಪ ನಿಜ. ಹಾಗಾದ್ರೂ ಮಾಡಿ ಆ ಲಾರಿ ಡ್ರೈವರ್ನ ಈ ಊರು ಬಿಟ್ಟು ಓಡಿಸ್ಬೇಕು. ಲಕ್ಷ್ಮೀನ ಯಾರು ಮದುವೆ ಮಾಡ್ಕೋಕೂಡ್ದು. ಹಾಗಾದ್ರೆ ಮಾತ್ರ ನನಗೆ ಆಸ್ತಿ ಸಿಗುತ್ತೆ. ಏನಾದ್ರೂ ಮಾಡಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಇಟ್ಸ್ ಸೋ ಸಿಂಪಲ್. ಆ ಹುಡುಗಿನ ಬಲಾತ್ಕಾರ ಮಾಡಬೇಕು. ನಾವ್ ಎಷ್ಟೋ ಸಾರಿ ಮಾಡಿದೀವಿ, ಆದ್ರೆ ಅವಳ ಆಸ್ತಿ ಕೊಡಕ್ ಒಪ್ಲಿಲ್ಲ. ಬಲಾತ್ಕಾರ ಅಂದ್ರೆ ರೇಪ್, ಶೀಲಭಂಗ, ಮಾನಭಂಗ. ಆ ಘನ ಕಾರ್ಯನ ನೀವೇ ಮಾಡಿದ್ರೆ ಹೇಗೆ? ನಾನಾ? ನೋ ಸಾರಿ, ನಾನು ಏನೇ ಮಾಡಿದ್ರು ಅದು ಗಿನ್ನಿಸ್ ಬುಕ್ ಅಲ್ಲಿ ರೆಕಾರ್ಡ್ ಆಗ್ಬೇಕು. ನಾನು ರೇಪ್ ಮಾಡಿದ್ರೆ ಹಿಂದೆ ಯಾರು ಮಾಡಿರದಂತ ಹಿಸ್ಟೋರಿಕಲ್ ರೇಪ್ ಮಾಡಬೇಕು. ಅದಕ್ಕೆ ನೋಬೆಲ್ ಪ್ರಶಸ್ತಿ ಸಿಗ್ಬೇಕು. ಅದನ್ನ ಬಿಟ್ಟು ಯಾರೋ ಒಂದು ಹಳ್ಳಿ ಗುಗ್ಗುನ್ ರೇಪ್ ಮಾಡಿ ನನ್ನ ಶೀಲಾನ ಕೆಡಿಸ್ಕೊಳಕ್ ನಾನು ತಯಾರಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಆಕೆ ಹಳ್ಳಿ ಹುಡುಗಿ ಅಲ್ಲ, ಪಟ್ಟಣದಲ್ಲಿ ಇದ್ದವಳೆ. ಬೇಕಾದ್ರೆ ಒಂದ್ಸಾರಿ ಮುಖ ನೋಡಿ. ಓಹ್, ರೇಪ್ ಮಾಡೋದಕ್ಕೆ ಮುಖ ಬೇಕಾಗಿಲ್ಲ, ಬಾಡಿ ಬೇಕು, ಸ್ಟ್ರಾಂಗ್ ಬಾಡಿ ಬೇಕು. ಬರೀ ಸ್ಟ್ರಾಂಗ್ ಬಾಡಿ ಅಲ್ಲ, ಡಬಲ್ ಸ್ಟ್ರಾಂಗ್ ಬಾಡಿ. ಒಂದ್ಸಾರಿ ರೇಪ್ ಮಾಡಿ ಇವಳೆ ವರ್ಲ್ಡ್ ರೆಕಾರ್ಡ್ ಮಾಡಕ್ ಸರಿಯಾದ ಹುಡುಗಿ ಅಂತ ನೀವೇ ಹೇಳ್ತೀರಾ? ನಾನ್ ರೇಪ್ ಮಾಡಿದ್ರೆ ನನ್ಗೇನ್ ಕೊಡ್ತೀರಾ? ಏನ್ ಕೊಡೋದ? ಬರೋ ಪ್ರಶಸ್ತಿ ಅರ್ಧ ಕೊಡ್ಬೇಕು ನಮಗೆ, ನಾವೆಲ್ವೇ ಸಪ್ಲೈ ಮಾಡೋರು. ಶಟ್ ಅಪ್. ನಿನಗೆ ಪ್ರಶಸ್ತಿ ಬೇಕಾ? ನೀನ್ ಹೀಗೆ ಹುಡುಗಿರ್ನ ಸಪ್ಲೈ ಮಾಡ್ತಾ ಹೋಗು, ನಿನಗೆ ಬಿಗ್ ಬಿಗ್ಗರ್ ಬಿಗ್ಗೆಸ್ಟ್ ಬ್ರೋಕರ್ ಆಫ್ ದಿ ವರ್ಲ್ಡ್ ಅಂತ ಪ್ರಶಸ್ತಿ ಸಿಗುತ್ತೆ. ಆವೇಶ ಆವೇಶ ಮೇಲೆ ಉತ್ಸಾಹ ಉಕ್ಕಿ ಹರಿತಿದೆ. ಎಲ್ಲಿಯ ಹುಡುಗಿ, ಎಲ್ಲಿಯ ಪ್ರಶಸ್ತಿ, ನೋಬೆಲ್ ಪ್ರಶಸ್ತಿ, ಗಿನ್ನಿಸ್ ಬುಕ್ ಅಲ್ಲಿ ನನ್ನ ಹೆಸರು. ಎಲ್ಲಿಯ ಹುಡುಗಿ, ತೋರ್ಸಿ ಬನ್ನಿ, ತೋರ್ಸಿ ತೋರ್ಸಿ ಬನ್ನಿ ತೋರ್ಸಿ. ಅಲ್ಲಿ ಹೋಗ್ತಾ ಇದ್ದಾಳಲ್ಲ, ಅವಳನ್ನ ರೇಪ್ ಮಾಡ್ಬೇಕಾಗಿರೋದು. ಹೇಗಿದ್ದಾಳೆ? ಸೂಟಬಲ್ ಪರ್ಸನಾಲಿಟಿ ಫಾರ್ ದ ಹಿಸ್ಟೋರಿಕಲ್ ರೇಪ್. ಹೋಗು. ಸ್ವಾಮಿ, ಸರಿಯಾಗಿದೆ ಗ್ರಹಬಲ. ಮಾನಭಂಗ ಯಶಸ್ವಿ. ಮಾನಭಂಗಕ್ಕೆ ಗ್ರಹಬಲ ಯಾಕಯ್ಯ? ಬಾಯಿ ಮುಚ್ಚು. ಮಾನಭಂಗ ಯಶಸ್ವಿಯಾಗಿ ನಡೀತಾ ಇದೆ ಪಂಡಿತ. ಖಂಡಿತ ನಮ್ ಪ್ಲಾನ್ ಸಕ್ಸಸ್. ಮೊದ್ಲು ಊರಿಗೆ ಹೋಗಿ ಜನನ್ ಕರ್ಕೊಂಬಾ. ಹಾಗೆ ಈ ವಿಷಯ ಲಾರಿ ಡ್ರೈವರ್ ಕಿವಿಗೂ ಬೀಳ್ಬೇಕು. ಊರು ಊರೇ ಕರ್ಕೊಂಬರ್ಬಿಡ್ತೀನಿ. ವಿಶ್ವಾಮಿತ್ರ, ಒಳ್ಳೆ ರೇಪ್ ಮಾಸ್ಟರ್ ಕಣಯ್ಯ ನೀನು. ನನ್ನ ಅದೃಷ್ಟ ನೀನ್ ಸಿಕ್ಕದಿಯಲ್ಲ. ವಿಶ್ವಾಮಿತ್ರ, ನಿನ್ನ ಊರ್ನಲ್ಲೆಲ್ಲ ಚಿನ್ನದ ಪಲ್ಲಕ್ಕಿನ ಮೆರವಣಿಗೆ ಮಾಡ್ತೀನೋ? ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಅದ್ಭುತವಾದ ಚರಿತ್ರಾತ್ಮಕವಾದ ಮಾನಭಂಗ. ಐ ಆಮ್ ದ ಬೆಸ್ಟ್ ರೇಪಿಸ್ಟ್ ಇನ್ ದ ವರ್ಲ್ಡ್. ಗಿನ್ನಿಸ್ ಬುಕ್ ಅಲ್ಲಿ ನನ್ನ ಹೆಸರು ಬರುತ್ತೆ. ನೋಬೆಲ್ ಪ್ರೈಸ್ ನಿನಗೆ ಸಿಗುತ್ತೆ. ವಿಶ್ವಾಮಿತ್ರ, ರೆಸ್ಟ್ ತಗೋ, ರೆಸ್ಟ್ ತಗೋ. ಎಳ್ನೀರ್ ಬೇಕು. ಲಕ್ಷ್ಮಿ ಬಾಮ್ಮ, ಏನ್ ಮಾಡಕ್ಕಾಗತ್ತೆ? ನಾವು ಬಯಸೋದೊಂದು,
ವಿಧಿ ನಡೆಸೋದೊಂದು. ನೀನೇನು ಯೋಚನೆ ಮಾಡಬೇಡಮ್ಮ, ಇವನ್ನ ಪೊಲೀಸ್ ಕೊಟ್ಟು ಗಲ್ಲು ಶಿಕ್ಷೆ ಕೊಡಿಸ್ತೀನಿ. ಬನ್ರಿ ಎಲ್ಲ ಬನ್ರಿ, ಎಂತ ಅನ್ಯಾಯ ಇರುತ್ತೆ ನೋಡು ಬನ್ನಿ. ಸ್ವಾಮಿ ಗ್ರಹಬಲವೆಲ್ಲ ತಿರುಗಾ ಮರುಗಾ ಆಗ್ಬಿಟ್ಟಿದೆ, ಸ್ವಲ್ಪ ಹುಡುಗಿ ಕಡೆ ನೋಡಿ. ಯಾವ ಕಣ್ಣಿಂದ ನೋಡ್ಲಯ್ಯ, ಅನ್ಯಾಯವಾಗಿ ನಮ್ ಲಕ್ಷ್ಮಿ ಬಹಳ ಹಾಳಾಗಿ ಹೋಯ್ತಲ್ಲೋ. ಅಯ್ಯೋ ರಾಮರಾಮ, ಲಕ್ಷ್ಮಿ ಅಲ್ಲ ಸ್ವಾಮಿ, ನಿಮ್ಮ ಮಗಳು ಸರಸ್ವತಿ. ಅಯ್ಯೋ ಸರಸ್ವತಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಎಂತ ಕೆಲಸ ಆಗೋಯ್ತು, ಈಗ ಏನು ಮಾಡೋದು? ಆಗಿದ್ದು ಊರಿಗೆ ಗೊತ್ತಾಗೋಯ್ತು, ಗೃಹ ಪ್ರವೇಶ ಮಾಡಿದ ಗುರುಗಳಿಗೆ ಕನ್ಯಾದಾನ ಮಾಡ್ಕೊಟ್ಟಿ. ಇಂಥ ಒಬ್ಬ ಚಂಡಾಲನಿಗೆ ನನ್ನ ಮಗಳನ್ನು ಕೊಡೋದ? ಡೇಯ್, ನನ್ನ ಕೈ ಬೆರಳನ್ನೇ ನನ್ನ ಕಣ್ಣಿಗೆ ಚುಸ್ತಿಯೇನೋ. ನೀವೇ ಸಾಕು ಸಲಗದ ಮಗಳು ವಿಧವೆ ಆಗ್ತಾಳೆ, ಮದುವೆ ಮಾಡಿಸ್ಬಿಡಿ ಸ್ವಾಮಿ. ನಾನು ಇವಳು ಮದುವೆ ಮಾಡಲ್ಲ. ನೀವು ಹೀಗಂತೀರಂತ ನನ್ ಚೆನ್ನಾಗಿ ಗೊತ್ತಿತ್ತು. ನಿಮ್ಗೆ ಬಹುಶಃ ಒಂದು ವಿಷಯ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ವಿಶ್ವ ಮತ್ತು ಸರಸ್ವತಿ ಕಾಲೇಜಿಂದಾನೇ ಒಬ್ರನ್ನ ಒಬ್ರು ಪ್ರೀತಿಸ್ತಾ ಇದ್ದಾರೆ. ಆದ್ರೆ ನೀವು ನಿಮ್ ಮಗಳನ್ನ ಕೋಟ್ಯಾಧೀಶ್ವರ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅವಳ ಮನೆ ಒಳಗಡೆ ಕೂಡ ಆಗ್ಬಿಡ್ತಾ ಇದ್ರಿ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನಮ್ಮ ಅಕ್ಕ ನನಗೆ ವಿಷಯ ಹೇಳಿದ್ರು, ಅದಕ್ಕೆ ನಾನೇ ನಾಟಕ ಮಾಡಿಸ್ಬೇಕಾಗಿ ಬಂತು. ಓಹೋ, ಇದು ನಿಂದು ನಿಮ್ಮ ಮಕ್ಕಂದು ನಾಟಕನಾ? ಕೋಪಿಸ್ಕೋಬೇಡಿ, ಸ್ವಲ್ಪ ಹಳ್ಳು ತಿನ್ನಿ. ಯಾವನೋ ತಿಂತ ನಿನ್ ಎಂಜಲು. ನಟ ಭೈರವರೇ, ಎಂಜಲ್ ಹಣ್ಣನ್ನೇ ಸ್ವೀಕರಿಸಕ್ ತಯಾರಿಲ್ಲ ನೀವು. ಎಂಜಲ್ ಆಗಿರೋ ನಿಮ್ ಮಗಳನ್ನ ನಾಳೆ ಯಾರು ಸ್ವೀಕರಿಸ್ತಾರೆ? ಮರ್ಯಾದೆಯಿಂದ ಮದುವೆ ಮಾಡಿಸ್ತೀರಾ ಅಥವಾ ನಾಳೆ ದೇವಸ್ಥಾನಕ್ಕೆ ಕರ್ಕೊಂಡು ಮದುವೆ ಮಾಡಿಸ್ಲ? ನಿಂತ್ಕೊಳ್ಳೋ, ನಾನೇ ಮಾಡಿಸ್ತೀನಿ, ನಾನೇ ಮಾಡಿಸ್ತೀನಿ. ಓಡಾಡಿ ನಗುವಾಗ ಭೂದೇವಿ ನಲಿದಾಳೆ, ಹೂಹಾಸಿ ಸ್ವಾಗತ ನೀಡಿ. ಹರಸಿದೆಮ್ಮ ನೋಡು ಗಿರಿಧಾಮವು, ಶುಭವ ಕೋರಿ ತಮ್ಮ ತರುಬೈಲಿಯು, ಎಲ್ಲಿ ನೋಡಲು ಹಸಿರು ತೋರಣ, ಎಲ್ಲೂ ಚೆಲ್ಲಿದೆ ಹೂರಣ ಚೆಲುವ. ಹರೆಯಕ್ಕೆ ಜೈಯನ್ನಿ, ಪ್ರೇಮಕ್ಕೆ ಜೈಯನ್ನಿ, ನಾವೇನೆ ಆದರ್ಶ ಯುವ ಪೀಳಿಗೆ. ಪ್ರೇಮಕ್ಕೆ ಪ್ರೇಮದ ಹೊಸ ಪಾಠ ಕಲಿಸೋಂತ ಈ ಜೋಡಿ, ಬಾನಲ್ಲಿ ಹಾರಾಡಿ ಸ್ವಚ್ಛಂದ ನಲಿವಂತ ಹೊಸ ಜೋಡಿ. ಹರಸಿದಂತ ಶುಭ ಬಂಧನ, ಪ್ರೀತಿ ಬಾವುಟ ಇಲ್ಲಿ ಹಾರಿದೆ, ಮಾನವತ್ವದ ಸಮತೆ ಸಾರಿದೆ. ಹೊಸ ಕಾಲ ಮೂಡುತ್ತಿದೆ, ಹಣತೆಲ್ಲ ಓಡುತ್ತಿದೆ, ಒಲವೆಂದು ತಲೆಯೆತ್ತಿ ನಿಲ್ಲುತ್ತಿದೆ. ಹೊಸ ಚರಿತೆ ಬರೆಯೋಣ, ನಲಿವಿಲ್ಲದ ಮೆರೆಯೋಣ, ಸಂತೋಷ ನಮಗಾಗಿ ಕಾಯುತ್ತಿದೆ. ಪ್ರೇಮಕ್ಕೆ ಪ್ರೇಮದ ಹೊಸ ಪಾಠ ಕಲಿಸೋ ಈ ಜೋಡಿ, ಬಾನಲ್ಲಿ ಹಾರಾಡಿ ಸ್ವಚ್ಛಂದ ನಲಿವಂತ ಹೊಸ ಜೋಡಿ. ಈಡಿಲ್ಲ ಈ ಜೋಡಿ ಒಂದಾಗಿ ಓಡಾಡಿ ನಗ.
ಮಲಗುವಾಗ ಭೂದೇವಿ ನಲಿದಾಳೆ ಹೂಹಾಸಿ ಸ್ವಾಗತ ನೀಡಿ ಲೇ ಜಂಡ ಸುಳ್ಳಪ್ಪ ನಮ್ಮ ಯಜಮಾನರು ನಿಮ್ಮ ಯಜಮಾನರು ಬೆಟ್ಟ ಹತ್ತಿದ್ರು ನಾವೇನ್ ಹತ್ತೋಣ ನಾನ್ ನಿನ್ ಮೇಲೆ ಹತ್ತೀನಿ ನೀನ್ ನನ್ ಮೇಲೆ ಹತ್ತು ನಾವ್ ಯಾವ ದಾರಿಗೆ ಹೋದ್ರು ಆ ದಾರಿಗೆ ಅಡ್ಡ ಬಂದು ನಾವ್ ಸೋಲೋದಿರ್ಲಿ ನಮ್ ಠೇವಣಿನೇ ಕಳಿತಿದಾನಲ್ಲ ಅದೆಲ್ಲ ನಿಮಗೆ ಉಳಿಬೇಕು ಅಂತ ತಾನೇ ಈ ಶೃಂಗಸಭೆ ಸೇರಿರೋದು ಅಗೋ ಅರುಂಧತಿ ನಕ್ಷತ್ರವು ನನ್ನನ್ನೇ ನೋಡುತ್ತಿದೆ ಬ್ರಹ್ಮರ್ಷಿ ವಶಿಷ್ಠರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಲಕ್ಷ್ಮೀ ಹೆಸರಿರೋ 25 ಲಕ್ಷದಲ್ಲಿ ನೀವು 10 ಲಕ್ಷ ತಗೊಳ್ಳಿ ನೀವೊಂದು 10 ಲಕ್ಷ ತಗೊಳ್ಳಿ 5 ಲಕ್ಷ ನನಗ್ ಕೊಡಿ ಹೊಸ ನಾಟಕ ಆಡ್ತೀನಿ ಅಂದ್ರೆ 5 ಲಕ್ಷ ನಿನಗ್ ಕೊಡ್ಬೇಕಾ 5 ಲಕ್ಷ ಕೊಡ್ಬೇಕಾ ಹೇಳೋ ನನ್ನ ಮಗನೇ ಪಂಡಿತ ತೆಗೆದು ಬಾಯಿಗಿಟ್ಟ ಅಂದ್ರೆ ಭೂಗತ ಆಗ್ಬಿಡ್ಬೇಕು ಎಷ್ಟು ದಿವಸ ನೀನು ಸೂತ್ರಧಾರಿಯಾಗಿ ಆಡಿಸಿದ ನಾಟಕನೇ ಸಾಕು ಇನ್ನು ಮುಂದೆ ಆಡೋ ನಾಟಕಕ್ಕೆ ನಾನೇ ಸೂತ್ರಧಾರ ನಾನೇ ಪಾತ್ರಧಾರಿ ನೋಡೋ ಜಾನಕಿರಾಮ ನಿನಗೆ ಆಸ್ತಿ ಪಾಲು ಬೇಕೇ ಬೇಕು ಅನ್ನೋದಾದ್ರೆ ಒಂದು ದಿನದ ಮಟ್ಟಿಗೆ ನಿನ್ನ ಮಗನ ಸೊಸೆನ ನನಗೆ ಒಪ್ಪಿಸು ನೋಡ್ ನಾಗೇಂದ್ರ ಮುಂದಿನ ಎಲೆಕ್ಷನ್ಗೆ ನನಗೆ ಹಣ ಬೇಕು ನನ್ನ ಸೊಸೆನ್ ಬೇಕಾದ್ರೆ ಧಾರಾಳವಾಗಿ ಕರ್ಕೊಂಡು ಆದ್ರೆ ನನ್ನ ಮಗ ಯಾಕೆ ನೋಡ್ ಜಾನಕಿರಾಮ ನಿನ್ನ ಮಗ ಹತ್ರ ಇಲ್ದೆ ಹೋದ್ರೆ ನಿನ್ನ ಸೊಸೆ ನಡೆಸಲ್ಲ ಅವಳು ನಟಿಸದೇ ಇದ್ರೆ ನಾಟಕ ಕಳೆ ಕಟ್ಟಲ್ಲ ಓಹೋ ಹಾಗ ಆಯ್ತಪ್ಪ ಆದ್ರೆ ನನ್ನ ಮಗನಿಗೆ ಯಾವ ತೊಂದರೆನೂ ಆಗ್ಬಾರ್ದು ಛೇ 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 ಅಲ್ವೋ ನಿನ್ನ ಮಗ ಯಾರು ನನ್ನ ಸೋದರಳಿ ಅಲ್ವೇನೋ ಅವನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ರಾಹುಕೇತು ಗ್ರಹಗಳು ಒಟ್ಟಿಗೆ ಸೇರಿವೆ ವಸ್ತುಸ್ಥಿತಿ ಗ್ರಹಗಳ ಪವರ್ ನಿಂದ ನಮಗೆ ಗ್ಯಾರಂಟಿ 9 ಸವರನ್ ಬಾಮಾ ಬಾಬಾ ಬಾ ನಿಧಾನ ನಿಧಾನ ಬಾರಮ್ಮ ಬಾ ಆ ಮುಳ್ಳುಗಳು ನೋಡ್ಕೊಂಡು ಬಾ 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 ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ ಅದನ್ನ ನಾನು ಹೇಳ್ತೀನಿ ನಿನಗೆ ಒಂದು ಮಹತ್ತರವಾದ ದೃಶ್ಯನ ತೋರಿಸ್ತೀನಿ ಬಾಮ್ಮ ಅಲ್ಲಿ ನೋಡಮ್ಮ ಗೌರಿ ಪ್ರಪಂಚದ ಎಲ್ಲಾ ಜಾತಿ ವಿಷ ಸರ್ಪಗಳು ಇಲ್ಲಿದ್ದಾವೆ ಇದರಲ್ಲಿ ಯಾವುದಾದ್ರೂ ಒಂದು ಹಾವು ಕಚ್ಚಿದ್ರು ಸಾವು ಖಂಡಿತ ಈ ಹಾವುಗಳಲ್ಲಿ ಇರೋದಕ್ಕೂ ನಿನ್ನನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದು ತೋರಿಸ್ತಾ ಇರೋದಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ಯಾ ಇದೆ ಸಂಬಂಧ ಇದೆ ಅದನ್ನ ನಿನ್ನ ಕಣ್ಣಾರ ನೀನೇ ನೋಡಿದ್ರೆ ಅರ್ಥವಾಗುತ್ತೆ ಲೋ ಕೆಳಗೆ ಇಳಿಸೋ ನಾಗೇಂದ್ರ ನಾಗೇಂದ್ರ ನನ್ನ ಮಗನಿಗೆ ಏನ್ ಮಾಡ್ತಿದ್ಯಾ ಏನಿದು ಸ್ವಲ್ಪ ಸುಮ್ಮನಿರೋ ಅದೆಲ್ಲ ಆಮೇಲೆ ಹೇಳ್ತೀನಿ ನೀನ್ ನಡಿ ನಡೆ ಗೌರಿ ಹಗ್ಗನ ಸ್ವಲ್ಪ ಕೆಳಗೆ ಇಳಿಸಿದ್ರೆ ನಿನ್ನ ಗಂಡನ ಕಾಲುಗಳಿಗೆ ವಿಷ ಸರ್ಪಗಳು ಮುತ್ತಿಡುತ್ತೆ ನೀನ್ ಪಂಚಾಂಗ ಬರೀಬೇಕಾಗಿಲ್ಲ ಶಾಸ್ತ್ರ ಬದಲಾಯಿಸಬೇಕಾಗಿಲ್ಲ ನಾನು ಹೇಳಿದಾಗ ಒಂದು ಕಾಗದ ಬರೆದು ಅದು ಲಕ್ಷ್ಮಿಗೆ ತಲುಪೋ ಹಾಗೆ ಮಾಡು ಬರೀಬೇಕು ಆ ಲಾರಿ ಡ್ರೈವರ್ಗೂ ನಿನಗೂ ಸಂಬಂಧ ಇದೆ ಅನ್ನೋ ಹಾಗೆ ಬರೀಬೇಕು ಇನ್ನು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಆ ಲಾರಿ ಡ್ರೈವರ್ದೆ ಅಂತ ನಂಬಿಕೆ ಬರೋ ಹಾಗೆ ಬರೀಬೇಕು ಆ ಶಂಕರ್ ಈಗಲೂ ನಿನ್ನ ಜೊತೆ ಗುಟ್ಟಾಗಿ ವ್ಯವಹಾರ ನಡೆಸ್ತಾ ಇದ್ದಾನೆ ಅಂತ ಅರ್ಥ ಬರೋ ಹಾಗೆ ಬರೀಬೇಕು ದೇವರಾಗಿರೋ ಶಂಕರನ ಮೇಲೆ ಸುಳ್ಳು ಒಪ್ಪೋದಕ್ಕೆ ನಾನು ಒಪ್ಪಲ್ಲ ಒಪ್ಪಲ್ಲ ಅಂದ್ರೆ ಅನ್ಯಾಯವಾಗಿ ಪಾಪ ಹಣೆ ಕುಂಕುಮನ ಅಳಿಸ್ಕೋಬೇಕಾಗತ್ತೆ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಬೇಕಾಗತ್ತೆ ಕೈಯಲ್ಲಿರೋ ಬಳೆನ ಒಡ್ಕೊಂಡು ವಿಧವೆ ಪಟ್ಟ ಕಟ್ಕೋಬೇಕಾಗತ್ತೆ ಆ ಪಟ್ಟ ನಿನಗೆ ಇಷ್ಟನಾ ಬಿಡ್ಬೇಡಿ ಅವನ್ನ ಬಿಡ್ಬೇಕಾದ್ರೆ ನೀನ್ ನಮಗ್ ಬರ್ಕೊಡ್ಬೇಕಲ್ಲ ಇಲ್ಲ ನಾನ್ ಬರ್ಕೊಡಲ್ಲ ಬರ್ಕೊಡಲ್ಲ ನಿನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯನೋ ನಿನ್ನ ಕೈನ ಕತ್ತರಿಸ್ಬಿಡ್ತೀನಿ ಮುಚ್ಚ ಬಾಯಿ ಸಾಯ್ತಾ ಇದೀಯಾ ಕತ್ತರಿಸ್ತಾನಂತ ಗೌರಿ ನಿನ್ನ ಕೈಲಿ ತಡೆಯಕ್ಕಾಗಲ್ಲ ನಾನು 1 ರಿಂದ 10 ಎಣಿಸ್ತೀನಿ ಒಂದೊಂದು ಎಣಿಸೋವಾಗ್ಲೂ ನಿನ್ನ ಗಂಡ ಒಂದೊಂದು ಅಡಿ ಸಾವಿಗೆ ಹತ್ರ ಆಗ್ತಾ ಹೋಗ್ತಾನೆ ನಾನ್ 10 ಅಂದ ಕೂಡಲೇ ನಿನ್ನ ಗಂಡನ ಪ್ರಾಣಕ್ಕೆ ಬರುತ್ತೆ ಕೂತು ಅವ್ರಿಗೇನು ಮಾಡ್ಬೇಡಿ ನಿಮ್ ಕಾಲ್ ಹಿಡ್ಕೊಂತೀನಿ ಕಾಲ್ ಹಿಡ್ಕೊಂಡ್ರೆ ಬಿಟ್ಬಿಡ್ತೀನಿ ಪೆನ್ ಹಿಡ್ಕೊಂಡು ಪಂಡಿತ ಹೇಳದಾಗೆ ಬರ್ಕೊಡು ಎಲ್ಲ
ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೀವು ಹೇಳ್ದಾಗ ನಾ ಬರ್ಕೊಡ್ತೀನಿ ಕೊಡಿ ಕೊಡಿ ಅಂಗಯ್ಯ ಅನ್ಯಾಯವಾಗಿ ಹೇಳ್ತೀನಿ ಬೇಡ ಸುಮ್ಮನೆ ನಾನು ಹೇಳ್ದ ಹೇಳಿ ಹೋಗು ಅನ್ಸುಳ್ಳು ಹೇಳಲ್ಲ ಹೇಳೋಲ್ಲ ಏನು ವಿಚಿತ್ರ ಮನುಷ್ಯನಯ್ಯ ನೀನು ಅಲ್ಲ ಎಲ್ಲ ಗ್ರಹಗಳು ನಿನ್ನ ಗೃಹದಲ್ಲೇ ಸುಖವಾಗಿವೆ ಒಂದು ಸುಳ್ಳು ಹೇಳಕ್ಕೇನಯ್ಯ ಅಂಥ ಧರ್ಮರಾಯರೇ ಅಶ್ವತ್ಥಾಮ ಅತಕುಂಜರ ಹಾ ಸುಳ್ಳು ಹೇಳಿದ್ದಾನೆ ನೀನು ಸಾಧಾರಣವಾದ ಮನುಷ್ಯ ಒಂದು ಸುಳ್ಳು ಹೇಳಕ್ಕೇನಯ್ಯ ನಾನು ಶತ್ರು ಸುಳ್ಳು ಹೇಳಲ್ಲ ಸಾಯ್ಬೇಕಾದವ ನೀನಲ್ಲಯ್ಯ ನೀನ್ ಸುಳ್ಳು ಹೇಳಿದ್ರೆ ಸಾಯೋರು ಯಾರು ಗೊತ್ತಾ ನಿನ್ನ ಮಗಳು ನಿನ್ನ ಅಳಿಯ ಆ ಲಾರಿ ಡ್ರೈವರು ಆ ಲಕ್ಷ್ಮಿ ಇವರೆಲ್ಲ ರಕ್ತಪಾತದಲ್ಲಿ ಮಿಲವಿಲಾತ ಒದ್ದಾಡಿ ಸಾಯೋದನ್ನ ನೀನ್ ನೋಡ್ತೀಯಾ ಇಲ್ಲ ಸುಳ್ಳು ಹೇಳ್ತೀಯಾ ಅವರೆಲ್ಲ ಸಾಯಬಾರ್ದು ಅವರೆಲ್ಲ ಬದುಕಬೇಕು ಬುದ್ಧಿ ಹಾಗಾದ್ರೆ ಸುಳ್ಳು ಹೇಳಲೇಬೇಕು ಹೇಳ್ತೀನಿ ಬುದ್ಧಿ ನೀವ್ ಹೇಳ್ದಂಗೆ ಹೇಳ್ತೀನಿ ಓ ರಂಗಯ್ಯ ನೀನಾ ಹೌದು ಬುದ್ಧಿ ಏನು ಬಂದಿದ್ದು ಒಂದ್ ರಹಸ್ಯ ಸುದ್ದಿ ನಿಮ್ಗೆ ಹೇಳೋಣ ಅಂತ ಬಂದೆ ಬುದ್ಧಿ ರಹಸ್ಯರ ಏನದು ಹರಿ ಡ್ರೈವರು ಕ್ಲೀನರು ಮಾತಾಡ್ಕೋತಿದ್ದನ್ನ ನಾನು ಕಿವ್ಯಾರೆ ಕೇಳಿದೆ ಬುದ್ಧಿ ಏನಂತ ಆಸ್ತಿ ಆಸೆಗಾಗಿ ದೊಡ್ಡಮ್ಮನವ್ರನ್ನು ಕೊಂದಿದ್ದು ಆ ಲಾರಿ ಡ್ರೈವರ್ ಅಂತೆ ಏನು ಹೌದು ಬುದ್ಧಿ ಆಸ್ತಿ ಒಡವೆ ಎಲ್ಲ ಕೈ ಸಿಕ್ಕ ಮೇಲೆ ಲಕ್ಷ್ಮಿಯವ್ರನ್ನ ಮುಗಿಸ್ಬಿಟ್ಟು ಓಡ್ ಹೋಗ್ಬೇಕಂತ ಮಾಡವ್ರೆ ಬುದ್ಧಿ ಈಗ ಆ ಲಾರಿ ಡ್ರೈವರ್ ಕೈಯಿಂದ ಲಕ್ಷ್ಮಿಯವ್ರನ್ನ ಕಾಪಾಡೋದು ನಿಮಗ್ ಸೇರಿದ್ದು ಬುದ್ಧಿ ನಿಮಗ್ ಸೇರಿದ್ದು ಸರಿ ಸರಿ ನೀನ್ ಹೋಗು ನಾನೆಲ್ಲ ವಿಚಾರಿಸ್ತೀನಿ ಆಗ್ಲಿ ಬುದ್ಧಿ ಬರ್ತೀನಿ ನನ್ನ ಅನುಮಾನ ನಿಜಾನೇ ಆಯ್ತು ನನ್ನ ಹೆತ್ತ ತಾಯಿನ ಕೊಂದ ಪಾಪಿ ನಿನ್ನ ತಮ್ಮನೇ ಅಂತೆ ಇಲ್ಲ ನಾನಿದ ನಂಬೋಲ್ಲ ನೀನು ನಂಬ್ತೀಯೋ ಬಿಡ್ತೀಯೋ ನನ್ನ ತಾಯಿ ಮನೆ ನೆಚ್ಚಿನ ಭಂಟ ರಂಗಯ್ಯ ಹೇಳ್ದ ಅಂದ್ರೆ ಈ ಊರಿನ ಜನ ನಂಬ್ತಾರೆ ಕರಿ ಕೋಟ್ ನಂಬುತ್ತೆ ಖಾಕಿ ಬಟ್ಟೆ ನಂಬುತ್ತೆ ಕಡೆಗೆ ನೇಣ ಗಂಬಾನೂ ನಂಬುತ್ತೆ ಇಲ್ಲ ನನ್ನ ತಮ್ಮ ಅಂತೋನಲ್ಲ ನಿನ್ನ ತಮ್ಮ ಒಳ್ಳೆಯವನೇ ಇರಬಹುದು ಆದ್ರೆ ಆಸ್ತಿ ಅನ್ನೋದು ಎಂಥ ಮನುಷ್ಯನ ಕೆಡಿಸ್ಬಿಡುತ್ತೆ ಶಾರದ ನಿನ್ನ ಕುತ್ತಿಗೆ ಕಟ್ಟಿದ ತಾಳಿ ಬಂಧನಕ್ಕೋಸ್ಕರ ನಾಳೆ ನೀನು ಕಣ್ಣೀರು ಸುರಿಸ್ತಾ ಇರಬಾರ್ದು ಅನ್ನೋಕ್ಕೋಸ್ಕರ ಲಕ್ಷ್ಮಿ ಕ್ಷೇಮಕ್ಕೋಸ್ಕರ ನಿನ್ನ ತಮ್ಮ ಇನ್ನೂ ಜೀವಂತವಾಗಿ ಬದುಕಿರಬೇಕು ಅನ್ನೋಕ್ಕೋಸ್ಕರ ನಾನು ಹೇಳೋದನ್ನು ಕೇಳು ನಾಳೆ ಬೆಳಕರಿಯೋದ್ರೊಳಗಾಗಿ ನಿನ್ನ ತಮ್ಮನ್ನ ಈ ಊರಿಂದ ಕಳಿಸೋ ಭಾರ ನಿಂದು ಅದ್ ಯಾಕೆ ಕಳಿಸ್ತೀಯೋ ಏನೋ ಎಲ್ಲ ನಿನಗೆ ಸೇರಿತು ಹೇಗಿದೆಯೇ ಏನ್ ಸಮಾಚಾರ ಯಾವ ಮ್ಯೂಸಿಯಂ ಅಂತ ನೀನ್ ಖರೀದಿ ಮಾಡ್ಕೋತೀನ ಶಂಕರ್ ಅಲ್ಲಿ ಸಾಮಿಲ್ ಹತ್ರ ಹೋಗಿದ್ದಾರೆ ಯಾಕೆ ಏನೂ ಇಲ್ಲ ನಾ ಬರ್ತೀನಿ ಏಯ್ ಸಾಕ್ ಸುಮ್ಮನೆ ಇರೆ ಮದುವೆ ಆದ್ಮೇಲೆ ನಿನ್ನ ಮನೆಗೆ ಬರ್ತಿರೋದು ಇದೇ ಮೊದಲನೇ ಸಲ ಅಲ್ವಾ ಕುತ್ಕೋ ಅರ್ಶನಕ್ಕೆ ಮಾತಾಡ್ಕೊಂಡು ಬರ್ತೀನಿ ಕುತ್ಕೊಳೆ ಅವರು ನುಡಿಸ್ಕೊಂಡು ನನ್ನ ಅರ್ಶನ ಕುಂಕುಮ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನ್ ಮಾಡ್ತಿರೋ ದ್ರೋಹನ ಕ್ಷಮಿಸು ದೇವ್ರೆ ಕ್ಷಮಿಸು ನೀವ್ ಹೇಳ್ದಾಗೆ ನಾನು ವಾಸನ್ ಮದ್ವೆ ಆದೆ ಆದ್ರೆ ನನ್ ಮನ್ಸಲ ನಿಮ್ಮೇನೂ ಇದೆ ಲಕ್ಷ್ಮಿ ಆಸ್ತಿನಾ ನೀವೆಷ್ಟು ಬೇಗ ಪಡ್ಕೊಂಡ್ ಬರ್ತೀರಾ ಅಂತ ನಾನ್ ಕಾಯ್ತಾ ಇದ್ದೀನಿ ನೀವು ಲಕ್ಷ್ಮಿನ ಪ್ರೀತಿಸುವಾಗ ಮಾಡ್ತೀರಾ ನಾಟಕನ ನಾನ್ ನೋಡ್ಲಾರೆ ವಾಸು ಹೆಂಡತಿಯಾಗಿ ನಟಿಸ್ಲಾರೆ
ಎಷ್ಟು ದಿನ ಅಂತ ಈ ಕಣ್ಣು ಮುಚ್ಚಾಲೆ ಆಟ. ಆದಷ್ಟು ಬೇಗ ಬನ್ನಿ, ಈ ಊರು ಬಿಟ್ಟೇ ಹೊರಟೋಗೋಣ. ನಿನಗೋಸ್ಕರ ಕಾಯ್ತಿರೋ ನಿಮ್ ಮಗುವಿನ ತಾಯಿ ಗೌರಿ. ಏನ್ ಲಕ್ಷ್ಮಿ ಇದು, ಅರ್ಶನ ಕುಂಕುಮ ಎಲ್ಲ ಇವತ್ತಿನ ಹಬ್ಬನ? ಹೌದು, ಮೋಸ ಹೋದ ನಾನು ನಿಜ ತಿಳ್ಕೊಂಡೆ ಅಂತ. ಇವತ್ತು ನನ್ನ ಒಬ್ಬಳಿಗೆ ಮಾತ್ರ ಕಣ್ಣೀರಿನ ಹಬ್ಬ. ಏನಾಯ್ತು ಲಕ್ಷ್ಮಿ? ಅನುಮಾನ ನಿಜ ಆದಾಗ ಉಳಿಯೋದು ಕಣ್ಣೀರ್ ತಾನೆ. ಲಕ್ಷ್ಮಿ ಸುತ್ತಿ ಬಳಸಿ ಮಾತಾಡಬೇಡ, ವಿಷಯ ಏನು ಅಂತ ಹೇಳು. ಇದು ನೋಡಿ, ನನ್ನ ಅಂದ ಆಸ್ತಿ ಮಾತ್ರ ಬಯಸೋ ಅಂತ ಸಣ್ಣ ಮನುಷ್ಯ ನೀವು ಅಂತ ನನಗೀಗ ಅರ್ಥವಾಯ್ತು. ನಿಮ್ಮ ನಡೆ ನುಡಿಯಿಂದ ನನ್ನ ನಂಬಿಸಿ ಮೋಸ ಮಾಡಿದ ಮೋಸಗಾರ ನೀವು. ಈ ಕಾಗದ ನೋಡಿ ಎಲ್ಲ ಮಾತಾಡ್ತಾ ಇದೀಯಾ ಲಕ್ಷ್ಮಿ? ಇದ್ರಲ್ಲೇನೋ ಮೋಸ ಇದೆ, ಇದನ್ನ ನಂಬೇಡ. ಹಾವಿನ ಹೆಡೆಯಿಂದ ತಪ್ಪಿಸ್ಕೊಂಡು ಹುಲಿ ಬಾಯಲ್ಲಿ ಬಿದ್ದಾಗಾಯ್ತು ನನ್ ಬದುಕು. ನಮ್ಮ ಅಜ್ಜಿನೂ ತೀರ್ಕೊಂಡ್ರು, ನಂಬಿಕೆ ಬಂಟ ರಂಗಜ್ಜನ್ಗೂ ಹಿಂಸೆ ಕೊಟ್ರು, ಗೌರಿ ಬದುಕು ಹಾಳಾಗೋಯ್ತು. ಇನ್ ಉಳಿದಿರೋದು ನನ್ನ ಬದುಕು, ನೀವು ನನಗತ್ತು ಮೋಸ ಮಾಡಕ್ಕಾಗಲ್ಲ ಬಿಡಿ. ನೋಡಿ, ಗೌರಿ ಮನೆ ಆಳಿನ ಮಗಳಾಗಿದ್ರು, ಅವಳಿ ಮನೆ ಮಗಳಿದ್ದಾಗೆ ನಿಮಗ್ ಬೇಕಾದ ಆಸ್ತಿನೆಲ್ಲ ತಗೊಂಡ್ ಹೊಟ್ಟಾಗಿ, ಆದ್ರೆ ಆ ಮುಗ್ದಿ ಕೈ ಮಾತ್ರ ಬಿಡ್ಬೇಡಿ. ಒಡ ಹುಟ್ಟಿದವಳಾಗಿರೋ ಗೌರಿಗೂ ನನಗೂ ಬಾಯ್ ಮುಚ್ಚೋ. ಒಡ ಹುಟ್ಟಿದವಳು ಅನ್ನೋ ಮಾತನ್ನ ನಿನ್ ಬಾಯಿಂದ ಕೇಳೋಕೆ ನನಗ್ ನಾಚಿಕೆ ಆಗುತ್ತೆ. ಅಕ್ಕನಿಗಿಂತ ಮೊದ್ಲು ನಾನೊಂದು ಹೆಣ್ಣು ಕಣು, ಇನ್ನೊಂದು ಹೆಣ್ಣಿನ ವ್ಯಥೆನ ಅರ್ಥ ಮಾಡ್ಕೊಳ್ಳೋಂತ ಹೆಣ್ಣು ಕಣು. ಗೌರಿಗ್ ಮೋಸ ಮಾಡಿ ಸಾಲ್ದು ಅಂತ ಈಗ ಲಕ್ಷ್ಮಿಗೂ ಮೋಸ ಮಾಡಕ್ ಹೊರಟಿರೋ ನಿನ್ನಂತ ಅವನಿಗೆ ಅಕ್ಕ ಅಂತ ಹೇಳ್ಕೊಳಕ್ಕೆ ಸಂಕಟ ಆಗುತ್ತೆ ಕಣು. ಪರವಾಗಿಲ್ವೇ, ಚೆನ್ನಾಗಿ ನಡೆಸ್ತೀಯ. ನಾಟಕದವ್ ಹೆಂಡತಿ ಆಗಿದ್ದಕ್ಕೂ ಸಾರ್ಥಕವಾಯ್ತು. ಮುಚ್ಚಬಾಯ್, ನಾಟಕ ಆಡ್ತಿರೋದು ನೀನು. ಅವತ್ತು ನಾಟಕ ಆಡಿ ನನಗ್ ತಾಳಿ ಕಟ್ಸಿದ ನೀನು ಬಗ್ಗೆ ಆನಂದ ಪಟ್ಟಿದ್ದೆ, ಈಗ ಕಳ್ಳ ನಾಟಕ ಆಡಿ ಇಬ್ಬರು ಹೆಣ್ಮಕ್ಳನ್ನ ಬಲಿ ತಗೊಳಕ್ ಹೊರಟಿರೋ ನಿನ್ನಂತ ಅವನ್ಗೆ ಅಸಹ್ಯ ಆಗುತ್ತೆ ಕಣು. ಅಕ್ಕ ಇಲ್ಲ, ಅಕ್ಕ ನೀನ್ ಕೂಡ ನನ್ನ ಮೇಲೆ ಅನುಮಾನ ಪಟ್ಟ ಮೇಲೆ ನಿನ್ ಮಾತ್ನಲ್ಲಿ ಒಪ್ಸೋದ್ರಲ್ಲಿ ಏನು ಅರ್ಥ ಇಲ್ಲ. ಬರ್ತೀನಿ, ಸತ್ಯ ಏನು ಅಂತ ನಿರೂಪಿಸ್ತೀನಿ, ತಪ್ಪು ನಿಮ್ದೆ ಅಂತ ನೀವೇ ಹೇಳೋವರೆಗೂ ನಿಮ್ಗೆ ಮುಖಾನೇ ತೋರಿಸಲ್ಲ. ಲಕ್ಷ್ಮಿ ನೀನ್ ಯಾಕ ಪತ್ರ ಬರ್ದೆ, ಯಾಕೆ ಹಾಗೆ ಮಾಡಿದೆ ಅಂತ ನಾನು ಕೇಳಕ್ ಬರ್ಲಿಲ್ಲ. ನೀನ್ ಆತರ ಪತ್ರ ಬರಿಬೇಕಾದ್ರೆ ಯಾರಾದ್ರೂ ಹೆದರ್ಸಿ ಬೆದರ್ಸಿ ನಿನ್ಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ನನ್ ಚೆನ್ನಾಗ್ ಗೊತ್ತು. ಆದ್ರೆ ಆ ಹಿಂಸೆ ಕೊಡ್ತಿರೋರು ಯಾರು ಅಂತ ನನ್ ಹೇಳು. ಹೆದರ್ಕೋಬೇಡಮ್ಮ, ಧೈರ್ಯವಾಗಿ ಹೇಳು, ನಿನ್ಗೇನು ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಹೇಳಮ್ಮ ಗೌರಿ, ಹೇಳು ಹೇಳು. ಗೌರಿ ಬುದ್ಧಿ ನಿಮ್ ಎಲ್ಲಾ ಗ್ರಹಗಳು ಪ್ರಶಸ್ತವಾಗಿ ಇದೆ ಅಂತ ಶುಭ ಹೇಳ್ತಾ ಇದೆ. ನೀವೀಗ ಮಾಡೋ ಕಾರ್ಯ ಎಲ್ಲ ಸಿದ್ಧಿ ಆಗತ್ತೆ ಅಂತಿದೆ. ಭಾವ ಭಾವ, ನೀನು ಬರೀ ನಟ ಭೈರವ ಮಾತ್ರ ಅಲ್ಲ, ರಾಜತಂತ್ರ ನಿಪುಣ. ನೀನೇನಾದ್ರೂ ರಾಜಕೀಯದಲ್ಲಿ ಇದ್ದರೆ ಪ್ರಪಂಚದಲ್ಲಿರೋ ಎಲ್ಲಾ ಪಾರ್ಟಿನ ಒಂದು ಸೇರಿಸಿ ಅದಕ್ಕೆ ನೀನೇ ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದೆ. ಒಂದೇ ಏಟಿಗೆ ಎರಡ್ ಹಕ್ಕಿ ಹೊಡೆದು ಚಲದ ಬೇಟೆಗಾರನು ಆಗ್ಬಿಟ್ಟೆ. ಈ ಕಡೆ ನನ್ ಮನೆಯಲ್ಲಿದ್ದ ಶನಿನೂ ತೊಲಗಿಸ್ದೆ, ಆ ಕಡೆ ಆಸ್ತಿಗಿದ್ದ ಅಡ್ಡ ಪರ್ದೆನೂ ಸರಿಸ್ಬಿಟ್ಟೆ. ನಿನಗೆ ನೀನೇ ಸಾಟಿ ಅಂದಾಗೆ ನನ್ ಮಗ ಹೇಗಿದ್ದಾನ ಭಾವ? ಅವನಿಗೇನಾಗಿದೆ? ಆರೋಗ್ಯವಾಗಿದ್ದಾನೆ. ಪಾಪ ವಾಸು ಎಷ್ಟು ಹೆದರ್ಕೊಂಡಿದ್ದಾನ ಏನೋ, ಅವನ್ನ ಸ್ವಲ್ಪ ಕಳಿಸ್ಕೊಡು, ಧೈರ್ಯ ಹೇಳ್ಬೇಕು. ಅವನಿಗೇನೇನ್ ಧೈರ್ಯ ಹೇಳ್ಬೇಕೋ ಎಲ್ಲ ನಾನೇ ಹೇಳಿದ್ದೀನಿ. ಸದ್ಯಕ್ಕೆ ಅವನ್ನ ಕಳಿಸ್ಕೊಡಕ್ ಆಗಲ್ಲ. ಯಾಕೆ? ವಾಸ್ತು ಶಿಲ್ಪದ ಪ್ರಕಾರ ನಮ್ಮ ನಾಗೇಂದ್ರಪ್ಪ ಮಾಡಿರೋ ಶುಭ ಕಾರ್ಯದ ಚಾಣಕ್ಯ ಕೆಲಸಕ್ಕೆ ನಿಮ್ ಮಗ ಒಬ್ಬನೇ ಪ್ರತ್ಯಕ್ಷ ಸಾಕ್ಷಿ. ನಾಳೆ ಹೆಂಡತಿ ಸತ್ತು ಅನ್ನೋ ದುಃಖದಲ್ಲಿ ಪೊಲೀಸ್ ಅವರ ಹತ್ರ ಏನಾರು ಬಾಯಿ ಬಿಟ್ಟ ಶೂನ್ಯ ಮಾಸ ಚಂದ್ರನಂತೆ ಇಡೀ ಜೀವಮಾನವೆಲ್ಲ ಕತ್ಲೆ ಕೋಣೆಯಲ್ಲಿ ಕೊಳಿಬೇಕಾಗತ್ತೆ. ನೀನ್ ಹೆದರ್ಕೋಬೇಡ ಭವ, ಅವ್ನ್ ರಾತ್ರಿ ಹೊತ್ತಿನಲ್ಲಿ ಒಂಟಿಯಾಗಿ ಒಂದಕ್ಕೆ ಹೋಗಕ್ಕೆ ಭಯ ಪಡ್ತಾನೆ, ಇನ್ನು ಪೊಲೀಸಿಗೆ ಬಾಯ್ ಬಿಡ್ತಾನ? ಅವ್ನ್ ಬಿಟ್ಬಿಡು ಭವ. ಭವ ನಿನ್ನ ಮಗ ಅಂಜುಬುರ್ಕ ಅಂತ ನನಗ್ ಗೊತ್ತು, ಆದ್ರೆ ಹಳ ದೇವ್ರು ಅವನಿಗೊಂದು ಬಾಯಿ ಅಂತ ಕೊಟ್ಬಿಟ್ಟಿದಾನಲ್ಲ. ತಪ್ಪಿಸ್ಕೊಂಡಿರೋ ಆ ಲಾರಿ ಡ್ರೈವರ್ನ ಹಿಡಿದು ಪೊಲೀಸ್ ಒಪ್ಪಿಸೋವರೆಗೂ ನಿನ್ನ ಮಗ ನನ್ನ ಹತ್ರನೇ ಇರ್ತಾನೆ. ಇದು ತುಂಬಾ ಅನ್ಯಾಯ ಭಾವ. ಆಗ ಕೆಲಸ ಮುಗಿದ್ಮೇಲೆ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ದೆ, ಈಗ ಕೆಲಸ ಮುಗಿತಲ್ಲ ದಯವಿಟ್ಟು ನನ್ನ ಮಗನ್ ಕಳ್ಸ್ಕೊಟ್ಬಿಡು ಭಾವ. ಆಗ ಆ ಥರ ಹೇಳಿದ್ದೆ, ಈಗ ಈ ಥರ ಹೇಳ್ತಾ ಇದ್ದೀನಿ,
ನಿನ್ನ ಮಗನ್ನು ಉಳಿಸ್ಕೊಳ್ಳೋ ಹುಚ್ಚು ಆವೇಶದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದೆಯೋ? ನಿನ್ನ ಸೊಸೆ ಹೋದ ಜಾಗಕ್ಕೆ ನಿನ್ನ ಮಗನ್ನೂ ಕಳಿಸಬೇಕಾಗುತ್ತೆ. ಕಾಲಕೂಟ ವಿಷಾನ ಹಲ್ಲಿನ ತುದಿಯಲ್ಲಿ ಇಟ್ಕೊಂಡಿರೋ ಆ ನಾಗೇಂದ್ರ ತನ್ನ ಸಾಧನೆಗೋಸ್ಕರ ಏನು ಮಾಡೋಕ್ಕೂ ಹಿಂಜರಿದೆ ಇರೋ ಈ ನಾಗೇಂದ್ರ ಇಬ್ರು ಒಂದೇ. ಹುಷಾರ್ ಶಂಕರಪ್ಪನವರ ಬದುಕಿಗೆ ಬೆಂಕಿ ಇಟ್ಬಿಟ್ಟೆ ಕಣ್ರವ್ವ, ಬೆಂಕಿ ಇಟ್ಬಿಟ್ಟೆ. ಏನ್ ಹೇಳ್ತಾ ಇದ್ಯಾ? ಹೌದ್ರವ, ನಾನ್ ಶಂಕರಪ್ಪನವ್ರನ್ನ ಹೇಳಿದ್ದಿಲ್ಲ, ಸುಳ್ಳು ಕಣ್ರವ್ವ, ಸುಳ್ಳು ಸುಳ್ಳು ಸುಳ್ಳ. ಯಾಕಾಗ ಹೇಳ್ದೆ? ಏನ್ ಮಾಡ್ರವ್ವ, ಆ ಪಂಡಿತಪ್ಪ ನಿಮ್ ಯಜಮಾನರು ಸೇರ್ಕೊಂಡ್ಬಿಟ್ಟು ನಿಮಗ್ ತಿಳಿಯೋ ಹಂಗ ನಾನು ಸುಳ್ಳು ಹೇಳದೆ ಇದ್ರೆ ನನ್ನ ಮಗನ್ನು ಅಳಿಯನ್ನು ಶಂಕರಪ್ಪನವ್ರನ್ನು ಲಕ್ಷ್ಮಣ ಅವ್ರನ್ನು ಕೊಂದು ಬಿಡ್ತೀನಿ ಅಂತ ಹೆದರಿಸಿ ನನ್ನ ಹೊಡೆದು ಬಡದು ಸುಳ್ಳು ಹೇಳಿಸಿದ್ರು ಕಣ್ರವ್ವ. ನಾನು ಅವ್ರು ಹೇಳ್ದಂಗೆ ಹೇಳಿದ್ರು, ಕೊನೆಗೂ ನನ್ನ ಮಗನ ಸಾಯಿಸ್ಬಿಟ್ಟು ಆ ತಪ್ಪನ್ನ ಶಂಕರಪ್ಪನವ್ರ ಮೇಲೆ ಹಾಕಿದ್ರು ಕಣ್ರವ್ವ. ಈಗ ಶಂಕರಪ್ಪನವ್ರನ್ನು ಕೊಲ್ಲು ಹಂಚಿಕೆಲ್ಲಿದಾರವ್ವ, ಇದರಲ್ಲಿ ಶಂಕರಪ್ಪನವ್ರದ್ದು ಎಳ್ಳಷ್ಟು ತಪ್ಪಿಲ್ಲ ಕಣ್ರವ್ವ. ಈ ಸುದ್ದಿನ ಆದಷ್ಟು ಬೇಗ ಲಕ್ಷ್ಮಣ ಅವ್ರಿಗೆ ಹೇಳ್ರವ್ವ, ಇಲ್ಲಾಂದ್ರೆ ಅನಾಹುತ ಆಗಿಬಿಡ್ತತೆ, ಅನಾಹುತ ಆಗಿಬಿಡ್ತತೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ರಂಗಜ್ಜ, ರಂಗಜ್ಜ, ಯಾರು ಯಾರೇ ಕೆಲಸ ಮಾಡಿದ್ದು? ಅಣ್ಣ, ಆದಷ್ಟು ಬೇಗ ನನ್ನ ಶಂಕರಪ್ಪ ಅಂತ ಕರ್ಕೊಂಡು ಹೋಗಿ, ನಾನು ನಿಜ ಹೇಳ್ಬೇಕು. ಶಂಕರಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮನೆಯಲ್ಲಿದ್ದಾರೆ. ಹೌದಾ? ಬಾ ಹೋಗೋಣ. ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ. ರಂಗಜ್ಜ, ನೀನ್ ಹೇಳ್ತಾ ಇರೋದು ತಿಟ ಕಣ್ರಪ್ಪ, ತಿಟ. ಎಲ್ಲದಕ್ಕೂ ಕಾರಣ ಆ ನಾಗೇಂದ್ರಪ್ಪ. ಪಂಡಿತ, ಆ ನನ್ನ ಮಗ ಲಾರಿ ಡ್ರೈವರ್ ಯಾವ ಕ್ಷಣದಲ್ಲಿ ಇಲ್ಲಿಗೆ ಬರ್ತಾನೋ ಹೇಳಕ್ಕಾಗಲ್ಲ. ಆದ್ರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು ಅಂತ ಗೂಂಡಾಗಳನ್ನ ತಂದಿರಿಸಿದ್ದೀನಿ. ಅವನು ಇಲ್ಲಿ ಕಾಲಿಟ್ಟು ಕೂಡ್ಲೆ ಕಾಲು ಅಂದ್ರೆ ಕಾಲು, ಕೀಲು ಅಂದ್ರೆ ಕೀಲು ಕತ್ತರಿಸ್ ಬಿಸಾಕ್ತಾರೆ. ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ಇದುವರೆಗೂ ಎಲ್ಲಾ ಗ್ರಹಗಳು ಸಕ್ರಿಯವಾಗಿ ಪಾತ್ರ ಮಾಡಿವೆ. ಇನ್ನು ಕ್ಲೈಮ್ಯಾಕ್ಸ್ ಒಂದು ಸಕ್ಸಸ್ ಆಗ್ಬಿಟ್ರೆ ಅಲ್ಲಿಗೆ ನನಗೆ 9,000 ಸುವರ್ಣ ಗ್ಯಾರಂಟಿ ಸಿಗುತ್ತೆ. ಮೊದಲು ಆ ನನ್ನ ಮಗನ ಹೆಣ ಉರುಳ್ಳಿ. 9,000 ಏನು, 99,000 ಸುವರ್ಣ ಕೊಡ್ತೀನಿ. ನಾಗೇಂದ್ರ. ಏನಮ್ಮ ಶಾರದ, ಗಂಡನಿಗೆ ಉಪಚಾರ ಮಾಡೋದು ಬಿಟ್ಟು ಹೆಸರಿಟ್ಟು ಕರೆದು ಅಪಚಾರ ಮಾಡ್ತಿದ್ಯಲ್ಲಮ್ಮ. ಲೇ ಪಂಡಿತ, ಗಂಡನ ಮೇಲೆ ಹೆಚ್ಚಿನ ಪ್ರೀತಿ ಉಕ್ಕಿ ಹರಿದಾಗ ಈ ರೀತಿ ಕರೀತಾರಯ್ಯ. ಹಾಗೇನು, ಇಂಥ ಸಮಯದಲ್ಲಿ ಮೂರನೇ ವ್ಯಕ್ತಿ ಇಲ್ಲಿರೋದು ಚೆನ್ನಾಗಿರಲ್ಲ. ಸ್ವಲ್ಪ ಏಕಾಂತದಲ್ಲಿರೋಕ್ ಬಿಡ್ತೀಯಾ? ಆಯ್ತು, ನಾನು ಯಾರಿಗೂ ಅಡಚಣೆ ಆಗಿರೋಲ್ಲ. ನಾನು ಮೀನಾಕ್ಷಿ ಕೂಡ ಹೀಗೆ ಏಕವಚನ ಕರಿತಾ ಇತ್ತು, ಹೊರಟೋಗಿ. ಶಾರದ, ಇದ್ದಕ್ಕಿದ್ದಾಗೆ ನೀನಿಲ್ಲಿ ಪ್ರತ್ಯಕ್ಷವಾದ ಕಾರಣ? ಕಾರಣ ಹೇಳ್ಬೇಕಾದವಳು ನಾನಲ್ಲ, ನೀನು. ಹೇಳು, ರಂಗಜ್ಜನ ಹತ್ರ ಸುಳ್ಳು ಹೇಳಿಸಿ ಗೌರಿನ ಕೊಲೆ ಮಾಡಿ ಆ ಅಪವಾದನ ನನ್ನ ತಮ್ಮನ ಮೇಲೆ ಯಾಕೆ ಹೊರಿಸ್ದೆ? ಇದರಿಂದ ನಿನಗೆ ಸಿಗೋ ಭಾಗ್ಯನಾದ್ರೂ ಏನು ಹೇಳು? ನಾನು ಹಾಗೆ ಮಾಡದೆ ಬೇರೆ ದಾರಿ ಇರಲಿಲ್ಲ ಶಾರದ. ಹೇಗಾದ್ರೂ ಮಾಡಿ ಲಕ್ಷ್ಮಿ ಆಸ್ತಿನ ಹೊಡ್ಕೊಂಡು ನನ್ನ ತಲೆ ಮೇಲಿದ್ದ ಸಾಲದ ಹೊರೆಯನ್ನ ಇಳಿಸಬೇಕು ಅಂತಿದ್ದ ನನ್ನ ದಾರಿಗೆ ಅಡ್ಡ ಬಂದ ನಿನ್ನ ತಮ್ಮ. ಊರು ಜನಗಳ ಮುಂದೆ ನನ್ನ ನಿನ್ನ ಸಂಬಂಧನ ಬಯಲು ಮಾಡಿ ಅವಮಾನ ಮಾಡಿದ್ದು ಅಲ್ಲದೆ ನಿನ್ನು ನನಗ್ ಗಂಟ ಹಾಕ್ದ. ಇಷ್ಟೆಲ್ಲ ಮಾಡಿರೋ ನಿನ್ನ ತಮ್ಮನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಅವನ ಮೇಲಿನ ಸೇಡು ತೀರಿಸ್ಕೊಳ್ಳೋಕೋಸ್ಕರ ನನಗೆ ಬೇಕಾದ ಪಾತ್ರಧಾರಿಗಳನ್ನ ನಾನೇ ಆರಿಸ್ಕೊಂಡೆ, ರಸವತ್ತಾದ ನಾಟಕ ಆಡದೆ. ಆ ನಾಟಕ ಮುಗಿಯೋಕ್ ಮುಂಚೆ ಉಳಿದಿರೋ ದೃಶ್ಯ ಯಾವುದು ಗೊತ್ತಾ? ನಿನ್ನ ತಮ್ಮ ಶಂಕರನ ವಧ ಪ್ರಸಂಗ. ಓ ಶಾರದಾ, ಹಾಗೂ ಇಲ್ಲಿವರೆಗೂ ಬಂದಿದೀಯಾ? ಅದನ್ನು ನೋಡ್ಕೊಂಡೇ ಹೋಗು. ಈಗ ನಡೆಯೋದು ಶಂಕರನ ವಧ ಪ್ರಸಂಗ ಅಲ್ಲ, ನಟ ಭೈರವ ನಾಗೇಂದ್ರನ ಮರ್ದನ. ಶಾರದಾ, ನನಗ್ ಸೌಭಾಗ್ಯ ತಂದ್ಕೊಟ್ಟ ನನ್ನ ತಮ್ಮನೇ ನನಗ್ ಸರ್ವಸ್ವ. ಅವನನ್ನು ಉಳಿಸ್ಕೊಳ್ಳಕ್ಕೆ ನಿನ್ನಂತ ವಿಷ ಸರ್ಪನ ಕೊಂದು ನಾನು ವಿಧವೆ ಆದ್ರೂ ಹೆಮ್ಮೆಯಿಂದ ಬದುಕ್ತೀನಿ. ಆ
ಚಂಡಾಲನ್ ಸ್ನೇಹ ಬೆಳೆಸಿ ಮೊದಲು ತಪ್ಪು ಮಾಡಿಬಿಟ್ಟೆ, ಈಗ ನಿನ್ನ ಮೇಲೆ ಸಂದೇಹ ಪಟ್ಟು ಎರಡನೇ ಸಲ ತಪ್ಪು ಮಾಡಿಬಿಟ್ಟೆ ಚಂದ್ರು. ಅದಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಶಂಕರು ನಾಗೇಂದ್ರ Thank you.
ಬೇಡ ಶಂಕರ್, ಅವನು ಮಾಡಿರೋ ತಪ್ಪಿಗೆ ಕಾನೂನು ಅವನಿಗೆ ಶಿಕ್ಷೆ ಕೊಡುತ್ತೀನಿ. ಅವನು ಸಾಯಿಸಿ ನೀನು ಅಪರಾಧಿ ಆಗಬೇಡ. ಇಲ್ಲ, ಅವನನ್ನು ಸಾಯಿಸದೆ ಬಿಡಲ್ಲ. ಹಾಳ್ ಮಾಡುವಂತ ನಾಗೇಂದ್ರನಂತ ಪಾಪಿಗಳು ಬದುಕಿರಬಾರ್ದು ಶಂಕರ್. ಅವನನ್ನು ಕೊಂದು ಜೈಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ದುಃಖಕ್ಕಿಂತ ಜೀವನದಲ್ಲಿ ಒಂದೊಳ್ಳೆ ಕೆಲಸ ಮಾಡಿದ್ನಲ್ಲ ಅನ್ನೋ ತೃಪ್ತಿ ನನಗಿದೆ. ಶಂಕರ್, ನೀವು ಲಕ್ಷ್ಮಿ ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ. ಉಪವಾಸು ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬೇಕರ್ಕೊಂಡೋಗಿ ಊರಿನ ಜನ ಎಲ್ಲ ಉಗ್ರ ಕೋಪದಲ್ಲಿ ಬಂದ ಆಮೇಲೆ ನನ್ನ ಗ್ರಹಗತಿ ಮುಗಿಸ್ಬಿಡ್ತಾರೆ. ನಿಮಗ್ ಕೆಲಸ ಅಲ್ದಂಗ್ ಮಾಡ್ಬಿಟ್ಟಾರು. ಬೇಗ ಹೊರಡಿ ಅಪ್ಪ. ರಾಮ 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 ರಾಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಂದ್ರೆ ಇಲ್ಲೇ ಇರ್ಬೇಕು ಅಂತಾನ? ನೀವ್ ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ. ಇಲ್ದಿದ್ರೆ ಹಬ್ಬ 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 ಮುತ್ತು ಮಳೆ ಚೆಲ್ಲಿದೆ, ಝುಮ್ 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 ಎಂದು ಮೈಗೆ ಚಳಿ ತಂದಿದೆ. ಕಣ್ಣ ಮಾದೆಲ್ಲ ಗೊತ್ತಾಗಿದೆ, ನಿನ್ನ ಗುಟ್ಟೆಲ್ಲ ನಂದಾಗಿದೆ, ತೋಳು ತಪ್ಪೋಕೆ ಮುಂದಾಗಿದೆ. ಮತ್ತೆ ಮತ್ತೆ